ಎಲ್ಲಾ ಡೀಟೇಲ್ಸು ಇನ್ ಒಂದಾರಲ್ಲಿ ನನ್ನ ಹತ್ರ ಇರ್ಬೇಕು. ಸರ್, ವರ್ಲ್ಡ್ ವೈಡ್ ಅಲ್ಲಿ 6 ಜನ ಇದ್ದಾರೆ, ಅದರಲ್ಲಿ 5 ಜನ ಇರೋ ಲಿಸ್ಟ್ ನಮ್ಮ ಹತ್ರ ಇದೆ. ಇನ್ನೊಬ್ಬ ಏನಾದ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಸರ್. ನೀರಜ್ ಗಂಗೋಲಿ, ಏಜ್ ತುಂಬಾ ಆಗಿದೆ, ನಮ್ಗೆ ಯೂಸ್ ಇಲ್ಲ. ವಿಜಯೇಂದರ್ ಸಿಂಗ್, ಜೆಟ್ ಏರ್ವೇಸ್, ಇವ್ರನ್ನ ಟಚ್ ಮಾಡೋಕ್ಕಾಗಲ್ಲ. ರಾಜ್ ಪಾಂಡೆ, ಹೀಸ್ ಎಕ್ಸ್ಪೈರ್ಡ್. ಶಾನ್ಲೆ, ಹೀಸ್ ಎಕ್ಸ್ಪೈರ್ಡ್. ಯುವರಾಜ್, ಏಜ್ 29, ಫ್ರಮ್ ಪಂಜಾಬ್. ಏನು ಪ್ರಯೋಜನ ಇಲ್ಲ, ಇವನ್ನ ರಿಟರ್ನ್ ಕಳಿಸ್ಬಿಡೋಣ ಸರ್. ಇದು ಒನ್ ವೇ, ರಿಟರ್ನ್ ಅನ್ನೋ ಮಾತೇ ಇಲ್ಲ. Thank you.
ಇನ್ ಮುಂದಕ್ಕಾದ್ರೂ ನಂಗೆ ಒಳ್ಳೇದು ಮಾಡು, ನಂಗೆ ಆಶೀರ್ವದಿಸಿ, ಜೈ ಬಾಗ್ಲಿ ಅಂತ. ಜೈ ಬಾಬಾ. ಕಾಕಾವತ್ತು ಬಿರಿಯಾನಿ ಗಮ್ಮಂತ ಇದೆ. ಫಸ್ಟ್ ಊಟ ಆಮೇಲೆ ಕೆಲಸ. ಮೂವತ್ತನೇ ತಾರೀಕು ಒಳಗೆ ಇಸ್ಕೊಂಡು ತಂದು ಕೊಡ್ತೀನಿ ಅಂತ ಹೇಳ್ತಿ ತಾನೆ ನೀನು? ನನ್ನ ಮೇಲೆ ನಂಬಿಕೆಯಿಂದ ನೀನು ಹೇಳಿದ್ದಕ್ಕೆಲ್ಲ ಅವನು ಒಪ್ಕೊಂಡ. ಆದ್ರೆ ಅವನಿಗೇನ ಮಾಡ್ದೆ ನೀನು? ಒಳಗಡೆ ಹೊಡಿಬೇಕಾರೆ ಅವ್ರ ಏನು ಹೇಳ್ತಾ ಇದಾರೆ ಕೇಳಿಸ್ತಾ ಇಲ್ಲ. ಆ ಕಡೆ ಮಾತಾಡ. ಏನ್ರ ಇವ್ರ ಕೇಸಲ್ಲ ಸರ್, ಇವ್ರು ಗಾಂಜಾ, ಇವ್ದು ಮರ್ಡರ್ ಸರ್. ಇವ್ ಎಲ್ಲ ಕೇಸು ಈ ನನ್ ಮಗನಿಗೆ ಜಡೀರಿ. ಸಾಯೋ ಗಂಟ ಜೈಲಲ್ಲೇ ಬಿದ್ದಿಲ್ಲ ನನ್ ಮಗ. ಪರ್ಮನೆಂಟ್ ಆಗಿ ಒಳಗಡೆ ಇರ್ಬೇಕು ಅಂತ ಮಾಡಿದ್ಯೋ, ಹೊರಗಡೆ ಹೋಗ್ಬೇಕು ಅಂತ ಮಾಡಿದ್ಯೋ? ನೀನೇ ನಿರ್ಧಾರ ಮಾಡು. ಗುಡ್ ಮಾರ್ನಿಂಗ್ ಸರ್. ಎಜುಕೇಟೆಡ್ ಇದ್ದಕ್ಕಿದ್ದಾರೆ. ಟೀ ಕೊಡ್ಸಯ್ಯಾ, ಟೀ ಕೊಡ್ಸು. ಮಿಸ್ಟರ್ ಎಜುಕೇಟೆಡ್ ಸರ್, ಟೀ ರೆಡಿ ಇದೆ, ಬನ್ನಿ ಸರ್. ಥ್ಯಾಂಕ್ ಯು ಸರ್. ಸರ್ ನಾವು ನೀವು ಬನ್ನಿ ಸರ್. ಸರ್ ಆಕ್ಚುಲಿ ಐ ಆಮ್ ಎಜುಕೇಟೆಡ್, ದೀಸ್ ಪೀಪಲ್ ಆರ್ ನಾಟ್ ಎಜುಕೇಟೆಡ್. ಅವರು ಬರ್ಲಿ ಬಿಡಿ ಸರ್. ಓಕೆ, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಯೆಸ್ ಸರ್. ಐ ಆಸ್ಕ್ ಯು ಟು ಸಿಟ್ ಹಿಯರ್. ವೇರ್ ಇಸ್ ದಿ ಚೇರ್ ಸರ್? ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಓ ಶೂರ್ ಸರ್, ಶೂರ್ ಮಾಡ್ಕೊಳ್ಳಿ ಸರ್. ಓ ಟೀ ನನಗೆ ಒಂಟಿ. ಥ್ಯಾಂಕ್ ಯು ಸರ್. ಇಟ್ ಇಸ್ ಕೋಲ್ಡ್. ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಸ್ಟೇ ಸೇನಿ ಫಸ್ಟ್ ಟೈಮ್ ಆ? ಯಾ, ಯು ನೋ ಐ ಹ್ಯಾವ್ ಅ ಸ್ಮಾಲ್ ಮೈನರ್ ಪ್ರಾಬ್ಲಮ್ ಐ ಓಕೆ. ಈ ಸ್ಟೇಷನ್ ಎಲ್ಲ ತುಂಬಾ ಒಳ್ಳೆಯವರು ಅಂತ ಕಾಣಿಸುತ್ತೆ. ವೆರಿ ಗುಡ್ ಹಾಸ್ಪಿಟಾಲಿಟಿ. ಯು ನೋ ಒಳ್ಳೆಯವರು. ಕೊಡಿರಿ, ಗೊತ್ತಾಗುತ್ತೆ. ಪ್ರಾಪರ್ಲಿ ಸ್ಟೇಷನ್ ಅಲ್ಲಿ ಇದು ಕಾಮನ್. ಸರ್ ತುಂಬಾ ಬಿಸಿ ಸರ್, ಲೇಟ್ ಆದಷ್ಟು ವರ್ಕ್ ಜಾಸ್ತಿ ಮಾಡ್ಬೇಕಾಗುತ್ತೆ ಸರ್. ಬೇಗ ಕುಡಿರಿ. ಕುಡಿ, ಅರಸ್ಕೊಂಡು ಕುಡಿದ್ಬಿಡ್ತೀನಿ ಸರ್. ಇದು ಯಾವ ಟ್ರೀಟ್ಮೆಂಟ್ ರೀ? ಟೀ ಕೊಟ್ಬಿಟ್ಟು ಹೊಡಿತಾರೆ. ನೀ ನಿದ್ದೆ ಮಾಡಬಾರ್ದಲ್ಲ ಅದಕ್ಕೆ. ಇವ್ರ ಯಾರ? ನಾನು ಸರ್. ಟೈಮ್ ಆಗ್ತಾ ಇದೆ, ಮಾಲೆ ಹಾಕಿದ್ದೀನಿ, ಪೂಜೆಗೆ ಹೋಗ್ಬೇಕು. ಬೇಗ ಕುಡಿರಿ ಸರ್. ಗುರುಸ್ವಾಮಿ, ಅಯ್ಯಪ್ಪ ಸ್ವಾಮಿ, ನನ್ನ ಮಾತು ಕೇಳಿ ಸ್ವಾಮಿ, ಒಂದು ನಿಮಿಷ ನನ್ನ ಮಾತು ಕೇಳಿ. ನಾನು ಆ್ಯಕ್ಚುಲಾಗಿ ಇಲ್ಲ ಸ್ವಾಮಿ, ನನ್ನ ಮಾತು ಕೇಳಿ ಸ್ವಾಮಿ. ಸ್ವಾಮಿ ಹೋಗ್ಬಿಡಿ ಸ್ವಾಮಿ. ಅಯ್ಯಪ್ಪ ಸ್ವಾಮಿ, ಗುರುವಾಯಪ್ಪ. ಸರಿ ಅಯ್ಯ, ಮೊದಲು ಟೀ ಕುಡಿ ಆಮೇಲೆ ಮಾತಾಡುವ. ಬೇಡ ಸರ್, ನೀವು ಟೀ ಕುಡಿಸೋದ್ನ ಚೆನ್ನಾಗಿ ರುಬ್ತೀರ ಸರ್. ಸರ್ ಐ ಶೋ ಯು ಮೈ ಐ ಡಿ ಸರ್, ನೋಡಿ ಸರ್. ಸಿ ಸರ್, ಸಿ ಸರ್, ಐ ಆಮ್ ನಾಟ್ ಕಳ್ಳ ಸರ್. ನಾನೇ ಸರ್. ಅಲ್ಲಯ್ಯ, ನಿನ್ನ ಮನೆಗೆ ನೀನು ಮುಂದಿನ ಬಾಗಿಲಿಂದ ಹೋಗದೆ ಕಳ್ಳನ್ ತರ ಹಿಂದಿನ ಬಾಗಿಲಿಂದ ಯಾಕೆ ಹೋಗ್ತಿದ್ದೆ? ಸರ್ ಅದೇನಿಲ್ಲ ಸರ್, ಓನರ್ಗೆ ಒಂದು 6 ತಿಂಗಳಿಂದ ಬಾಡಿಗೆ ಕೊಡಬೇಕಿತ್ತು. ಅದಕ್ಕೆ ಅವನು ಆಚೆ ಕಡೆಯಿಂದ ಒಂದು ಬೀಗ ಜಡ್ದು ಬಿಟ್ಟಿದ್ದ. ಅದ್ರ ಜೊತೆಗೆ ನಂಗೆ ಸಾಲ ಕೊಟ್ಟಿದ್ರಲ್ಲ ಸರ್, ಎಲ್ಲರೂ ಒಂದೊಂದು ಬೀಗ ಜಡ್ದು ಬಿಟ್ಟಿದ್ರು. ಇರೋದು ಒಂದು ಕೀ ಸರ್, ಹೇಗೆ ಓಪನ್ ಮಾಡಲಿ ಸರ್? ದಟ್ ಇಸ್ ಅ ಪ್ರಾಬ್ಲಮ್ ಸರ್. ಏಯ್, ಯಾರು ನೀವು? ಸರ್ ನಾನು ಹೇಳಿದ್ದಲ್ಲ ಸರ್, ಸುಮಾರು ಜನ ಬೀಗ ಹಾಕಿದ್ರು ಅಂತ. ಅದ್ರಲ್ಲಿ ಇವರಿಬ್ರದ್ದು ಒಂದೊಂದು ಬೀಗ ಇದೆ ಸರ್. ಹೌದಾ? ಏನೇ ನಿಮ್ಮ ಕತೆ? ನಾನೊಬ್ಬ ಕನ್ನಡ ಟೀಚರ್. ಇವನು ನನ್ನ ಹತ್ರ ಬಂದು 5 ಲಕ್ಷ ರೂಪಾಯಿ ಸಾಲ ಕೇಳಿದೆ ಸರ್. ರಾಷ್ಟ್ರಗೀತನ ತಪ್ಪಿಲ್ಲದೆ ಕರೆಕ್ಟ್ ಹಾಡಿದ್ರೆ ಕೊಡ್ತೀನಿ ಅಂತ ಹೇಳಿದೆ. ಸರ್ ತಪ್ಪಿಲ್ಲದೆ ಕರೆಕ್ಟ್ ಹಾಡ್ಬಿಟ್ಟ, ಆಮೇಲೆ ಕೊಟ್ಟೆ. ಹೌದು ಸರ್, ಕೊಟ್ರು ಸರ್. ಈಗ ಕೊಟ್ಟಿರೋದನ್ನ ಕೇಳಕ್ ಹೋದ್ರೆ ಇಲ್ದೇ ಇರೋ ಕಂಡೀಷನ್ ಹಾಕ್ತಾನೆ ಸರ್ ಇವನು. ಏನೇ ಕಂಡೀಷನ್ ಸರ್? ಅವ್ರು ನನ್ನ ನಂಬಿ ಕೊಡ್ಲಿಲ್ಲ ಸರ್, ರಾಷ್ಟ್ರಗೀತೆ ನಂಬಿ ಕೊಟ್ರು. ಅವರು ರಾಷ್ಟ್ರಗೀತೆ ಕರೆಕ್ಟ್ ಆಗಿ ಹೇಳಿ ಸರ್, ನಾನು ವಾಪಸ್ ಕೊಟ್ಬಿಡ್ತೀನಿ. ಸರಿಯಾಗಿದೆಯಲ್ಲ, ದುಡ್ಡು ಇಸ್ಕೊಂಡವನೇ, ಪಾಯಿಂಟ್ ಕರೆಕ್ಟ್ ಇಟ್ಟವನೇ. ನೀನು ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗ್ತಾ ಇರು ಸರ್. ಆ ಕೊನೆ 3 ಲೈನ್ಗಳು ನನಗೆ ಉಚ್ಚಾರಣೆ ಮಾಡಕ್ಕೆ ಆಗ್ತಿಲ್ಲ ಸರ್. ಎಂತ ಮೇಷ್ಟ್ರಿ ನೀವು, ನಡೆಯ ಆ ಕಡೆ ಮೂಲೆಗೆ. ಏಯ್, ಒಂದು ಟೀ ಕೊಡ ಅವನಿಗೆ. ಕುಡಿರಿ. ಬೇಡ. ಏನಪ್ಪ ಸ್ವಾಮಿ, ನಿಂದೇನು? ಸರ್ ನಮ್ಮದು ಕಳೆದ ವರ್ಷ ಚಿತ್ರ ಪೌರ್ಣಿಮೆಯ ದಿನ ಇವನು ಜಾತಕ ತಂದು ನನ್ನ ಕೈಯಲ್ಲಿ ಕೊಟ್ಟ. ಅಂಬಾನಿಗೆ ಅಪ್ಪನಾಗಿ ಮೆರೆಯೋ ಯೋಗ ಸಿಗುತ್ತೆ ಅಂತ ಹೇಳಿದೆ. ಸರ್ ನೀವೇ ಹೇಳಿ ಸರ್, ಇವ್ರು ಏನಂದ್ರು? ಅಂಬಾನಿ ಏನು, ಅಂಬಾನಿ ಅವ್ರ ಅಪ್ಪ ಆಗ್ತೀಯ ಅಂದ್ರು. ಅದಕ್ಕೆ ನಾನೇನಂದೆ, ಅಂಬಾನಿ ಅವ್ರ ಅಪ್ಪನ ತರ ಆದ್ಮೇಲೆ ನಿನ್ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಅಂದೆ ಸರ್.
ಆ ಫೋನ್ ಇಡಲ್ಲಿ, ಫೋನ್ ಇಡು. ಅವೆಲ್ಲ ಕತೆ ಕಟ್ಬೇಡ. ಅವ್ರ ದುಡ್ಡನ್ನ ಯಾವಾಗ ಕೊಡ್ತೀಯ ಅಂತ ಕರೆಕ್ಟ್ ಆಗಿ ಮೂರ್ ತಿಂಗಳು ಕೊಟ್ಬಿಡ್ತೀನಿ. ಮೂರಲ್ಲ, ನಾಲ್ಕು ತಿಂಗಳು ಟೈಮ್ ಕೊಡ್ತೀನಿ ನಿನ್ಗೆ. ಅಪ್ಪಿ ತಪ್ಪಿ ಏನಾರು ಕೊಡದೆ ಹೋದ್ರೆ ಟೀ ಕುಡಿಸ್ಬಿಡ್ತೀನಿ. ಟೀ ಯಾರದ ಫೋನು? ನನ್ನ ಲವರ್ ಸರ್, ನಾಳೆ ಬೆಳಿಗ್ಗೆ ಮದ್ವೆ ಸರ್. ಇವರೆಲ್ಲ ಸಾಲ ಮಾಡ್ಕೊಂಡು ಮದ್ವೆ ಬೇರೆ ಕೇಳಿ ನಿಮ್ಗೆ? ನನ್ನ ಜೊತೆ ಅಲ್ಲ ಸರ್, ಅವ್ರ ಮನೇಲಿ ನೋಡಿರೋ ಹುಡುಗನ ಜೊತೆ. ಹೌದಾ? ಮಾತಾಡ್ ಮಾತಾಡ್. ಹಲೋ, ನನಗೆ ಗೊತ್ತು, ಹ್ಯಾಪಿ ಮ್ಯಾರಿಡ್ ಲೈಫ್. ಏನು ಮದ್ವೆ? ಏನಾಯ್ತು? ರಾಧಿಕಾ ನನ್ನ ಲವ್ವರು ಸರ್, ಮನೇಲಿ ಮದ್ವೆ ನಿಲ್ಲಿಸಿ ನನ್ನ ಹುಡ್ಕೊಂಡು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬಂದು ಕಾಯ್ತಾ ಇದ್ದಾಳೆ ಸರ್. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲ? ಹೌದು ಸರ್. ಅದು ಏರಿಯಾ ಸರಿ ಇಲ್ಲ ಕಣು, ಒಂಟಿ ಹೆಂಗ್ ಸಾಲ್ ನಿಲ್ಲೋ ತಪ್ಪು ಕಣು. ಬೇಗ ಹೋಗಪ್ಪ, ಬೇಗ ಹೋಗು, ಪ್ಲೀಸ್ ಹೋಗು, ಹೋಗು ಹೋಗು ಸರ್. ಅದು ಸರ್, ಏನು ಖರ್ಚಿಗೊಂದು ಪೈಸ ಕಾಸು ಇಲ್ಲ ಸರ್. ಹೋಗು, ಬೇಗ ಹೋಗು. ತುಂಬಾ ಥ್ಯಾಂಕ್ಸ್ ಸರ್, ಬಂದು ವಾಪಸ್ ಕೊಡ್ತೀನಿ. ಹೋಗು ಸರ್, ಬಿಡಬೇಡಿ ಸರ್. ನಾಟಕ ಆಡ್ಬಿಟ್ಟ ಯಾಕಮ್ಮ ಮತ್ತೆ ಬಂದೆ ಸರ್? ನನ್ನ ಸಾಲ್ಗಾರಲ್ಲಿ ಆಚೆ ಕಾಯ್ತಾವ್ರಿ ಸರ್. ಅಷ್ಟು ಜನನು ಮೇಂಟೈನ್ ಮಾಡಕ್ಕೆ ನನ್ನ ಕೈಲಿಂದ ಆಗಲ್ಲಪ್ಪ. ಮತ್ತೆ ಸರ್, ನೀ ಒಂದು ಕೆಲಸ ಮಾಡು, ಹಿಂದಿನ ಬಾಗಿಲಿಂದ ಓಡೋ. ಓಕೆ, ಹೋಗು ಬೇಗ, ಓಡೋ. ಹ್ಞೂ ಸರ್. ಸಮಸ್ಯೆ ಇಲ್ಲ, ನೀನ್ ಬಂದಿದ್ದು ಹೋಗಿದ್ದು ಯಾರಿಗೂ ಗೊತ್ತಾಗಲ್ಲ. ಬಸ್ ಹತ್ತಿಸ್ಬಿಡ್ತೀನಿ, ವಾಪಸ್ ಹೊರಟೋಗು. ನಾನು ಒಬ್ಬ ಸಾಲ್ಗಾರ, ನೀನ್ ನೆಮ್ಮದಿಯಾಗಿ ಇರಕ್ಕಾಗಲ್ಲ. ನೀನಾದ್ರೂ ಚೆನ್ನಾಗಿರೋ. ರಾಧಿಕಾ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಒಂದ್ 5 ರೂಪಾಯಿ ಅರ್ಶನದ ಕೊಂಬು ತಾಳಿಯಾಗಿ ಕಟ್ಟು ಸಾಕು, ನಾನು ಖುಷಿಯಾಗಿರ್ತೀನಿ. ಇಲ್ಲೇ ನಾನು ಇರೋದು ರಾಧಿಕಾ. ಬಾರಯ್ಯ ಬಾ. 8 ತಿಂಗಳಿಂದ ಈ ಮನೆ ಬಾಡಿಗೆ ಕೊಟ್ಟಿಲ್ಲ. ಏ ಅಂಕಲ್, 6 ತಿಂಗಳು ಅಷ್ಟೇನೆ. ಇದೆಲ್ಲ ಚೆನ್ನಾಗಿ ಜ್ಞಾಪಕ ಇರುತ್ತೆ ನಿನ್ಗೆ. ಯಾವತ್ತು ಈ ಬೀದಿಗೆ ಬರದೆ ಪೊಲೀಸರು ಇವತ್ತು ನನ್ನ ಮನೆ ಹುಡ್ಕೊಂಡು ಬಂದಿದ್ದಾರೆ. ಸಾಲದು ಅಂತ ಹುಡುಗಿನ ಬೇರೆ ಕರ್ಕೊಂಡ್ ಬಂದಿದ್ಯಾ? ಅಂಕಲ್ ಮಾತಾಡ್ಬೇಡ. ನೀನು ಕೊಡಬೇಕಾದ ಬಾಕಿನ ಪೂರ್ತಿ ಕೊಟ್ಟು ಗಂಟು ಮೂಟೆ ಕಟ್ಕೊಂಡು ಮನೆ ಖಾಲಿ ಮಾಡು. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ. ಏನಾರ್ತಾರೆ ಬೆಂಗಳೂರ್ ಬಿಟ್ಟು ಹೋಗಲಾರೆ. ತಿನ್ನಕ್ ಏನಾದ್ರು ಇದೆಯಪ್ಪ? ಟಿಫನ್ ಗಿಫನ್ ಯಾವ್ದಲ್ಲ ಹೋಗಯ್ಯ. ಈ ಟೈಮ್ಲ ಬಂದೆ. ಏನ್ ಗಿರಾಕಿಗಳ முன்னாடி நானும் என் பொண்டாட்டி இங்க பந்துவே இந்த கன்னட மண்ணும்
ಇದ್ದ ಕನ್ನಡ ಜನಮ ಕೈ ಬಿಟ್ಟಿಲ್ಲ. ಯಾವ್ದಾವೋ ಊರ್ಲಂತೂ ಎವನೋ ಜನ ಹಿಂಗ ಬಂದಿದ್ದಾರೆ. ತನ್ನ ನಂಬಿ ಬಂದಾರನ ಇಂದ ಕನ್ನಡ ತಾಯಿ ಯಾರು ಕೈ ಬಿಟ್ಟದಿಲ್ಲ, ನಿಮ್ಮನ್ನ ಕೈ ಬಿಡಲ್ಲ. ಬದುಕಾಗೆ ಮನಸಿದ್ರೆ ಅದಕ್ಕೆ ಸಾವಿರ ದಾರಿ ಇದೆ. ಕ್ಯಾಮ್ರಾಮನ್ ರೆಡಿನಾ? ಹಾ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೀರೋಯಿನ್ ರೆಡಿನಾ? ಡೈಲಾಗ್ಸ್ ಕೊಟ್ಟಾಯ್ತಾ? ಕೊಡಿ ಸರ್. ಮೈಕ್ ಕೊಡು. ಪ್ರೊಡ್ಯೂಸರ್ ಎಲ್ಲವರಪ್ಪ? ಮೈಕ್ ಪ್ಲೀಸ್. ಸರ್ ದುಡ್ಡು ಸರ್. ನನ್ನ ಕೊಟ್ಟನಲ್ಲೋ. ಏತ್ ಖಾಲಿ ಅವ್ರು ಸರ್. ನಿನ್ನ ಹತ್ರ ಎಷ್ಟು ದುಡ್ಡು ಕೊಟ್ಟರು ಸಾಲ ಇಲ್ಲ. ನಮ್ಮನೆ ತಗೊಂಡೋಯ್ತೀನ ಸರ್. ಎಟಿಎಂ ಮಿಷಿನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಒಂದು ವೇಳೆ ಆ ಮಿಷಿನ್ನು ಕೆಟ್ಟೋಗಿ ದುಡ್ಡು ತಪ್ಪಿ ಎಣಿಸಿ ಆಚೆಗೆ ಬಿಟ್ಬಿಡ್ಬೋದು, ಈ ಮಿಷಿನ್ ಮಾತ್ರ ಹಂಗ್ ಮಾಡಲ್ಲ. ಒಳ್ಳೆ ಮಿಷಿನ್ನು. ಈಗ ಕರೆಕ್ಟಾಗಿ ದುಡ್ಡು ತೆಗಿತೇನೆ ನೋಡಿ. 1 ರೂಪಾಯಿ ಜಾಸ್ತಿ ಇರಲ್ಲ. ಬಂತು. ಇಷ್ಟೇನಾ ಸರ್? ಅಷ್ಟೇ. ಇರ್ಲಿ ಬಿಡಿ ಸರ್, ಅಲ್ಲಿ ಬಿಡಿ ಸರ್. ಹೀರೋನ್ ಶಾಟ್ ತಗೊಂಬಿಡೋಣ. ಏನಪ್ಪ ಮತ್ತೆ? ಮೂರ್ ದಿವಸ ಆಯ್ತು ಮದ್ಯ ಆಗಿ ದಿನ ಆಯ್ತು. ಜಾಗ ಇಲ್ಲ, ನಿನ್ ಧ್ಯಾನ ಅಲ್ಲ ಮಲ್ಗೋದ್ರಿ. ಏನಮ್ಮ ಏನಾಯ್ತು ನಿನ್ಗೆ? ಒಂದ್ ಫೀಲ್ ಇಟ್ಕೋಬೇಕು. ತಾಳಿ ಅಮ್ಮ, ಇದು ತಾಳಿ. ತಾಳಿ ಮಹಿಮೆ ಬಗ್ಗೆ ಮೊದಲು ತಿಳ್ಕೋ. ಆಕ್ಚುಲಿ ಮೇನೆ ಗಲ್ತಿ ಕೀ ಹೈ. ಪ್ಲೀಸ್ ಸರ್, ಮುಝೆ ಏಕ್ ಔರ್ ಚಾನ್ಸ್ ದೀಜಿಯೇ. ಇದು ಫೈನಲ್ ಅಮ್ಮ. ಟೇಕ್, ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಮತ್ತೆ ಆಗಿ ಮೂತೆ ಏನಾಯ್ತು? ಏರಕ್ ಜಾಗ ಇಲ್ಲ, ಖಾನೆ ಕೋ ಖಾನಾ ನೀ ಹೈ, ಹಮಾರೆ ಪಾಸ್ ಘರ್ ಪೆ ಛತ್ ನೀ ಹೈ, ತುಮ್ ಮೇರಾ ಸರ್ ಖಾ ರಹೆ ಹೋ, ಮುಝೆ ತುಮ್ಹಾರೆ ಸಾಥ್ ನೀ ರಹೆ. ಮುಝೆ ನೀ ರಹೆನಾ ತುಮ್ಹಾರೆ ಸಾಥ್. ಪತಾ ನೀ ಕ್ಯಾ ಸಮಝ್ತೆ ಹೋ ಅಪ್ನೆ ಆಪ್ಕೋ? ಮೇರಿ ನೌಕರಾನಿ ಹೋ? ಕೆಲ್ಸೆ ಕೆ ಹೋಗಣಾ, ಕಾಮ್ ಪೆ ಭೀ ನೀ ಜಾತೆ ಹೋ. ಕೈಸೆ ಸಹೂಂಗಿ ಮೈ ತುಮ್ಹೆ? ಸರ್ ಖಾ ಕೆ ರಖಾ ಹೈ, ಮೇರಾ ಸರ್ ಮೇ ದರ್ದ್ ಹೋ ರಹಾ. ಪರೋಟೆನೇ ಇಲ್ಲ ನಿನ್ ಜೊತೆ. ಪರೋಟೆನಾ? ಇವತ್ ನನ್ ಗತಿ ಚಟ್ನಿನೇ. ಹೋಗ ನೀ ಥಾಲಿ. ಏನಮ್ಮ ಇದು? ಏನನ್ನು ಮಾತಾಡ್ತಿದ್ಯಲ್ಲ? ನಾನು ಮಾಡಿ ತೋರಿಸ್ಲಾ? ಕೊಡ ಇಲ್ಲಿ. ಒಂದು ಫೀಲ್ ಇರಬೇಕು. ನೀನು ಆ್ಯಕ್ಟ್ ಮಾಡ್ತಿದ್ಯಾ? ಇನ್ನೇನಪ್ಪ ಮತ್ತೆ ಮೊದಲಾಗಿ ಮುಗಿದಾಗಿ ನೀನೊಬ್ಬ ಮನುಷ್ಯನ. ನೀನು ಕಟ್ಟಿದ್ದಾಳಿನ ನೀನೇ ಇಟ್ಕೋ. ಗುಡ್ ಸರ್, ಮೇ ನೆಕ್ಸ್ಟ್ ಟೈಮ್ ಕರ್ಕೆ ದಿಖಾಂಗಿ ಸರ್. ಸಾರಿ. ಬ್ಯಾಕಪ್. ಬ್ಯಾಕಪ್. ಅದು ನಾನು ಹೇಳ್ಬೇಕಾಗಿದ್ದು. ಅಯ್ಯೋ ಹೇಳಿ ಸರ್. ಬ್ಯಾಕಪ್ಪ. ಹಳೆ ಹೀರೋಗಳೆಲ್ಲ ಪ್ರೊಡ್ಯೂಸ್ ಮಾಡಿದ್ರೆ ಇದೇ ಕತೆಗಳಾಗೋದು. ಏನಿಲ್ಲ ಸರ್, ಬಂದಿದ್ದ ಸರ್. ಅದು ಏನಾಯ್ತು ನೋಡೋಣ. ಬಂದಿದ್ದಾರೆ ಏನ್ ಸರ್? ಏನ್ ಸರ್, ಮಂಚಿ ಹೀರೋಯಿನ್ ಇಚ್ಚಿ ನಾನು. ಏನ್ ಪ್ರಾಬ್ಲಮ್ ಮೀರಿ? ಮಂಚಿ ಭೋಜನ ಪಡ್ತು ನಾನು. ಒಳ್ಳೆ ಕಾರ್ ಕೊಟ್ಟಿದ್ದೀನಿ, ಹೀರೋದಕ್ಕೆ ಒಳ್ಳೆ ರೂಮ್ ಕೊಟ್ಟಿದ್ದೀನಿ. ಮತ್ತೆ ಯಾಕೆ ಶೂಟಿಂಗ್ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ? ಒಳ್ಳೆ ಹೀರೋಯಿನ್ ನೋಡಿ, ಆಮೇಲೆ ಶೂಟಿಂಗು. ಸರ್ ಏನ್ ಹೇಳ್ತಿದ್ದೀರಾ ಸರ್? ಹೆಂಡತಿ ಮಕ್ಕಳ ಜೊತೆ 10 ನಿಮಿಷ ಸ್ಪೆಂಡ್ ಮಾಡಕ್ ಆಗದಿರನ್ ಕೂಡ 2 ಅವರ್ಸ್ ನನ್ ಸಿನಿಮಾಗ್ ಬಂದು ಕೂತ್ಕೊಳ್ತಾನೆ. ಅವ್ರಿಗೆ ನಾನು ಮೋಸ ಮಾಡಕ್ ಆಗಲ್ಲ. ಏನೇನೋ ದೊಡ್ಡ ಮಾರ್ಕೆಟ್ ಇರೋ ಡೈರೆಕ್ಟ್ ಒಂದು ಹಿಡ್ಕೊಂಡ್ ಬಂದಿದ್ಯಾ? ಏನ್ ಕಿಸಿತಾ ಇದ್ದ ಅವನು? ನಾನೇ ಮಾಡಲಿ ಸರ್, ನಮ್ ಚಿಕ್ಕಪ್ಪ ಸರ್. ನಾಳೆಯಿಂದ ಹೀರೋಯಿನ್ ಚೇಂಜ್. ಒಳ್ಳೆ ಹೀರೋನ್ ಹಿಡ್ಕೊಂಡ್ ಬನ್ನಿ. ನಾಳೆ ಶೂಟಿಂಗ್ ನಡೀಲಿಲ್ಲ ಅಂದ್ರೆ ನಾನ ಎಲ್ಲಿ ದುಡಿಕ ಬರ್ಲಪ್ಪ. ನನ್ ಚಡ್ಡಿ ದೋಸ್ತು ಇಲ್ಲೇ ಸಿನಿಮಾ ಅದೇನೋ ಮಾಡ್ಕೊಂಡು ಅವನೇ ನನ್ ಕಷ್ಟಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡ್ತಾನೆ. ಇವ್ನು ಒಬ್ನೇ ಬಾ ಅಂದ್ರೆ ಅವಳು ಯಾರೋ ಜೊತೆಗೆ ಬೇರೆ ಹಾಕೊಂಬತ್ತವನೆ. ಒಂದು ಶನಿ ಹೋಯ್ತು, ಇನ್ನೊಂದ್ ಶನಿ ಹೋಗ್ತು. ನಾನು ಅವನು ಚಿಕ್ಕ ವಯಸ್ಸಿಂದ ಹಿಂಗೆ ಆಡ್ ಬೆಳೆದಿದ್ದು. ಅವ್ನ ನಾನು ನೋಡಿದ್ನಲ್ಲ, ಚಿಕ್ಕ ವಯಸ್ಸು ಜ್ಞಾಪಕ ಬಂದ್ಬಿಟ್ಟೈತೆ. ನೋಡು, ನಾನು ಹೋಗಿ ಹೆಂಗೆ ಹಿಡಿತೀನಿ ಅಂತ. ತಗ ನೀನು ಇದು ಹಿಡ್ಕೋ ನೋಡು, ತಮಾಷಿನ ಬಾ. ಇವತ್ತು ಯಾಕೋ ಎದ್ಗಳಿಗೆ ಚೆನ್ನಾಗಿಲ್ಲ, ನನ್ನ ಮುಖ ನಾನೇ ನೋಡ್ಕೊಂಬಿಟ್ಟೆ. ಇಲ್ಲವನ ಐ ಈಗೇನ್ ಮಾಡೋದು ಹೇಳಿಲ್ವಾ? ನಮ್ ಕುರಿ ಶಿವ ಅವನ್ ಕುರಿ ತಲೆನ ಹಂಗೆ ಆಚೆ ಬಿಡ್ತಾನೆ, ನಾವು ಹಿಂದೆ ಹಿಂದೆ ಹಿಡಿಬೇಕು. ಬಾ ಸತ್ಯ. ಸರ್ ಬಾಟಲ್ ಇಷ್ಟಕ್ಕೆ ಸೈನ್ಯಕ್ಕೆ ಸರ್. ಹೋಗಿ ಆಮೇಲೆ ಕೊಟ್ಟು. ಹ್ಮ್
ಅಯ್ಯೋ ಅಣ್ಣ ಯಾಕ ಫ್ರೀಸ್ ಆಗ್ಬಿಟ್ರು? ನಮ್ಮ ನೋಡಿದ ಖುಷಿಗೆ ಅಲ್ವೇದ ಹೌದಂತೆ. ಇವಳು ರಾಧಿಕಾ ನನ್ನ ಹೆಂಡ್ರಾಗವಳು, ಆಮೇಲೆ ಇವನು ಕುರಿ ಶಿವು. ನಾನು ಹೇಳಿದ್ನಲ್ಲ ಚಡ್ಡಿ ದೋಸ್ತ, ಇಲ್ಲಿ ಎಲ್ಲ ಮೇಸ್ತ್ರಿನಾ. ಹ್ಮ್, ಇವನ್ನೆಲ್ಲ ಮೇಯಿಸ್ತೀಯಲ್ಲಪ್ಪ. ಮ್ಯಾನೇಜರು ಎರಡು ಒಂದೇ. ಇವಾಗ ಅದ್ ಮುಖ್ಯನಾ? ರಾಧಿಕಾ ನಾನು ಹೇಳ್ತಿದ್ದೆ ನಮ್ಮಿಬ್ರಿಗೂ ಮದುವೆ ಮಾಡ್ತಾನೆ ಅಂತ, ಇವನೇ ಮೇನ್ ಪಿಲ್ಲರ್. ಹಲೋ, ನೀವು ನೀವೇ ಫಿಕ್ಸ್ ಮಾಡ್ಕೊಂಬಿಟ್ರು, ಇಲ್ಲಿ ಎಂತ ಸಮಸ್ಯೆ ಇದೀನಿ ಗೊತ್ತಾ? ಶೂಟಿಂಗ್ ಬೇರೆ ನಿಂತೋಗೈತೆ. ಶೂಟಿಂಗು ನಿಂತೋಯ್ತಾ? ತುಂಬಾ ಒಳ್ಳೇದಾಯ್ತು ಕಣ, ಆಗ ನಿನ್ ಮದ್ವೆಲ್ ಖುಷಿ ಖುಷಿಯಾಗಿ ಓಡಾಡ್ಬೋದು. ಈ ವಿಷಯ ಗೊತ್ತಿಲ್ಲ, ಏನೇನೋ ಮಾತಾಡಕಣ. ಅಯ್ಯೋ, ತಗೋ 500 ರೂಪಾಯಿ ಇಟ್ಕೊಂಡು ಮದ್ವೆನಾರು ಮಾಡ್ಕೊ, ಏನಾರು ಮಾಡ್ಕೊ, ಹೋಗು ತಗೊಳು. ಏನು, ನನಗೊಬ್ಬ ನಗು ಹಂಚ್ಕೊಳ್ಳೋ ಸ್ನೇಹಿತ ಇದ್ದಾನೆ ಅಂತ ಬಂದರೆ 500 ರೂಪಾಯಿ ಕೊಟ್ಬಿಟ್ಟು ಕಳಿಸ್ಕೊ ಅಂತ ಇದೆಯಾ? ತಗೋ ಇಟ್ಕೊ, ಸುಮ್ಮನೆ ಇರು, ಅವರೇ ಸಮಸ್ಯೆಯಲ್ಲಿದ್ದಾರೆ, ನಾವು ಹೊರಡ್ತೀವಣ್ಣ. ಫ್ರೀ ಇದ್ರೆ ಬಂದು ನಾಲ್ಕು ಅಕ್ಷತೆ ಹಾಕು. ಲೇ ಕೃಷ್ಣ, ಯಾವಾಗಲೂ ಚಿಕ್ಕದ್ರಿಂದನೂ ಹಿಂಗೆ ಸಣ್ಣ ಸಣ್ಣದಕ್ಕೆಲ್ಲ ಕೋಪ ಮಾಡ್ಕೋತಾನೆ. ಏನೋ ಒಂಚೂರು ಟೆನ್ಷನ್ಲಿದ್ದೆಪ್ಪ. ಸರಿ ನಡಿ, ಏನೋ ಮಾಡಿದ್ರಾಯ್ತು. ಹೌದು ಅಲ್ಲ, ಅಷ್ಟೊಂದ್ ಜನ ಹೆಂಗಸ್ತಿದ್ರಲ್ಲ, ಹೆಂಗಿದ್ರು ನಮ್ಗೆ ಯಾರು ಇರ್ಲಿಲ್ಲ. ಕರೆದಿದ್ರೆ ಅಕ್ಷತೆ ಹಾಕಿರೋರು. ಅಲೋ, ಅವರು ಜೂನಿಯರ್ ಆರ್ಟಿಸ್ಟ್, ದಿನಕ್ಕೆ 300 ರೂಪಾಯಿ ಕೇಳ್ತಾರೆ. ಅಕಸ್ಮಾತ್ ಡೈಲಾಗ್ ಹೇಳಿ ಆಶೀರ್ವಾದ ಮಾಡ್ಬಿಟ್ರೆ 500 ರೂಪಾಯಿ ಕೇಳ್ತಾರೆ. ಕೊಡ್ತೀಯ ನೀನು? ಸೈಲೆಂಟ್ ಆಗಿ ಹಾಕ್ಲಿ, ಡೈಲಾಗೆ ಬೇಡ. ನಮಸ್ಕಾರ ಸರ್, ನಾವು ಹೋಗ್ತೀನಿ. ವೆಳ್ಳು ಸರ್, ಮೇ ಜಾ ರಹಿ ಹೂ. ವೆಳ್ಳಮ್ಮ ವೆಳ್ಳು ಸರ್, ಪೇಮೆಂಟ್ ಸೆಟಲ್ಮೆಂಟ್? ಪೇಮೆಂಟ್ ಇತ್ತೆ, ಪೇಮೆಂಟ್. ನಿನ್ನಿಂದ ನನಗೆ ಇವತ್ತು 3 ಲಕ್ಷ ಲಾಸ್ ಆಗಿದೆ. ಸ್ವಲ್ಪ ಅರ್ಥ ಆಗುತ್ತಾರೆ ಹೇಳಮ್ಮ. ರೊಕ್ಕ ಸೆಟ್ ಮಾಡೋಣ, ಹೋಗ್ತೀನಿ. ಏನೋ ಇದು ಸಾರ್, ಎಲ್ಲ ಇರೋಂಗಳು ಹೀಗೆ ಸೆಟಲ್ಮೆಂಟ್ ಟೈಮಲ್ಲಿ ತುಂಬಾ ಲೋಕಲ್ ಆಗಿ ಮಾತಾಡ್ತಾರೆ ಸಾರ್. ಸರಿಯಮ್ಮ ಸರಿಯಮ್ಮ, ನೂ ರೂಮ್ಗೆ ಬೆಳ್ಳು, ನೀನು ಆ ಕಡೆ ಬಚ್ಚೇಸ್ತಾನ. ದೇವುಡ ತಗೊಳ್ಳಿ, ನಿನ್ನ ಹತ್ರ ಕೊಟ್ಟಿದ್ದೆಯಲ್ಲ ಮಾಡಿದ್ದ, ಕೊಡಿ. ಅದಿರಲಿ, ಈ ದೇವಸ್ಥಾನದಲ್ಲಿ ಮದುವೆ ಆಗ್ಬೇಕು ಅಂತಂದ್ರೆ 4 ಜನ ಈ ರಿಜಿಸ್ಟರ್ ಬುಕ್ ನಲ್ಲಿ ಸೈನ್ ಮಾಡ್ಬೇಕಾಗತ್ತೆ. ಅವ್ರ್ಯಾರು ಬರ ಹೇಳಿ. ಹೇಳಿದ್ ಕಿವಿಗ್ ಬಿತ್ತೋ ಇಲ್ವೋ? ಬೇಗ ಬರೋಕ್ ಹೇಳಿ. ಸ್ವಾಮಿ, ನೀವ್ ಅದೇನ್ ರೆಡಿ ಮಾಡ್ಕೊಳ್ಳಿ, ನಾನು ವ್ಯವಸ್ಥೆ ಮಾಡ್ತೀನಿ. ಊರ್ಲಾಗಿದ್ರೆ ನಾಟಿ ಹಾಕೋರ್ನಾರು ಕರ್ಕೊಂಡ್ ಬರ್ಬೋದಿತ್ತು. ಇಲ್ಲಿ ಯಾರನ್ನಪ್ಪ ಹುಡುಕೋದು? ಸರ್ ನಮಸ್ಕಾರ ಸರ್, ಒಳಗಡೆ ನಮ್ ಫ್ರೆಂಡ್ ಮದುವೆ ನಡೀತಾ ಇದೆ, ಬಂದು ಅಕ್ಷತೆ ಹಾಕಿದ್ರೆ ಅಮ್ಮ. ನಮಸ್ಕಾರಮ್ಮ, ಒಳಗಡೆ ನನ್ನ ಫ್ರೆಂಡ್ ಮದುವೆ ನಡೀತಾ ಇದೆ, ಆಶೀರ್ವಾದ ಮಾಡಕ್ಕೆ ಯಾರು ಇಲ್ಲ, ನೀವು ಬಂದ ಅಕ್ಷತೆ ಯಾಕೆ ಆಶೀರ್ವಾದ ಮಾಡಿದ್ರೆ? ನಮ್ಮನ್ನ ದೇವಸ್ಥಾನದೊಳಗಡೆ ಕರೆದು ಭಿಕ್ಷೆ ಕೂಡ ಹಾಕೋದಿಲ್ಲ ಅಂತಾದ್ರಲ್ಲಿ ನೀವು? ಇಲ್ಲಮ್ಮ, ನೀವು ಬಂದು ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ಅವನ್ ಮದ್ವೆನೆ ನಡೆಯಲ್ಲಮ್ಮ. ನಮ್ ಮೇಲೆ ಇಷ್ಟು ಗೌರವ ಕೊಟ್ಟು ಕರೀತಾ ಇರೋದು ನೋಡಿದ್ರೆ ನಿಜವಾಗ್ಲು ನೀವು ನಮ್ಮವ್ರೆ ಅಂತ ಕಾಣುತ್ತೆ. ಸರಿಯಾಗಿ ಹೇಳಿದ್ರು. ಸರಿ ನಡೀರಿ, ಹೋಗೋಣ. ಆಮೇಲೆ ಅಯ್ಯೋ ಬೇಡಿಮ್ಮ, ನಮ್ಮಂತವ್ರ ಹತ್ರ ಹ್ಯಾಗ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ಯೇನಪ್ಪ? ಅಯ್ಯೋ ಆ ತರ ಏನಿಲ್ಲಮ್ಮ, ಇದು ಮುಯ್ಯಿ ಕಣಪ್ಪ. ಮದ್ವೆಗ್ ಬಂದ್ರೆ ಕೊಡೋದು ವಾಡಿಕೆನಪ್ಪ. ಮದ್ವೆ ಆಗಿ ಹೊಸ್ದಾಗ ಸಂಸಾರ ಊಡ್ದಾಗ ಮದು ಮಕ್ಳಿಗೆ ತೊಂದ್ರೆ ಆಗ್ಬಾರ್ದು ಅಂತ ಈ ರೀತಿ ಮುಯ್ ಕೊಡ್ತಾರಪ್ಪ. ತಗೊಳಪ್ಪ. ಅಮ್ಮ
ಕೃಷ್ಣ ಎಲ್ಲ ಸರಿ ಹೋಯ್ತಲ್ಲಮ್ಮ, ನನ್ ಶೂಟಿಂಗ್ ಇದೆ, ಪ್ರೋಗ್ರಾಮ್ ಎಲ್ಲ ಹೇಳ್ಬೇಕು, ಬಾ ಬರ್ತೀನಿ, ಟೈಮ್ ಆಯ್ತು. ನಾನು ಏನು ಒಂದು ವ್ಯವಸ್ಥೆ ಮಾಡ್ತೀನಿ ಸರ್, ನಂಗೆ ಯಾಕೆ ಹಿಂಗೆ ಟಾರ್ಚರ್ ಕೊಡ್ತೀರ ಸರ್, ಮಾಡ್ತೀನಿ ಸರ್. ಮದ್ವೆ ಮಾಡಿಸ್ತೆ, ಮಧ್ಯದಲ್ಲೇ ಕೈ ಬಿಟ್ಟು ಹೋಗ್ತಾ ಇದೀಯ, ಅದಕ್ಕೆ ಅದಕ್ಕೆ ತಂಗಕ್ಕೊಂದು ವ್ಯವಸ್ಥೆ ಮಾಡ್ಕೊಟ್ರೆ. ನೀವು ಮದುವೆ ಮಾಡ್ಕೊಂಡಿದ್ಯಾ ಅನ್ಬಿಟ್ಟು ಮಕ್ಳ ಕೊಡೋದಲ್ಲ, ಅಂತ ಆಡೋ ತನಕ ನಾ ಇರ್ತೀನಿ ಬಾ. ಅಲ್ಲ ಕಣೋ, ನಿಂಗೆ ಹೆಂಗಿದ್ರು ರೂಮ್ ಇದೆ ಇದ್ರ, ಒಂದಿನ ಎಲ್ಲರೂ ನೀವೆಲ್ಲ ಆಚೆ ಮಲ್ಕೊಂಡ್ರೆ ನಮ್ಗೆ ಹೆಂಗಿದ್ರು ಮನೆ ಇಲ್ವಲ್ಲ. ಒಂದಿನ ಅವರೆಲ್ಲ ಆಚೆ ಮಲ್ಕೋಬೇಕಾ? ಅಡ್ಜಸ್ಟ್ ಆದ್ರೆ ಒಂದು ವಾರನು ಮಲ್ಕೊಳ್ಳಿ. ಬೇಡ ಅಣ್ಣ, ಯಾರು ಹೊರಗ್ ಮಲ್ಕೋದ್ ಬೇಡ, ಎಲ್ಲ ನಮ್ಮ ಅಣ್ಣ ತಮ್ಮಂದ್ರಿದ್ದ ಹಾಗೆ ಇವತ್ ರಾತ್ರಿ ಒಂದ್ ಮೂಲೆಯಲ್ಲಿ ಮಲ್ಕೊಂಡು ನಾಳೆ ಬೆಳಗ್ಗೆ ನೀನೇನು ಯೋಚನೆ ಮಾಡ್ಬೇಡ, ನಿನ್ ಪ್ರೀತಿ ಅಣ್ಣ ಏನಾದ್ರು ಒಂದ್ ಐಡಿಯಾ ಹುಡುಕಿ ಹುಡುಕ. ನೀನ್ ಯೋಚನೆ ಮಾಡಪ್ಪ, ನಾವ್ ಸೈಡ್ ಅಲ್ಲಿ ನಿಂತ್ಕೊಂಡು ಡಿಸ್ಟರ್ಬ್ ಮಾಡೋದ್ ಬೇಡ ಅವ್ನಿಗೆ. ಬಂತಂತೆ, ನಾನು ಹೇಳಿಲ್ಲ ನಿಮ್ ಪ್ರೀತಿ ಅಣ್ಣಂಗೆ ಐಡಿಯಾ ಬರುತ್ತೆ. ನಾವ್ ಇದೀವಲ್ಲ ಹೋಟೆಲ್ ರೂಮ್, ಅಲ್ಲಿ ಹೀರೋಯಿನ್ ಜಗಳ ಮಾಡ್ಕೊಂಡು ಹೊಟ್ಟೋಗಿದ್ದಾಳೆ, ಅಲ್ಲಿ ನೀವ್ ಇವತ್ತು ಒಂದ್ ರಾತ್ರಿ ಇದ್ಬಿಟ್ಟು ನಾಳೆ ಬೆಳಗ್ಗೆ ಬಸ್ ಹೊತ್ಕೊಂಡು ಹೊಟ್ಟೋಯ್ತಿರ್ಬೇಕು. ಯಾಕಪ್ಪ ಇದು ಖುಷಿ ಆಗ್ತಾ ಇದೆ? ಅಲ್ಲಿ ಎ ಸಿ ಇದೆಯಾ? ಹ್ಮ್, ಚೆನ್ನಾಗೇ ಇದೆ ಹೋಟ್ಲು. ಲಿಫ್ಟ್ ಇದೆಯಲ್ಲ, ಯಾಕೆ ನಡ್ಕೊಂಡು ಹೋಗೋದು ಹಂಗೆ ಹೋಗ್ಬೇಕು? ಆಯ್ತಪ್ಪ. ನೀನು ಸುಮ್ ನಿಂತ್ಕೊಂಡಲ್ಲ, ಅವಳು ಬಿಡಪ್ಪ. ಸುಮ್ಮನೆ ಬಿಲ್ಡಪ್ ನೀನೇನಾಳೆ ಸಾಯಿಸ್ದ, ಬೆಳಕಿರುತ್ತೆ, ಹುಷಾರಾಗಿ ಹೋಗ್ಬೇಕು ಬಾ. ಬೆಳಕಿದ್ರೆ ನಾವೆಲ್ಲ ಕಾಣ್ತೀವಲ್ಲ, ಅದಕ್ಕೆ ಸ್ವಿಚ್ ಆಫ್ ಮಾಡಕ್ ಹೋಗಿದ್ದೆ. ಅಲ್ಲೇ ಚಚ್ಕೊಳ್ಳೋ ಚಚ್ಕೋತಿಯ, ಯಾಕೆ ಅಂತ ಹೇಳು. ಲೈಟ್ ಆಫ್ ಮಾಡಿದ್ರೆ ಎ ಸಿ ಆಫ್ ಆಗ್ಬಿಟ್ಟು ಎಲ್ಲ ಆಚೆ ಬಿಡ್ಬಿಡ್ತಾರೆ. ಎಲ್ಲಿಗೋ ಆನ್ ಮಾಡಿ ಬರ್ತೀನಿ ಕೃಷ್ಣ, ನನಗೆ ಭಯ ಆಗ್ತಿದೆ. ಕರೆಂಟ್ ಹೊಟ್ಟು ಎದ್ರು ಬೇಡ ಜಗವೇ, ಒಂದು ರಣ್ಣ ಧೈರ್ಯ ಇರಲಿ. ನಮ್ಮ ಎಲ್ಲ ಗೊತ್ತಿತ್ತು, ಮಾಡ್ತೀವೋ ಇಲ್ಲ ನಾಟಕ ಇಲ್ಲಪ್ಪ ನಮ್ ತಾಳ ನನಗೆಲ್ಲ ಏನು ಮಾಡಲ್ಲ. ಸುಮ್ಮನೆ ಬಾರೋ, ಹಾಲು ನೀ ಆಡ್ಬೇಡ, ಬಾರೋ ಬೇಡ, ಆಡ್ಬೇಡ ಅಂತ ಇಚ್ಚಿರ್ಗಳು ನನಗಳು ಬಂದ್ಬಿಡ್ತೀವಿ. ಏನಾಯ್ತಪ್ಪ ಬೇಕೇನು ಇದು? ಇದು ಹೀರೋಯಿನ್ ಇದ್ದಿದ್ ರೂಮ್ ಅಂತ ನೀನ್ ಬೇಜಾರ್ ಮಾಡ್ಕೊಬೇಡ, ಒಂದಿನ ಅಡ್ಜಸ್ಟ್ ಮಾಡ್ಕೊಮ್ಮ ಕೂತ್ಕೋ. ಆಯ್ತು ಕೂತ್ಕೋತೀವಿ. ಅಪ್ಪ ತಂದೆ, ದಯವಿಟ್ಟು ಬೆಳಿಗ್ಗೆ 5 ಗಂಟೆಗೆ ಹೋಗ್ಬಿಡು, ನನ್ನ ನೀನು ಕಾಯಕೋಬೇಡ, ಬಸ್ ಹಿಡ್ಕೊಂಡು ಹೋಗ್ತಿರ್ಬೇಕು. ಆದ್ರೆ ನನ್ಗೆ ಒಂದೇ ಒಂದ್ ಬೇಜಾರು, ತಿರುಗಿ ಏನು ನಾವ್ ಇವತ್ತಾನೇ ಮದ್ವೆ ಆಗಿದೀವಿ, ಆದ್ರೆ ಇಲ್ಲಿ ಬೆಡ್ ಸೆಪರೇಟ್ ಸೆಪರೇಟ್ ಆಗಿದೆ, ನಾವೇ ಜೋಡಿಸ್ಕೋತೀವಿ. ಆಯ್ತು, ಒಂಚೂರು ಟಾಯ್ಲೆಟ್ ಹೋಗಿ ಬರ್ತೀನಿ ಅರ್ಜೆಂಟ್. ನಾನು ಬರೋರ್ಗು ಅಲ್ಲೇ ಕೂತಿರ್ತೀಯೇನೋ? ಅಯ್ಯೋ ಫೋನ್ ಅಣ್ಣ, 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 ನೀನ್ ಯಾಕಪ್ಪ ಬರಕೋದೆ? ಫೋನ್ ಫೋನ್ ಮಾಡಪ್ಪನೆ, ನಿಮ್ಗೆ ತಾನೇ ಫೋನ್ ಕೊಡು, ಮದುವೆ ಅಂದ್ರೆ ಅವನ್ ತರನೇ ಆಗ್ಬಿಟ್ಟೆ. ಹೋಗು ರವಿ, ಒಂದು ರಣರಂಗ ಸರ್ ರೀಸ್ಕೊಂಡ್ಬಿಟ್ಟು.
ಪ್ರೊಡಕ್ಷನ್ ಮ್ಯಾನೇಜರ್ ನೀನು ಯಾಕೆ ಸರ್? ಪ್ರೊಡ್ಯೂಸರ್ ಕಣಯ್ಯಾ, ಪ್ರೊಡ್ಯೂಸರ್ ಒಬ್ಬ ಪ್ರೊಡ್ಯೂಸರ್ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಒಳ್ಳೆ ದೇವತೆ ಅಂತ ಹೀರೋಯಿನ್ ಹಿಡ್ಕೊ ಬಂದಿದ್ದೀಯಲ್ಲ, ಗೊತ್ತು ಬಿಡಯ್ಯ. ಒಳ್ಳೆ ಅಂದ ಚಂದವಾಗಿರೋ ಹುಡುಗಿನ ಮಂತ್ರಿ ಮಗ ಕಡೆಯಿಂದ ಹಿಡ್ಕೊಂಡ್ ಬಂದಿದ್ಯಾ ನೀನು? ರೂಟ್ ಎಲ್ಲೆಲ್ಲ ಹೋಯ್ತಲ್ಲಪ್ಪ. ಏ, ನೆಕ್ಸ್ಟ್ ಪಿಕ್ಚರ್ಗೆ ನೀನೇ ಕಣೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್? ಹೋದ ಸಲ ಇದನ್ನ ಹೇಳಿದ್ರಲ್ಲ ಸರ್. ನಿಜವಾಗಿ ಹೇಳಣ, ಸೀರಿಯಸ್ ಆಗಿ ಹೇಳಣ. ಹ್ಞೂ ಸರ್. ಏ, ಯಾವುದೋ ಜಾಲಿ ಮೂಡ ಹೇಳಿರಿ. ಜಾಲಿ ಮೂಡ? ಹೋಗು, ಹೋಗಿ ಹೀರೋಯಿನ್ ರೆಡಿ ಮಾಡು, ನಾ ಡೈರೆಕ್ಟರ್ ಫೋನ್ ಮಾಡಿ ಕರೆಸ್ತೀನಿ. ಹೋಗಯ್ಯ. ಹಲೋ ಡೈರೆಕ್ಟ್ರಾ, ಬಂದು ರೆಡಿ ಆಗಿದ್ದಾಳೆ, ಬಂದು ಚೆಕ್ ಮಾಡ್ಕೊಳ್ಳಿ. ಮುಂದೆ ಏನ್ ಮಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಡೋರ್ ಬೆಲ್ ರಿಂಗ್ ಆಗ್ತಾ ಇದೆ. ನೀನ ಬಾಗಲ್ ತೆಗಿಯೋ, ಆಮೇಲೆ ಬಾ, ನಾನು ತುಂಬಾ ಬಿಸಿ ಇದ್ದೀನಿ. ಏನು ಹೇಳ್ಬೇಕು? ತೆಗಿಯೋ. ಅಯ್ಯೋ, ಆಮೇಲೆ ಬಾ. ಈ ಪ್ಲೀಸ್ ಕೈ ಮುಗಿತೀನಿ ತೆಗಿ. ಆಮೇಲೆ ಬಾ, ಹೋಗು. ಈ ಕೈ ಬಿಡಕೊಂಡು ಕೈ ಬಿಡು. ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ ಕಣು. ನಾವಿನ್ನ ಬೆಡ್ ಸೇರಿಸಿ ಇಲ್ಲ. ಹೆಂಗ್ ಸೀರಿಯಸ್ ಆಯ್ತು? ಮಿಂಕ್ಲಾಗ್ಬಿಟ್ಟು ಅವನೇನಾರಾಗ್ಲಿ ಬಿಡು. ಯಾಕೆ ಒಣಗೋಗಿದೆ? ಏನಾಯ್ತು? ತರಸಲ್ಲಪ್ಪ, ಒಣಗೋಗಿದೆ ಅಂತ ಹೇಳ್ತಿದ್ದೆ. ಆಯ್ತು ಆಯ್ತು, ಹೇಳಪ್ಪ. ಅದೇ ಅವ್ನ ಟೆನ್ಷನ್ ಅಲ್ಲ, ಅವನ ಮಾತಾಡ್ಸ್ಬಿಟ್ಟು. ಆಮೇಲೆ ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗ್ಬಿಟ್ಟೈತೆ. ಇವ್ಳು ಆಚೆ ಕಳ್ಸ್ಬೇಡ ಅಂತ ಹೇಳಿದ್ದೆ ತಡೆ. ಮತ್ತೆ ಯಾಕೆ ಆಚೆ ಕಳಿಸ್ತೀವಿ? ಪ್ರೊಡ್ಯೂಸರ್ ನೋಡ್ಬಿಟ್ಟು ಎಲ್ಲ ಹೋಗಕ್ಕಾಗಲ್ಲ ಕಣೋ. ಯಾಕೆ ಹೋಗಕ್ಕಾಗಲ್ಲ? ಪೊಲೀಸರು ಹಿಡ್ಕೊಟ್ಬಿಡ್ತಾರೆ ಕಣೋ. ಕೂತ್ಕೊಳ್ಳೋ ಹೇಳ್ತೀನಿ ನೋಡು. ಈ ಪಿಕ್ಚರ್ಗೆ ನೀನೇ ಹೀರೋಯಿನ್. ಹೀರೋಯಿನ್? ಹೀರೋಯಿನ್ ಮೋಸ್ಟ್ಲಿ ಪ್ರೊಡ್ಯೂಸರ್ ಎಲ್ಲ ಕ್ವಾರ್ಟರ್ ಕಂಡೋಡಿರ್ಬೇಕು. ಇವಳು ಚೆನ್ನಾಗಿ, ಚೆನ್ನಾಗಿಲ್ವಾ? ಅವ್ನ ಮುಂದೆ ಸುಮ್ನೆ ಹೊಗಳಿದ್ರೆ ನೀನ್ ದೃಷ್ಟಿ ಆಗ್ಬಿಡುತ್ತೆ, ಆಮೇಲೆ ನೀನ್ ಸುಸ್ತು ಆಗ್ಬಿಡುತ್ತೆ. ಅದಕ್ಕೆ ಯಾವ್ದೇ ಹೊಗಳಿಲ್ಲ. ಹೇಳ್ತೀವೋ ಏನ್ ಮಾಡ್ಬೇಕು ಅದಕ್ಕೆ? ಅವಳು ಹೀರೋಯಿನ್ ಆಗ್ಬೇಕಷ್ಟೇ. ಅಲ್ಲ ಕಣ, ಇವ್ಳು ಹೀರೋಯಿನ್ ಫೋನ್ ರಿಂಗ್ ಆಯ್ತು ನೋಡು. ನನ್ನ ಹತ್ರ ಫೋನ್ ಅಲ್ಲಿ ನಿಂದು. ಅಯ್ಯೋ, ಇಷ್ಟೊತ್ತಲ್ಲಿ ಯಾರಪ್ಪ ಪ್ರೊಡ್ಯೂಸರು? ಸರ್, ಕರ್ಕೊಂಡ್ ಬಂದೆ ಸರ್. ಹೌದು ಸರ್, ಹೌದು ಸರ್. ಬಾಯಿಗೆ ಮಣ್ಣ ಹಾಕ್ಬಿಟ್ಬೇಡ ಕಣಮ್ಮ, ಪ್ಲೀಸ್. ಆಕ್ಟಿಂಗ್ ಬರಲ್ವೋ? ಆಕ್ಟಿಂಗ್ ಮಾಡುವಂತೆ ಯಾರು ಹೇಳಿದ್ದು? ನೀವೇನು ಮಾಡ್ಬೇಕಾಗಿಲ್ಲ, ನಾನು ಏನು ಹೇಳ್ಕೊಡ್ತೀನಿ ಅಷ್ಟು ಮಾಡ್ಬಿಟ್ರೆ ಸಾಕು. ಡೈರೆಕ್ಟರ್ ನಿಮ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ನೀವು ಬಂದು ಮಲಗಿದ್ದು ಬೆಳಗ್ಗೆ ಎದ್ದು ಹೋಗ್ಬಿಡ್ಬೋದು ಅಷ್ಟೇ. ಪಾಪ, ನಮ್ಮ ಮದ್ವೆ ಮಾಡಿಸ್ತಾ ಕಷ್ಟ ಅಂದಾಗಿಲ್ಲ, ಕಾಸೆಲ್ಲ ಕೊಡ್ತಾನೆ ಅದಕ್ಕೆ. ಹ್ಮ್, ಸರಿ. ಇವಾಗ ಏನ್ ಮಾಡ್ಬೇಕು ಹೇಳಪ್ಪ? ನೋಡಿ, ಕೂತ್ಕೊಳ್ಳಿ. ಅವನೇನ್ ಮಾಡ್ತಾನೆ ಅಂತ ಹೇಳ್ಕೊಡ್ತೀನಿ, ಕೂತ್ಕೊಳ್ಳಿ. ಕೂತ್ಕೊಂಡ್ರಿ. ಈಗ ನಾನ್ ನಿಮ್ಮ ಅಣ್ಣ ಶಿವ ಅಲ್ಲ, ಡೈರೆಕ್ಟರ್ ಆರ್ಯ. ಅದೆಂಗ ನೀನ್ ಡೈರೆಕ್ಟರ್ ಆಗ್ತೀಯ? ಸುಮ್ಮನೆ ಕೂತ್ಕೊಳ್ಳೋ, ಅಲ್ಲಿ ಕೇಳ್ತಿದ್ದೀನಿ ತಾನೆ. ನಿನ್ ಹೆಸರೇನು? ರಾಧಿಕಾ ಕಣೋ. ಅವಳು ಹೇಳ್ಬೇಕು ಕಣೋ. ಆಯ್ತು, ನೀನ್ ಹೇಳಪ್ಪ. ನಿನ್ ಹೆಸರೇನು? ರಾಧಿಕಾ. ಇದಕ್ಕಿಂತ ಮುಂಚೆ ಯಾವ್ದಾದ್ರು ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ಯಾ? ಇಲ್ಲ ಸರ್. ಯಾಕೆ ನಡ್ತಾ ಇದೆಯಾ? ಗೊತ್ತಿದ್ಯಾ ನಿಂಗೆ ಆರ್ಟಿಸ್ಟ್ ಸೆಲೆಕ್ಷನ್ ಟೈಮಲ್ಲಿ ಹೀಗೆ ನಡ್ತಾರ? ಹೀರೋಯಿನ್ ಆಗ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಎಲ್ಲಿ ಹಿಡ್ಕೊಂಬಂದ್ರಿ ಇವಳು? ಎಲ್ಲಿ ಹಿಡ್ಕೊಂಬಂದ್ರಿ ಸರ್? ಹೀರೋಯಿನ್ ಓಕೆ. ಮ್ಯಾನೇಜರ್ ಅಂದ್ರೆ ನಿಂತರ ಇರ್ಬೇಕು. ಎಕ್ಸಲೆಂಟ್, ಥ್ಯಾಂಕ್ ಯು ಸರ್. ಕ್ಯೂಟ್. ತಗೊಮ್ಮ ಅಡ್ವಾನ್ಸ್ 50,000 ರೂಪಾಯಿ. ಏನಣ್ಣ ಸಿಕ್ಕಿಸ್ಬಿಡ್ರಿ, ನಾನಿದ್ಕೆಲ್ಲ ಒಪ್ಕೊಳ್ಳೋ. ಡ್ಯಾಮೇಜರ್ ಸರ್, ಎಷ್ಟು ಕೊಟ್ರೆ ಒಪ್ಕೋತಾರಂತೆ ಸರ್? 2, 4, 6. 6 ಲಕ್ಷನ?
ಅದನ್ನು ಒಪ್ಕೊಳಂಗ್ ಕಾಣ್ತಾರಲ್ಲ. ಎರಡು ನಾಲ್ಕು ಆರು ಹನ್ನೆರಡಲ್ವಾ ಸರ್? 12 ಲಕ್ಷ. ಏನ್ ಟೈಮ್ ಚಪ್ತು ನಾವು? ಇದು ಅವಳಿಗೆ ಮೊದಲ ಚಿತ್ರ ಆದ್ಮೇಲೆ ಅವ್ರಿಗೆ ಮೊದಲ ಪಿಚರ್ ಸರ್? ನಿಮ್ಗೆ 25 ಪಿಚರ್ ಅಲ್ವಾ ಸರ್? ಇದೇಮ್ ಟೈ ಲಾಜಿಕ್ ಶಿವಂಗ್ ಒಂದ್ ಮಾತು ಹೇಳ್ಬೇಕಿತ್ತು, ತಪ್ಪ ತಿಳ್ಕೊತಾನೆ. ಸುಸ್ತಾಗ್ತಾ ಇದ್ದ ನಿಮಿಷ ಬಾಯಿಲಿ ಕುತ್ಕೋ ಬಾ. ಇದೆಲ್ಲ ಆಗಿತ್ತು ನಿನ್ನಿಂದ. ನಾನೇನ್ ಮಾಡ್ದೆ? ನಮ್ಗೆ ಇರಕ್ ಜಾಗ ಇರ್ಲಿಲ್ಲ, ಅದಕ್ಕೆ ಆ ರೂಮ್ಗೆ ಹೋದ್ವಿ. ಅದ್ ನನ್ ತಪ್ಪ. ರಾಧಿಕಾ, ನೀನ್ ನೋಡಕ್ ಚೆನ್ನಾಗಿದ್ಯಾ? ಅವ್ನ್ ನೋಡಿ ಹಂಗ ಹೇಳ್ದ. ನಿನ್ ಮುಖಕ್ಕಾದ್ರೂ ಆಸಿಡ್ ಹಾಕೋ, ಇವಳ ಮುಖಕ್ಕಾದ್ರೂ ಆಸಿಡ್ ಹಾಕೋ, ಇಲ್ಲ ಅರ್ಧ ಲೀಟರ್ ಆಸಿಡ್ ತಗೊಂಡು ನೀ ಇಬ್ರು ಕುಡಿರಯ್ಯ. ಏನಯ್ಯ ಕರ್ಮ? ಬೆಳಿಗ್ಗೆ ಹೊತ್ತು ಪೊಲೀಸ್ ನೋರ್ ಕಾಟ, ರಾತ್ರಿ ಹೊತ್ತು ನಿಮ್ ಕಾಟ. ಇಬ್ರು ಆಸಿಡ್ ತಗೊಂಡ್ ಕುಡಿಯೋಣವಾ? ಹಾ, ನನ್ ಮಗ ಅಲ್ ಉಜ್ಜಿಲ್ಲ, ಅವ್ನು ಅವನು ಹೇಳ್ತಾ ಇರೋದು, ಅವನೇ ನಮ್ ನೆಂಟ್ನ, ಅವನೇ ಆಸಿಡ್ ಕುಡಿ ಅಂತ ಹೇಳ್ತಾ ಇರೋದು. ಅಯ್ಯೋ ಪಿಚಾಚಿಗಳ, ಮೆಲ್ಲ ಮಾತಾಡಿದ್ರು, ನನಗೆ ಡಿಸ್ಟರ್ಬ್ ಆಗಿದ್ ಕಂಡ್ರಯ್ಯ, ಎದ್ದೋಗ್ರಯ್ಯ. ಆಯ್ತು ಮಲ್ಕೊಳ್ಳಿ, ಸಾರಿ. ಪಿಕ್ಚರ್ ತೋರಿಸ್ತಾ ಇದೆಯಾ? ಕರೆಕ್ಟ್, ಅವ್ರೊಂದು ಫಿಲಮ್ಗೆ ಹೀರೋಯಿನ್ ಆಗಿ ಬುಕ್ ಆಗಿದ್ದಾರೆ. ಇವಳ ಹೀರೋಯಿನ್ ಅಂತ ಹೀರೋಯಿನ್? ಹೋಗ್ತೀವಪ್ಪ, ಹೋಗ್ತೀವಿ. ಕೋಪ ಮಾಡ್ಕೊಡ್ ಬಾ, ಕಚ್ ಬಿಡ್ತಾನೆ ಬಾ. ಬಾಯ್ಲಿ, ನಮ್ಮ ಊರ್ಗೆ ಹೋಗೋದು ಲಾಸ್ಟ್ ಬಸ್ ಇದೆ. ಹತ್ತು ಹತ್ತು, ಊರು ಸವಾಸೆ ಬೇಡ, ಹೋಗ್ಬಿಡಣ. ಏಯ್ ರಾಧಿಕಾ, ಈ ಬಸ್ಸಲ್ಲಿ ಕುಡಿಯಕ್ ನೀರ್ ಕೊಡ್ತಾರೆ. ಶಿವ, ನೀನು ಊರ್ಗ ಹೋಗ್ತಾ ಇದ್ಯಾ? ನೀ ಮಾಡ್ತಿರ ಸರಿಯೇನೋ, ನಾನ್ ನಿಂಗ್ ಮದುವೆ ಮಾಡಿಸ್ತಾ ಇದ್ರ ಅವಳು ಹೀರೋಯಿನ್ ಆಯ್ತಿದ್ಲೇನ? ಏನಣ್ಣ ಇದೆಲ್ಲ? ಏನಣ್ಣ, ನಿಮಗ್ ಕಷ್ಟ ಬಂದಾಗ ಅಣ್ಣ ಅಣ್ಣ ಅನ್ಕೊಂಡ್ ಬಂದ್ಬಿಡ್ತೀರಾ? ಅದೇ ನಿಮಗ್ ಸುಖ ಬಂದ್ಬಿಟ್ರೆ ನನಗ್ ಸುಣ್ಣ ಹಚ್ಬಿಟ್ಟು ಹೋಗ್ಬಿಡ್ತೀರಾ? ಪಾಪ ಕಣೋ, ಬಾಯಿ ತುಂಬಾ ನಿನ್ ಅಣ್ಣ ಅಂತ ಕರಿತಾ ಇದ್ದಾಳೆ. ನಾನೇನ್ ಸುಮ್ಮನ್ ಬಂದಿಲ್ಲ ಕಣೋ, 12 ಲಕ್ಷ ರೂಪಾಯಿ ಮಾತಾಡಿ 6 ಲಕ್ಷ ರೂಪಾಯಿ ಅಡ್ವಾನ್ಸ್ ತಂದಿದ್ದೀನಿ ಕಣೋ. ಚೆನ್ನಾಗಿ ಯೋಚನೆ ಮಾಡಿ, ನಾನು 4 ಸೀಟ್ ಹಿಂದೆ ಕೂತಿರ್ತೀನಿ. ಆ ಇದ್ರಲ್ಲಿ ನಮ್ ಮೂರ್ ಜನದ ಲೈಫ್ ಐತೆ ಕಣೋ. ಇದ್ರಲ್ಲಿ ನಿನಗೂ ಶೇರ್ ಬರ್ಬೇಕಾ? ಬೇಡ ಕಣೋ, ಬೇಡ. ಶೇರ್ ಗೀರ್ ಏನು ಬೇಡ, ಆಕ್ಟಿಂಗ್ ಮಾಡ್ಸು ಸಾಕು, ಆಯ್ತಾ? ಹೇಳ್ತಾ ಇರೋದು ಸರಿಯಾಗೇ ಇದೆ. ನಮ್ಗಿರೋ ಸಮಸ್ಯೆಗಳಿಗೆ ನಾವ್ ಹೊರಗಡೆ ಹೋಗಿ ಸುತ್ತಾಡೋದು ಸೇಫ್ ಅಲ್ಲ. ಕೊಡೋ ಕಾಸು ಇಸ್ಕೊಂಡು ನಮ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಳ್ಳೋದು ಒಂದ್ ಫಿಲ್ಮ್ ತಾನೇ. ಕಣ್ ಮುಚ್ಚಿ ಕಣ್ ತೆಗಿಯೋಷ್ಟ್ರಲ್ಲಿ ಮುಗ್ದೆ ಹೋಗುತ್ತೆ. ಮಲ್ಗಕ್ ಬಿಡೇ ಇದೀಯ ಬಸ್ ಅಲ್ಲಿ, ಯಾರಿಗೂ ನಿದ್ದೆ ಮಾಡಕ್ ಬಿಡ್ಬೇಡಿ, ಇದನ್ನೇ ಕಂಟಿನ್ಯೂ ಮಾಡಿ. ಕರ್ಮ ಕಾಂಡ ಕಣಯ್ಯ. ಯಾಕೋ ಕಿಸಿತವ್ರೆ. ಲೊಕೇಶನ್ ಕನ್ಫರ್ಮ್, ಅಲ್ಲೇ ಶೂಟಿಂಗ್ ಮಾಡ್ಬಿಡೋಣ ನಾಳೆ. ಓಕೆ ಸರ್. ಹೀರೋಯಿನ್ ಸರ್ ಬಂದ್ರಲ್ಲ ಸರ್? ಹೀರೋಯಿನ್ ಎಂಟ್ರಿ ಇಷ್ಟೊಂದು ಖರಾಬ್ ಆಗೈತಲ್ಲಪ್ಪ. ಏ, ನೀನೇನ್ ತೋರ್ ಮನೆಗೆ ಹೋಯ್ತಾ ಇದೀಯ? ಇದನ್ನ ಯಾಕೆ ನೀನ್ ಇಟ್ಕೊಂಡಿದ್ಯಾ ಅವನಲ್ಲಿ? ಗೊತ್ತು ಬಾರ. ಈ ಕೈನಲ್ಲಿ ಎಂತೆಂತರ್ಗೋ ಮೇಕಪ್ ಮಾಡಿದ್ದೀನಿ. ದೀಪಿಕಾ ಪಡ್ಕೊಣೆ, ರಮ್ಯಾ ಅವ್ರ ಫಸ್ಟ್ ಫಿಲಿಮ್ಗೆಲ್ಲ ನಾನೇ ಮೇಕಪ್ ಮಾಡಿರೋದು. ಅವರೆಲ್ಲ ಎಲ್ಲೋ ಬೆಳ್ದ್ಬಿಟ್ಟಿದ್ದಾರೆ, ನಾನ್ ಮಾತ್ರ ಬೆಳೆದೇ ಇಲ್ಲ. ಇಲ್ಲೇ ಇದ್ದೀರಾ? ನೀವ್ ಮೇಕಪ್ ನಾನ್ ಟಚ್ಅಪ್ ಮಾಡ್ತೀನಿ. ನಾನೇನ್ ಮಾಡ್ಲಿ, ಕೆಳಗೆ ಕಳ್ಸ್ಬಿಟ್ರಿ. ಏ, ತಲೆ ಕೆಡ್ಸ್ಕೊಬಿಡ, ಇಲ್ಲಿ ಇರೋದೆಲ್ಲ ಕಾಮಿಡಿ ಪೀಸ್. ನಾನೇ ಟಚ್ ಈ ಶಾರ್ಟ್ ನ ಇವಾಗ ತಗೊಂಡಾಗ ಅದನ್ನ ಆಮೇಲೆ ಕೂತ್ಕೋ.
ನೋಡು ಸರ್, ಈ ಸೀನ್ ಅಲ್ಲಿ ನೀನು ಲವ್ ಮಾಡಿ ಮದುವೆ ಮಾಡ್ಕೊಂಡು ಬಂದಿರ್ತೀಯ. ಎಲ್ಲೋ ಕೇಳದಂಗಿದೆಯಲ್ಲ ಕತೆ. ನೀನ್ ಸಿಟ್ಟಿಂದ ತಾಳಿ ಕಿತ್ತು ಒಂದ್ ಮೇಲೆ ಎತ್ಕೊಳ್ತೀಯ. ಓಕೆ ಟೈಟ್ ರೇಂಜ್ ಅಲ್ಲಿ. ಓಕೆ ಹೋಗಮ್ಮ, ಒಂದು ಮಾನಿಟರ್ ಮಾಡಿ ಟೇಕ್ ಹೋಗೋಣ. ಓಕೆ ಸರ್, ನಿಮ್ಮ ಸರ್. ಇರಿ ಇರಿ. ಫೀಲ್ಡ್ ಕ್ಲಿಯರ್? ಆಗಿದೆ ಸರ್. ಫೀಲ್ಡ್ ಕ್ಲಿಯರ್? ಇನ್ನೊಂದ್ ಚೂರು ಇದೆ, ಇರಿ ಸರ್, ಕ್ಲಿಯರ್ ಮಾಡ್ಬಿಡ್ತೀನಿ. ಬೇಗ ಫೀಲ್ಡ್ ಕ್ಲಿಯರ್ ಮಾಡ್ಯಾ. ನಾನ್ ಸೆನ್ಸ್. ಆಯ್ತು ಸರ್. ಕೇಳೋ, ಆ ಕಡೆ ಹೋಗಕ್ ಫೀಲ್ಡ್ ಕ್ಲಿಯರ್? ಓಕೆ. ಎಲ್ಲಿ ನಾನ್ ಕಚ್ಚಪ್ರಿ? ಅಯ್ಯೋ ಎಲ್ಲಿ ನಿಂತ್ಕೊಳ್ಳೋದು? ಅಯ್ಯೋ ಇರ್ರಿ. ಸಾರಿ ಸರ್, ಸಾರಿ ಸರ್, ಸಾರಿ ರಾಧಿಕಾ, ಗೊತ್ತಾಗ್ಲಿಲ್ಲ ಎಲ್ಲಿ ಕೂತ್ಕೊಳ್ಳೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೂತ್ಕೊತೀನಿ ಬಿಡಿ. ಇದೇನೇ ಮೇಲೆ ಓದಂಗ ಆಗ್ತಾ ಇಲ್ಲ. ರೆಡಿ ಸರ್. ಇವಳ್ದೇನಂತ ಸರ್? ಒಂದು ಸ್ಮಾಲ್ ರಿಕ್ವೆಸ್ಟ್ ಸರ್. ಏನಮ್ಮ? ಸರ್, ಇವತ್ತು ನನ್ನ ಲೈಫಲ್ಲೇ ಮೊದಲನೇ ದಿನದ ಶೂಟಿಂಗು. ಇವತ್ತಿನ ದಿನಾನೇ ಈ ತಾಳಿ ಬಿಚ್ಚ ಹಾಕೋ ಸೀನು ಬೇಡ ಸರ್. ಸೆಂಟಿಮೆಂಟ್? ಸೆಂಟಿಮೆಂಟ್ ನೋಡಿದ್ಯಾ ಮ್ಯಾನೇಜರ್? ಸರ್ ಗೊತ್ತಿಲ್ಲದೆ ಏನು ಹೇಳ್ಬಿಟ್ರೆ ಸರ್ ಹೇಳ್ತೀನಿ ಸರ್. ನೋಡಿದ್ಯಾ, ಕಲ್ಚರ್ ಗೊತ್ತಿರ್ಬೇಕು ಅಂತ ಹೇಳ್ದಲ್ಲ. ಅದೇ ಇದು ಕರೆಕ್ಟ್ ಸರ್. ಓಕೆ, ಹ್ಯಾಪಿ ಮೂಡ್. ಸಾಂಗ್ ಲೊಕೇಶನ್ ಗೆ ಶಿಫ್ಟ್ ಮಾಡಿ. ಬಟರ್ಫ್ಲೈ ಬೆಲ್ಸ್ ವೆನ್ ದೇ ಫ್ಲೈ ಅಂಡ್ ರಿಂಗ್ ಆನ್ ಯುವರ್ ಸ್ಟಮಕ್ ಅಂಡ್ ಡಿಯರ್ ಕ್ಯಾನ್ ಯು ಟೇಕ್ ಇಟ್. ಬಟರ್ಫ್ಲೈ ಬೆಲ್ಸ್ ವೆನ್ ದೇ ಫ್ಲೈ ಅಂಡ್ ರಿಂಗ್ ಆನ್ ಯುವರ್ ಸ್ಟಮಕ್ ಅಂಡ್ ಡಿಯರ್ ಕ್ಯಾನ್ ಯು ಟೇಕ್ ಇಟ್. ಟೇಕ್ ಇಟ್ ಟೇಕ್ ಇಟ್ ಬೈ ರಿಂಗ್. Butterfly na ittangaitu haate haari kunidangaitu. Butterfly na ittangaitu haate haari kunidangaitu. Hey ganangai palakittu hoitu. Hey chinga hey adavittu hoitu. Oh nani gadi laade ni nanna paalade nanantu aayagi haalade aako.
ಗಾಡಿ. ಏಯ್ ರಾಧಿಕಾ ಇಲ್ಲಿ, ಹಿಂದೆ ಇದ್ದಾರೆ ಸರ್. ಓ ಬಾಬು ಬಾಬು, ರಾಧಿಕಾ ಕುತ್ಕೋ 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 ಕುತ್ಕೋ. ಹ್ಮ್ ಸಿಡಾ. ಓಹ್ ಡ್ಯಾನ್ಸ್ ಅಂತೂ ಎಕ್ಸಲೆಂಟ್ ಆಗಿತ್ತು. ರಾಧಿಕಾ, ನಾನು ನಿನಗೆ ಡ್ಯಾನ್ಸ್ ಬರುತ್ತೋ ಬರಲು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ರಿಯಲಿ ಅಮೇಸಿಂಗ್ ಜಾಬ್. ಹೌದು ಸರ್, ಒಳ್ಳೆ ಡ್ಯಾನ್ಸ್ ಮಾಡಿದ್ರು ನಾನು ನೋಡಿದೆ ಸರ್. ಸುಮ್ಮನೆ ನಿನ್ನ ಕೆಲಸ ನೀ ಮಾಡು, ಸರ್ವಿಸ್ ಮಾಡು. ಆಯ್ತು ಸರ್. ಇದ್ಯತ್ ರಾಧಿಕಾ, ನಿನಗೆ ಫ್ಯಾಂಟಾಸ್ಟಿಕ್ ಬ್ರೈಟ್ ಫ್ಯೂಚರ್ ಇದೆ, ನೀ ಚೆನ್ನಾಗಿ. ಏನಾಯ್ತು ಸರ್? ಏನಾಯ್ತು? ಒಬ್ಬ ಆರ್ಟಿಸ್ಟ್ಗೆ ಈ ರೀತಿ ಸರ್ವಿಸ್ ಮಾಡ್ತೀಯಾ? ಬಟ್ಟೆ ಕೊಡು. ತಗೊಳ್ಳಿ ಗೂಬೆ. ಒಂದು ಆರ್ಟಿಸ್ಟ್ಗೆ ಹೇಗೆ ಸರ್ವಿಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ? ಎಲ್ಲಿಂದ ಕಣ್ಬಿದ್ನೋ? ಬಾತ್ರೂಮ್ ತೊಳೆಯೋದಕ್ಕೂ ಒಂದು ಪರ್ಫೆಕ್ಷನ್ ಇರ್ಬೇಕಣೋ? ನಾನ್ ಸೆನ್ಸ್, ನೀನು ಅದಕ್ಕೆ ಕೂಡ ಲಾಯಕ್ಕಿಲ್ಲ. ವೇಸ್ಟು. ಹೋಗಾಚೆ. ಏನು ಯೋಚನೆ ಮಾಡ್ತಿದ್ದೀರ ಅದಕ್ಕ? ಏನ್ ಬಾಸ್, ಒಳಗ್ ಹೋಗ್ಬೇಕಾದ್ರೆ 100 ವೋಲ್ಟ್ಸ್ ಬಲ್ತಾರ ಒಳಗ್ ಹೋದ್ರಿ, ಹೊರಗ್ ಬರ್ಬೇಕಾದ್ರೆ 0 ವೋಲ್ಟ್ಸ್ ಬಲ್ತಾರ ಹೊರಗ್ ಬರ್ತಿದ್ದೀರಾ? ಇದನ್ನ ಹೇಳಕ್ಕ ನಾನು ಎತ್ಕೊ ಅಂತ ಹೇಳಿದ್ದು. ಫೀಲಿಂಗ್ ಆಗ್ಬೇಡ, ಅವ್ರೆಲ್ಲ ಹಂಗೆ ಊಟ ಬಡ್ಸಕ್ ನಂಗೆ ಬರ್ಲಿಲ್ಲ, ಅದಕ್ಕೆ ಅವ್ರು ಬೈದ್ರು. ನನ್ಗೇನ್ ಬೇಜಾರಿಲ್ಲ. ಇವೆಲ್ಲ ಒಂದ್ ಕಾರಣ ಅಲ್ವೇ ಅಲ್ಲ, ಇದು ಸಿನಿಮಾ. ಕೆಲವು ಸುಳಿವುಗಳು ನಿನಗ್ ಗೊತ್ತಿಲ್ಲ. ಹೊಸಬಾ ನೋಡು, ಯಾರ್ಯಾರು ತಗೊಂಡೋಗಿ ಒಳಗಿಟ್ಟು ಬರ್ಬೇಕು. ಹೊಸ ಹುಡುಗಿ, ದೊಡ್ಡ ಡೈರೆಕ್ಟ್ರು, ಅದ್ವಾಗ ಮಾತಾಡಿಸ್ಬಿಟ್ಟು ಹುಡುದ್ವಾಗ ಬಗ್ಗಿಸ್ಬೇಕಲ್ಲ, ಅವ್ರಿಗೆ ತೊಂದರೆ ಆಗೋ ರೀತಿ ನೀನ್ ನಿಂತಿರ್ತೀಯ. ಅದಕ್ಕೆ ನೋಡು, ಬೈದ್ರು ಅಂತ ಆ ಕಡೆ ಕಡೆ ಹೋಗ್ಬಿಡ್ಬೇಡ. ಯಾಕೆಂದ್ರೆ ಯಾರಾದರೂ ಬಂದರೆ ಹೀರೋಯಿನ್ಗೆ ಡೈರೆಕ್ಟ್ರು ಕತೆ ಹೇಳ್ತಿದ ಅಂತ ಹೇಳಬೇಕು. ಅದೇ ನಮ್ಮ ಕೆಲಸ. ಅರ್ಥಾಯ್ತಾ? ಓಕೆನಾ? ಮೊದಲು ಕೆಲಸ ಮಾಡು, ಬೇಗ ಮೇಕಪ್ ಮ್ಯಾನ್ ಆಗ್ತೀಯ. ಏನು ಅಂತ ಮಾತಾಡ್ತಾ ಇದ್ಯಾ? ನಾವ್ ಅವ್ರ ಹತ್ರ ಅಡ್ವಾನ್ಸ್ ಅಂತ 6 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ವಿ, ಅದನ್ನ ಸಾಲಗಾರಿಗೆ ಅಂತ ವಾಪಸ್ ಕೊಟ್ಟಿದ್ದೀವಿ. ನಾವ್ ಇವಾಗ ಮಾಡಲ್ಲ ಅಂತಂದ್ರೆ ನಮ್ ದುಡ್ಡು ವಾಪಸ್ ಕೊಡು ಅಂತಾರೆ. ನಾನ್ ಎಲ್ಲಿಂದ ಕೊಡ್ಲಪ್ಪ? ಹಾಗಂತ ಅವ್ರ ನಿನ್ನ ಕೀಳಾಗ ನೋಡ್ತಾ ಇದ್ರೆ ಅದನ್ನ ನನ್ನಿಂದ ನೋಡ್ಕೊಂಡಿರೋಕ್ ಆಗಲ್ಲ. ತಪ್ಪ್ ಮಾಡಿದ್ರೆ ಕೋಪ ಮಾಡ್ಕೊಳ್ಳೋದು ಸಹಜ. ತಪ್ಪ್ ಮಾಡಿದವ್ರೆ ಕೋಪ ಮಾಡ್ಕೊಂಡ್ರೆ ಏನು ಸಾಧನೆ ಮಾಡಕ್ ಆಗಲ್ಲ. ರಾಧಿಕಾ, ನಿನಗ್ ನಿಜವಾಗ್ಲೂ ಬೇಜಾರಾಗ್ತಾ ಇಲ್ವಾ? ಬೇಜಾರು ಮಾಡ್ಕೊಳಕ್ಕೆ ಇಲ್ಲೇನಂತದ್ ನಡೆದಿಲ್ಲ. ಅಕಸ್ಮಾತ್ ನಾನು ಬೇಜಾರು ಮಾಡ್ಕೋಬೇಕು ಅಂತಿದ್ರೆ ನಾನಂತ ದೊಡ್ಡ ವ್ಯಕ್ತಿನೂ ಅಲ್ಲ. ಹೇ, ತಲೆ ಕೆಡಿಸ್ಕೊಂಡ್ರೆ ಹೊಟ್ಟೆ ಕೆಟ್ಟೋಗುತ್ತೆ. ಪಾಪ ಪ್ರೊಡ್ಯೂಸರ್ ಕಲ್ತಿದ್ದಾನ? ಇಲ್ಲೇ ಕೂತ್ಕೊಳ್ಳೋಣ. ಎಷ್ಟು ತಿಂದ್ರು ಪ್ರೊಡ್ಯೂಸರೇ ಬಿಲ್ ಕೊಡೋದು. ನಾನು ಬಿಡಿಸ್ತೀನಿ. ನಾನು ನಿನ್ನ ಹೆಂಡತಿ. ಹೌದಾ ಮೇಡಮ್? ಥ್ಯಾಂಕ್ ಯು. ನೀನು ಕಮ್ಮಿ ತಿನ್ಬೇಕು, ಯಾಕಂದ್ರೆ ಹೀರೋಯಿನ್ ನೀನು. ನಮ್ಗೇನ್ ಡಯಟ್ ಇಲ್ಲ. ಚೂರು ತಿನ್ಸ್ಲಾ ಕಂಟಿನ್ಯೂಸ್ ಹೊಡಿತಾ ನೋಡ್ತೀನಿ. ಬಂದೇ ಇರ್ರಿ, 6 ತಿಂಗಳು ಹುಡ್ತೋ ತರ ಹೊಡಿತಾನೆ ಇದ್ದೀರಾ? 6 ತಿಂಗಳು ಹುಡ್ತೋನೆ ಅವನು. ಇಲ್ಲೇನ್ ಮಾಡ್ತಿದ್ಯಾ ಮೇಡಮ್? ಟಿಫನ್ ಸರ್, ಊಟ ಸರ್. ಹಾ ರಾಧಿಕಾ, ಊಟ ಮಾಡು, ನಾನು ಆಮೇಲೆ ಬರ್ತೀನಿ. ಊಟ ಆಯ್ತು ಸರ್, ಬನ್ನಿ ಸರ್. ನೋ ಪ್ರಾಬ್ಲಮ್, ಬನ್ನಿ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಊಟ ಸರ್. ಏನಿದು? ಎಲ್ಲ ಕ್ಲೀನ್ ಮಾಡು. ಆಯ್ತು ಸರ್. ನಿಮಗೆ ಟಾರ್ಚರ್ ಕೊಡ್ತಾನೆ. ರಾಧಿಕಾ, ಆಕ್ಚುಲಿ ಆಗಿ ನಾಳೆ ತೆಗೆ ಸೀನ್ ಹೇಗಿರುತ್ತೆ ಅಂದ್ರೆ ಒಂದು ಒಂದು ಸೀಕ್ರೆಟ್. ಬೇಗ ಕ್ಲೀನ್ ಮಾಡ. ರಾಧಿಕಾ, ಆಕ್ಚುಲಿ ಟುಮಾರೋ ಸೀನ್ ಏನು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹೋಗಾಚೆ. ಬೇಜಾರು ಮಾಡ್ಕೊಳಕ್ಕೆ ಇಲ್ಲೇನಂತದ್ ನಡೆದಿಲ್ಲ. ಅಕಸ್ಮಾತ್ ನಾನು ಬೇಜಾರು ಮಾಡ್ಕೋಬೇಕು ಅಂತಿದ್ರೆ ನಾನಂತ ದೊಡ್ಡ ವ್ಯಕ್ತಿನೂ ಅಲ್ಲ.
ಹಲೋ, ಈಗ ತಾನೇ ಡೈರೆಕ್ಟರ್ ಹೋದ್ರು. ನಿಂದು ಊಟ ಆಯ್ತಾ? ನೀನ್ ಊಟ ಮಾಡದೆ ಹೋಗಿತ್ತು, ಎಷ್ಟು ನೋವಾಯ್ತು ಗೊತ್ತಾ? ಅದೆಲ್ಲ ದೊಡ್ಡ ಮ್ಯಾಟ್ರಲ್ಲ ಬಿಡುರ. ನಾವಿಬ್ರು ಗಂಡ ಹೆಂಡ್ತೀನ ಅಂತ ನನಗೆ ಡೌಟ್ ಆಗ್ತಾ ಇದೆ. ಏ ರಾಧಿಕಾ, ಅಳ್ಬೇಡ. ರಾಧಿಕಾ ಪ್ಲೀಸ್, ನೀನ್ ಹತ್ರ ನನ್ಗೂ ಬಂದ್ಬಿಡುತ್ತೆ. ಕಣ್ಣೋರ್ಸ್ಕೋ. ಅಳ್ಬೇಡ ಪ್ಲೀಸ್. ಹೊರಸ್ತಾ ಹೊರಸ್ತಾ ಇಲ್ಲಿ ನಗು ಪ್ಲೀಸ್ ಪ್ಲೀಸ್ ಚಿನ್ನ ಸಗು ನಗು 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 ಚಿನ್ನ ನಗು ಬಾಯ್. ಆಶ್ರಮದ ಫುಲ್ ಡೀಟೈಲ್ಸ್ ಈ ಪೆನ್ ಡ್ರೈವ್ ಅಲ್ಲಿ ಇದೆ ಸರ್, ತಗೊಳ್ಳಿ. ಫಾರಿನ್ ಕಂಟ್ರೀಸ್ ನಲ್ಲಿರೋ ಪ್ರಾಪರ್ಟಿ ಡೀಟೈಲ್ಸ್ ಈ ಫೈಲ್ ಅಲ್ಲಿ ಇದೆ ಸರ್. ಆಶ್ರಮದಿಂದ ಪಬ್ಲಿಕ್ ಗೆ ನಾವು ಕೊಟ್ಟಿರೋ ಡೊನೇಷನ್ ಡೀಟೈಲ್ಸ್ ಹಾಗೂ ಪಬ್ಲಿಕ್ ಇಂದ ನಾವು ತಗೊಂಡಿರೋ ಡೊನೇಷನ್ ಡೀಟೈಲ್ಸ್ ಈ ಫೈಲ್ ಅಲ್ಲಿದೆ ಸರ್. ನಮ್ಮ ಬಾಬಾಜಿ ಕಂಟ್ರೋಲ್ ಅಲ್ಲಿರೋ ಬೇನಾಮಿ ಲಿಸ್ಟ್ ಇದರಲ್ಲಿದೆ ಸರ್. ಆ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇದೆ. ನೀವು ಈ ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ಇಲ್ಲಿಗೆಲ್ಲ ಕೂಡ ಏನು ಮಾಡಕ್ ಆಗಲ್ಲ. ಬೆನಾಮಿಗಳನ್ನ ಈಗ ಮಾತಾಡ್ಸಿದ್ರೆ ಬಾಬಾಜಿ ವಿಷಯ ಲೀಕ್ ಆಗತ್ತೆ, ಆಮೇಲೆ ಟೋಟಲ್ ಪ್ರಾಪರ್ಟಿನ ಗೌರ್ಮೆಂಟ್ಗೆ ಸರೆಂಡರ್ ಮಾಡ್ಬೇಕಾಗತ್ತೆ. ಆರ್ ಎಲ್ಸ್ ಗೌರ್ಮೆಂಟ್ ವಿಲ್ ಕಾನ್ಫಿಸ್ಕೇಟ್ ದ ಪ್ರಾಪರ್ಟಿ. ಈಗಿರೋದು ಒಂದೇ ಒಂದ್ ದಾರಿ ಅಂದ್ರೆ ಬಾಬಾಜಿ. ಈಗ ಬಾಬಾಜಿಯವರಿಂದ ಯಾವ ಮೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋಕೆ ಆಗೋಲ್ಲ. ಅದರಲ್ಲೂ ಈ ಸಿಚುಯೇಷನ್ ಅಲ್ಲಿ ಎಲ್ಲಾ ರಿಪೋರ್ಟ್ಸು ನಮಗ್ ಪಾಸಿಟಿವ್ ಆಗೇ ಇದೆ. ಈ ಚಾನ್ಸ್ನ ನಾವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಸೊ ಡೇಟು ಎಕ್ಸ್ಟೆಂಡ್ ಆಗ್ತಾ ಆಗ್ತಾ ಹೋದಾಗ್ಲೂ ಸಿಚುಯೇಷನ್ನು ಬ್ಯಾಡ್ ಆಗ್ತಾ ಆಗ್ತಾ ಬರುತ್ತೆ. ಅದರಿಂದ ಇಮ್ಮಿಡಿಯೇಟ್ ಆಗಿ ಆ ಪರ್ಸನ್ನ ನಾವು ಟ್ರೇಸ್ ಮಾಡಲೇಬೇಕು. ಮದುವೆ ಎಂಟರ ರೆಡಿ ಆಗಿರೋದ್ ನೋಡಿದ್ರೆ ಪಟ್ ನೈಟ್ ಜ್ಞಾಪಕ ಬರ್ತಾ ಇದೆ ನನಗೆ. ಹೋಗೋ, ನೀನ್ ಇವಾಗ ಟಚ್ ಅಪ್ ಬಾಯ್. ಸಾರಿ ಮೇಡಮ್, ಗೊತ್ತಾಗ್ಲಿಲ್ಲ ನಾನು ಟಚ್ ಅಪ್ ಅಂತ. ಅಲ್ಲಿರೋ ಒಡವೆ ಎಲ್ಲ ಹಚ್ಕೊಡಿ, ಇಲ್ಲ ಅಂದ್ರೆ ಚುಚ್ಬಿಡ್ತೀನಿ. ನೀನು ಚುಚ್ಬಿಡ್ತೀಯ. ಏ ಆ ಒಡವೆ ಎಲ್ಲ ಬಿಚ್ಕೊಡು. ಹ್ಮ್, ಬಿಚ್ಕೊಡು. ಹೆಂಗ್ ಒಂದ್ ಕೆಜಿ ಚಿನ್ನ ಇದೆಯಲ್ಲ? ಕರೆಕ್ಟ್ ಬಾಸ್. ಆ ಚಿನ್ನ ಆಗಿದ್ರೆ ತಾನೆ. ಏನ್ ಹೇಳ್ತಾ ಇದ್ಯಾ? ಹೋಗಿ ಬಾಸ್, ನಿಮ್ಗೆ ಗೋಲ್ಡ್ಗೂ ರೋಲ್ಗಳ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಮಕ್ಳು ನೀವೆಲ್ಲ ಹೆಂಗ್ ಬಾಸ್ ಕಿಡ್ನಾಪರ್ಸ್ ಆದ್ರೆ? ಏಯ್, ಕೈದಿ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ. ಚೆಕ್ ಅಪ್ ಚೆಕ್ ಮಾಡ. ಬಾಸ್ ಮೋಸ, ಎಲ್ಲ ರೋಲ್ಡ್ ಗೋಲ್ಡ್. ನೋ, ಯು ಚೀಟರ್ಸ್. ನಿಮ್ಮಪ್ಪ ರೋಲ್ಡ್ ಗೋಲ್ಡ್ ಹಾಕಿ ಅಳ್ಳಿ ನೀ ಯಾವ ಮರ್ಸಕ್ ನೋಡ್ ನಾವು. ನಮ್ಮಪ್ಪ ಚೀಟರ? ನೀ ಚೀಟರ್, ನಿಮ್ಮಪ್ಪ ಚೀಟರ್, ನಿಮ್ಮ ತಾತ ಚೀಟರ್, ನಿಮ್ಮ ಮುತ್ತಾತ ಚೀಟರ್, ನಿಮ್ಮ ಶಾಲೆಗಳ ಚೀಟರ್, ನಿಮ್ಮ ಮನೆಗಳ ಚೀಟರ್. ಕಾಲ್ ಜಾರಿ ಬಾವಿಗೆ ಬಿದ್ದಾಯ್ತು, ಇನ್ನೇನಿದ್ರು ಸ್ನಾನ ಮಾಡಿನೇ ಮೇಲೆ ಹೇಳಬೇಕು. ಸುಮ್ಮನೆ ಬಾಸ್, ನಮ್ಮ ಸೀಕ್ರೆಟ್ ಕೋಡ್ ನಲ್ಲಿ ಹೇಳ್ಬಿಡಿ. ಕೂತ್ಕೊಳ್ಳು ಸುಮ್ಮನೆ. ಕೋಡ್ ವರ್ಡ್ ಅಂತೆ. ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ನಮ್ ತಾಯಿನೇ ನೀವೆಲ್ಲ ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದ್ದೀರಾ. ಹದಿನೈದು ವರ್ಷದಿಂದ ನಾನು ಗಾಡಿ ಓಡಿಸ್ತಾ ಇದ್ದೀನಿ, ನಂಗೆ ಗೊತ್ತಿಲ್ವಾ? ಅಯ್ಯೋ, ಅರ್ಥವೇ ಆಗ್ಲಿಲ್ಲ ಅವನಿಗೆ. ಆಯ್ತು, ಈ ರೂಟ್ ಅಲ್ಲೇ ಓಡಿಸಪ್ಪ. ಓಡಿಸು ಓಡಿಸು ಓಡಿಸು. ಏನಾಗೋಯ್ತು ಅಂತೆಲ್ಲ ಹಿಂಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಾ? ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಬಿಸ್ನೆಸ್ ಅಂದ್ಮೇಲೆ ಒಂದು ಎರಡು ಅಟೆಂಪ್ಟ್ ಫೇಲ್ ಆಗೋದು ಸಹಜ. ಹಂಗನ್ಬಿಟ್ಟು ಬಿಸ್ನೆಸ್ ಮಾಡದೆ ಬಿಟ್ಬಿಡಕ್ಕಾಗತ್ತಾ? ಯೋ, ಒಂದು 100 ರೂಪಾಯಿಗೂ ವರ್ತಿಲ್ವಲ್ಲಯ್ಯ ನೀನು. 10 ರೂಪಾಯೇ ಇಲ್ಲ. ಹಲೋ, ಒಬ್ಬ ವ್ಯಕ್ತಿನ ಕಿಡ್ನಾಪ್ ಮಾಡ್ಬೇಕಾರೆ ಅವ್ನ ಬ್ಯಾಕ್ ಡ್ರಾಪ್ ಏನು, ಅವ್ನ ಹಿಂದೆ ಮುಂದೆ ನೋಡಬಾರ್ದ? ಒಳ್ಳೆ ಡಬ್ಬಾಗಳ ತರ ಕೆಲಸ ಮಾಡ್ತಿರಲ್ಲ. ಬೆಳಗಿದ್ಲಲ್ಲ ಸಾವುಕಾರ ಮನೆ ಹುಡ್ಗಿನಿ ಅಂತ ಕಿಡ್ನಾಪ್ ಮಾಡ್ಬಿಟ್ವಿ. ಬೆಳಗಿದ್ರೆ ಸಾವುಕಾರ ಫ್ಯಾಮಿಲಿನ? ಏನ್ ಲಾಜಿಕ್ ರೋ ಇದು? ಅಯ್ಯೋ, ಯಾರೆತ್ ಮಕ್ಕಳ್ರೋ ನೀವು, ಇಷ್ಟೊಂದ್ ಅಡ್ರಲ್ಲು. ಬ್ಯಾಡ ಕಣ್ರಪ್ಪ, ಈ ಕೆಲ್ಸ ನಿಮ್ಗೆ ಸೆಟ್ ಆಗಲ್ಲ, ಬಿಟ್ಬಿಡ್ರು. ಹೌದು ಅಣ್ಣ, ಮೊದಲು ಇವ್ರನ್ನ ಹೆಂಗ್ ಸಾಗಾಕ್ಬೇಕು ಅಂತ ಯೋಚನೆ ಮಾಡೋಣ. ಬನ್ರಿ. ಇವಾಗ ಏನ್ ಮಾಡೋದ್ ನಾವು? ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ನೀವೆಲ್ಲ ವೇಸ್ಟ್ ಬಾಡಿಗಳು. ನೀನು ನಮ್ ಟೀಮ್ ಅವನಲ್ಲ. ಹೌದು ಹೌದು, ನೀ ನಮ್ ಟೀಮ್ ಅಲ್ಲ. ಹ್ಮ್, ಆಯ್ತಪ್ಪ ಮಾಡ್ರ. ಮುಂದೆ ಏನ್ ಸ್ಕೆಚ್ ಹಾಕನ? ನಾವು ಮಾತಾಡೋದು ಅವ್ರಿಗೆ ಕೇಳಿಸ್ಬಾರ್ದು. ಅಯ್ಯೋ. ಓವರ್ ಓವರ್ ಓವರ್.
ಈಗ ನಾವೇನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಾಯ್ತು. ಹಲೋ, ನಮ್ ಟೀಮ್ ಡಿಸ್ಕಸ್ ಮಾಡ್ಬೇಕು. ಟೀಮ್ ಅಲರ್ಟ್. ನಮ್ ಡೈಲಾಗ್ ಕಾಪಿ ಮಾಡ್ತಾವ್ರೆ. ಮೋಡ ಕವಿದ ವಾತಾವರಣ ಇರುವುದರಿಂದ ತುಂಬಾ ಮೂಡ್ ಬಂದಿದೆ. ಹುಡುಗ ಬೇಕಾ, ಹುಡುಗಿ ಬೇಕಾ, ಈ ಟೈಮಲ್ಲಿ ಇದೆಲ್ಲ ಬೇಕಾ? ಹ್ಮ್, ಬೇಡ. ಇವ್ರನ್ನ ನೋಡಿದ್ರೆ ಸರಿಯಾದ ಮುಟ್ಟಾಳ್ರು ಆದ್ರೆ ತುಂಬಾ ಒಳ್ಳೆಯವರಾಗೂ ಕಾಣಿಸ್ತಾರೆ. ಪಾಪ, ಸುಮ್ನೆ ಇವ್ರ ಜೊತೆನೆ ಇನ್ನೊಂದ್ ಸ್ವಲ್ಪ ದಿನ ಇದ್ಬಿಡೋಣ. ಆ ಶೂಟಿಂಗು, ಆ ಲೈಟ್ಸ್, ಆ ಡೈರೆಕ್ಟ್ರು, ಇವರೇ ಬೆಟರು. ಇನ್ನೊಂದ್ ಸ್ವಲ್ಪ ತಿಂಗೇರಣ. ಹಲೋ ಮೇಡಮ್, ನಾವು ನಿಮ್ಮನ್ನ ಕಿಡ್ನಾಪ್ ಮಾಡಿದೀವಿ. ನಮಗ್ ಗೊತ್ತು, ಕಿಡ್ನಾಪ್ ಮಾಡೋವಾಗ ಸೈಲೆಂಟ್ ಆಗಿ ಹತ್ಕೊಂಡು ಈಗ ವೈಲೆಂಟ್ ಆದ್ರೆ ಹೆಂಗೆ? ಅವ್ರ ಹಂಗೇನೆ ಪಾಪ. ನಿಮ್ಮನ್ನ ಬೇರೆ ತರನೇ ಡೀಲ್ ಮಾಡ್ಬೇಕು. ಹೆಂಗೆ? ಹಲೋ ಪೊಲೀಸ್ ಸ್ಟೇಷನ್, ನಾವು ಕಿಡ್ನಾಪ್ ಮಾಡ್ದವ್ರನ್ನ ರಿಲೀಸ್ ಮಾಡಿದೀವಿ. ನೀವು ಸ್ವಲ್ಪ ಶ್ರಮ ಪಡದೆ ಬಂದು ಕರ್ಕೊಂಡು ಫೋನ್ ಇಡೋ ಡಬ್ಬಾ ನನ್ ಮಗನೇ. ಇನ್ಮೇಲೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರೆ ಏರೋಪ್ಲೇನ್ ಅಂತ ಬಿಡ್ತೀನಿ. ನೆಕ್ಸ್ಟ್ ನೆಕ್ಸ್ಟ್ ಪ್ಲಾನ್ ಬಿ ಕೈಗೆ ಸಿಗ್ಬೇಕು ಇವಾಗ. ರಾಧಿಕಾ, ಕನ್ನಡನ ಸ್ವಲ್ಪ ತಪ್ಪ ತಪ್ಪಾಗಿ ಮಾತಾಡ್ಬೇಕು. ಇಂಗ್ಲಿಷ್ ನಲ್ಲಿ ನೀನ್ ಜಾಸ್ತಿ ಮಾತಾಡ್ಬೇಕು. ಸ್ವಲ್ಪ ಜಾಸ್ತಿ ಅಳ್ತಾ ಮಾತಾಡು. ಕಣ್ಣಲ್ಲಿ ನೀರ್ ಬರ್ತಿದ್ರೆ ಗ್ಲಿಸರಿನ್ ಹಾಕೋ. ಗ್ಲಿಸರಿನ್ ತಂದಿದ್ಯಾ ತಾನೆ? ಕೇಳಿ ಸರ್, ಹೀರೋನ್ ಕಿಡ್ನಾಪ್ ಆಗಿದ್ರು, ಯಾರು ಯಾಕೆ ಅಂತ ಗೊತ್ತಾ? ದುಡ್ಡುಗೋಸ್ಕರ ಕಿಡ್ನಾಪ್ ಮಾಡಿದ್ದಾರೆ. ಅವ್ರು ಯಾರು ಏನು ಎಲ್ಲಿ ಅಂತ ಡೀಟೇಲ್ಸ್ ಗೊತ್ತಿಲ್ಲ. ಅವ್ರು ಎಷ್ಟು ಕೇಳಿದ್ರು, ನೀವ್ ಎಷ್ಟು ಕೊಟ್ರಿ? 2 ಕೋಟಿ. ಹೌದು, ನೀವ್ ಇದನ್ನ ಪೊಲೀಸ್ಗೆ ತಿಳಿಸಿರ್ಲಿಲ್ವಾ? ಅದಕ್ಕೆ ಟೈಮ್ ಇರ್ಲಿಲ್ಲ. ಅದಕ್ಕಿಂತ ನಮ್ಗೆ ನಮ್ ಹೀರೋಯಿನ್ ಮುಖ್ಯ. ಈ ಘಟನೆ ಬಗ್ಗೆ ನೀವೇನ್ ಹೇಳ್ತೀರಾ? ನಾನೇನಂತ ಹೇಳಿ, ಪಿಕ್ಚರ್ ಬಜೆಟ್ 5 ಕೋಟಿ ರೂಪಾಯಿ, ಈಗ 7 ಕೋಟಿ ರೂಪಾಯಿ ಆಯ್ತು. ಆ ದೇವರೇ ಗತಿ. ನಿಮ್ಮನ್ನ ಕಿಡ್ನಾಪ್ ಮಾಡಿದವ್ರು ಯಾರಂತ ಗೊತ್ತಾ? Till now, ನಾನ್ ನೋಡಿದೆ ಇಲ್ಲ. ಒಬ್ಬೊಬ್ರು ಫೋನ್ ನಲ್ಲಿ ಮಾತಾಡಿ ಇಫ್ ಯು ಡೋಂಟ್ ಅಗ್ರಿ ಫಾರ್ ದಿಸ್ ಡೀಲ್ ವಿ ವಿಲ್ ಕಿಲ್ ಯು ಅಂತ ಹೇಳಿದ್ರು. ನನಗೆ ಅಳುನೇ ಬಂದ್ಬಿಡ್ತು. ನಾನು ಬರ್ತೀನಾ ಇಲ್ವಾ ಅಂತ ಐ ಹ್ಯಾಡ್ ನೋ ಹೋಪ್, ಯು ನೋ. ಬಟ್ ಮೈ ಪ್ರೊಡ್ಯೂಸರ್, ವಿತೌಟ್ ಥಿಂಕಿಂಗ್ ಅಬೌಟ್ ದ ಮನಿ, ಹೀ ಸೇವ್ಡ್ ಮೀ. ಅದಕ್ಕೆ ನಮ್ಮ ಪ್ರೊಡ್ಯೂಸರ್, ಡೈರೆಕ್ಟರ್ ಮತ್ತೆ ಹಾ ಕೃಷ್ಣಗೆ ಥ್ಯಾಂಕ್ಸ್ ಹೇಳಿ. ಹೀರೋಯಿನ್ಗೆ ಕತ್ತಿ ತೋರಿಸಿ ಹಣ ಕೇಳಿದಾಗ ನೀವೆಲ್ಲಿದ್ರಿ? ಪಕ್ಕದಲ್ಲೇ ಇದೆ, ಹಿಂಗೆ 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 ನಿಂತಿದ್ದೆ. ಹಣ ಕೇಳಿಲ್ವಾ ಸರ್ ಅವರು? ಏ ಪಾಪ, ಅವ್ರ ಹಣ ಎಲ್ಲ ಕೇಳಲಿಲ್ಲ ಸರ್, ಹಣ ಎಲ್ಲಿಂದ ಕೇಳ್ತಾರೆ ಅವ್ರು? ಆ ಮೇಡಮ್ ಸಿನಿಮಾದ ಒಡವೆಗಳೆಲ್ಲ ಹಾಕೊಂಡಿದ್ರಲ್ಲ, ಅವ್ರು ಅದು ರಿಯಲ್ ಗೋಲ್ಡ್ ಅನ್ಕೊಂಬಿಟ್ಟು ಕಿಡ್ನಾಪ್ ಮಾಡ್ಬಿಟ್ರು. ಸರ್, ಪ್ರೊಡ್ಯೂಸರ್ 2 ಕೋಟಿ ಕೊಟ್ಟು ಹೀರೋಯಿನ್ ಬಿಡಿಸಿದೀವಿ ಅಂದ್ರು? 2 ಕೋಟಿ ಅವ್ರಿಗೆ ಊಟ ಕೊಡಿಸಿದ್ರೆ ಸಾಕು, ಮನೆ ಹತ್ರ ಕರ್ಕೊಂಡ್ಬಂದು ಬಿಟ್ಟೋಗಿರೋದು. ಅವ್ರು ಕಿಡ್ನಾಪ್ ಆಗಿದ್ ವಿಚಾರ ಪ್ರೊಡ್ಯೂಸರ್ ನಾನೇ ಬಂದು ಹೇಳಿದ್ದು. ಮಧ್ಯಾಹ್ನ ವೀಡೆ ಕಡೆಯ ವಚ್ಚಾಡು ಅನ್ನಿ ಪೋಯಿಂದಿ ಪೋಯಿಂದಿ. ಸರ್, ಹಾಗಾದ್ರೆ ಕಿಡ್ನಾಪ್ ಮಾಡಿದ್ರು? ಅವ್ರು ಯಾರ ಎಲ್ ಬೋರ್ಡ್ಗಳು ಕಿಡ್ನಾಪ್ ಅಂದ್ರೆ ಏನೋ ಗೊತ್ತಿಲ್ಲ. ನೀವು ಆಕ್ಟ್ ಮಾಡ್ತೀರಾ? ನಾನು ಆಕ್ಟಿಂಗ್ ಮಾಡ್ತಾ? ಇಲ್ಲ ಸರ್. ನಿಮ್ ಯಾರ ಇಲ್ಲಿ ಕರ್ಸಿದ್ದು ಮಾತಾಡೋದಕ್ಕೆ? ಅಲ್ಲ ಸರ್, ಅವರೆಲ್ಲ ಕೇಳಿದ್ರು ಅದಕ್ಕೆ. ಏನ್ರಿ ನೀವೆಲ್ಲ ಹೋಗಿ ಹೋಗುವ ಟಚಪ್ಪ ಹತ್ರ ಇಂಟ್ರು ತಗೋತಾ ಇದ್ರಲ್ಲ? ಮೊದಲು ಒಂದ್ ಒಳ್ಳೆ ಸಿನಿಮಾ ಮಾಡೋದ್ ಕಲ್ತ್ಕೊಳ್ಳಿ ಸರ್. ಈ ತರ ಚೀಪ್ ಪಬ್ಲಿಸಿಟಿ ಇಂದ ಪಿಕ್ಚರ್ ಓಡಲ್ಲ. ಅಲ್ಲ, ಅವ್ನು ನಿಜ ಹೇಳಿದ್ರೆ ಅವನ್ನೇ ಹೊಡೆದ್ಬಿಟ್ರಲ್ಲ, ತಪ್ಪಲ್ವಾ? ರಾಧಿಕಾ, ರಾಧಿಕಾ ಮಾತಾಡ್ಬೇಡಿ. ರಾಧಿಕಾ, ಒಂದ್ ನಿಮಿಷ. ಅವ್ರು ಮಾಡಿ ತಪ್ಪಿಗೆ ನಿಮ್ಮನ್ನ ಹೊಡಿತಾ ಇದ್ದಾರೆ. ನೀವು ಬಾಯ್ ಮುಚ್ಕೊಂಡು ಸುಮ್ನಿದ್ರಿ, ಬನ್ನಿ ಹೋಗೋಣ. ನಮ್ಗೆ ಫಿಲಮ್ ಬೇಡ, ಆಕ್ಟಿಂಗು ಬೇಡ. ರಾಧಿಕಾ, ಇದ್ರಲ್ಲಿ ಅವ್ರದೇನು ತಪ್ಪಿಲ್ಲ. ಆ ತಪ್ಪೆಲ್ಲ ಮಾಡಿದ್ ನಾನು. ಅವ್ರೇನೋ ಪಬ್ಲಿಸಿಟಿಗೋಸ್ಕರ ಏನೋ ಸುಳ್ಳು ಹೇಳಿದ್ರು, ಅದನ್ನ ನಿಜ ಹೇಳ್ಬಿಟ್ಟು ಅವ್ರ ಕೋಪ ಬಂದ್ರು ಓಡಿದ್ರು ಅಷ್ಟೇ. ಹಾಗಾದ್ರೆ ಅವ್ರ ಮಾಡಿದ ಪ್ಲಾನ್ ನನಗೆ ಹೇಳಿದ ಹಾಗೆ ನಿಮಗೂ ಹೇಳ್ಬೇಕಾಗಿತ್ತು. ನಾನ್ ನಿನಗ್ ಗಂಡ, ಅವ್ರಿಗೆ ನಾನು ಟಚ್ ಅಪ್ಪಾಯಿ, ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಬಾ, ನಾವು ರೂಮ್ ಹೋಗೋಣ. ನಾನು ರೂಮಿಗೆ ಬರೋದಿಲ್ಲ. ಅಲ್ಲ, ಡೈರೆಕ್ಟ್ ಇರ್ತಾನೆ. ಕೋಪ ಮಾಡ್ಕೋ ಬೇಡ ಚಿನ್ನ, ಪ್ಲೀಸ್. ನೋಡಿದ್ರೆ ನನ್ ಮೈಕೈ ಉರಿಯತ್ತೆ ಗೊತ್ತಾ? ಆಯ್ತು, ರೂಮಲ್ಲಿ ಮಾತಾಡ. ಎಲ್ಲಾದ್ರೂ ಆಚೆ ಕರ್ಕೊಂಡು? ಇವತ್ತು ಬೇಡ, ನಾಳೆ ಕರ್ಕೊಂಡು ಹೋಗ್ತೀವಿ. ಶಿವ, ನಿನ್ ಬೈಕ್ ತಗೊಂಡೋಗ್ತಾ ಇದೀನೋ? ಬಂದ ಕೃಷ್ಣ, ಬಾ ಕೂತ್ಕೋ.
ನಾನ್ ಶೂಟಿಂಗ್ ಸ್ಪಾಟ್ ಅಲ್ಲಿ ಇಲ್ಲ ಅಂದ್ರೆ ಡೈರೆಕ್ಟರ್ ಕೂಗಾಡ್ತಾರೆ. ನಿಮ್ ಡೈರೆಕ್ಟರ್ ಗೆ ಭಯಂಕರವಾಗಿ ಇರ್ಬೇಕು ಹಚ್ಚಿಬಿಟ್ಟಿದೆ. ಅದ ಹೇಗೆ? ಇರುವೆ ಸಣ್ಣಿರುವೆ ಇರುವೆ ಕಚ್ಚಿದೆ ಇರುವೆ ಕಚ್ಚಿದೆ ಎದೆಯಲ್ಲಿ ನಿನ್ನ ಪ್ರೀತಿ ಇರುವೆ ಕಚ್ಚಿದೆ ಇರುವೆ ಕಚ್ಚಿದೆ ಇರುವೆ ಕಚ್ಚಿದೆ ಮೈಯೆಲ್ಲ ನಿನ್ನ ಪ್ರೀತಿ ಗುರಿ ಹೆಚ್ಚಿದೆ ಬಂದೆ ಬಂದೆ ಸುಮ್ನೆ ಇರಿ ಸರ್, ನಾನು ಇದನ್ನೆಲ್ಲ ಕರ್ಕೊಂಡ್ ಬಂದಿನಿ. ಯಾಕೆ ಯೋಚನೆ? ನಾನಿಲ್ಲಿ ಒನ್ ಅವರ್ ಇಂದ ಸಿಕ್ಕಾಕೊಂಡು ತಲೆ ಕೆಟ್ಟಾಗಿದೆ ಕಣೋ. ಈಗ ನೀನು ಬಂದು ನೋಡ್ಬಿಟ್ಟು ಪಬ್ಲಿಸಿಟಿ ಮಾಡ್ಬಿಡ ಕಣೋ. ನೋಡ್ದೆ ಪ್ರಪಂಚದ 15ನೇ ಅದ್ಭುತ ಡ್ಯಾಮೇಜರ್. ಹಾ, ದರ್ಶನ ಕೊಟ್ರ ಚೂಸಾವ? ಮೆಡಿಕಲ್ ಸ್ಟೋರ್ಗೆ ಹೋಗಿ ಯಾವ್ದಾದ್ರು ಜ್ವರದ ಮಾತ್ರೆ ನುಂಗ್ಕೊಂಡ್ಬಿಡ್ತೀನಿ ಶಿವನೇ. ನಮ್ ಬಗ್ಗೆ ಡೌಟ್ ಬಂದಿಲ್ಲ ಮೇಡಮ್.
ಮೇಡಮ್. ಏ ಟಚ್ ಅಪ್ ನಿನ್ನೆ ಸರ್ ನಾನ ಸರ್ ಪ್ರೊಡ್ಯೂಸರ್ ರೂಮ್ ತೆಗ್ದಿದ್ಯಾ? ಇಲ್ಲ ಸರ್. ಬೈಲಿ. ನಾನ ಸರ್. ಹ್ಮ್ ಬಾ ಒಳಗ ಸರ್. ಯಾಕಪ್ಪ ಯಾಕ ಸರ್? ಹೋಗಿ ಬೇರೆ ಯಾವ್ದಾದ್ರು ರೂಮ್ ತೆಗ್ದಿದ್ಯಾ ನೋಡು. ಯಾರು ಇಲ್ದೇ ಇದ್ರೆ ಹೀರೋಯಿನ್ ಒಬ್ಬಳನೇ ಇಲ್ಲಿಗೆ ಬರಕ್ ಹೇಳು. ನೆಕ್ಸ್ಟ್ ಫಿಲ್ಮ್ಗೆ ನೀನೇ ಮೇಕಪ್ ಮ್ಯಾನ್. ಮೇಡಮ್ ಹತ್ರ ಮಾತಾಡ್ತೀನಿ ಹೋಗು. ಸದ್ಯಕ್ಕೆ ಫ್ರೀ ಆಗಿದ್ದೀನಿ, ಆಮೇಲೆ ಅಸಿಸ್ಟೆಂಟ್ಗಳೆಲ್ಲ ಬಂದ್ಬಿಡ್ತಾರೆ. ಆಯ್ತು ಸರ್. ಪ್ಲೀಸ್ ರಾಧಿಕಾ ಎದ್ದೋಳು ನಿಮಿಷ. ರಾಧಿಕಾ ಪ್ಲೀಸ್. ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಪ್ಲೀಸ್ ಚಿನ್ನ. ಆಗಲ್ಲ ರಾಧಿಕಾ ಪ್ಲೀಸ್. ಆಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಡೈರೆಕ್ಟರ್ ನಿನ್ನ ಕರೀತಾ ಇದ್ದಾರೆ. ಯಾಕೆ ಹೇಳ್ತೀನಿ ಎದ್ದೋಳು ಎದ್ದೋಳು ಪ್ಲೀಸ್. ಏನಕ್ಕೆ ಬರಕ್ ಹೇಳಿದ್ರು? ನನಗೆ ಗೊತ್ತಿಲ್ಲ, ಆದ್ರೆ ನೀನ್ ಒಬ್ಬಳನೇ ಬಾ ಅಂತಂದ್ರು. ಒಬ್ಬಳನೇನಾ? ನೀನು ನನ್ನ ಜೊತೆಲ್ ಬಾ. ರಾಧಿಕಾ ಅವ್ನು ನೀನು ಒಬ್ಬಳನೇ ಕರೆದಿರೋದು, ಆದ್ರೆ ನೀನು ಎದ್ರಕೋಬೇಡ. ನಿನ್ ರೂಮ್ ಒಳಗೆ ಹೋಗು. ಅವನೇನಾರು ನಿನ್ನ ಹತ್ರ ಮಿಸ್ಬಿಹೇವ್ ಮಾಡ್ದ ಒಂದು ಕೂಗಾಕು. ಆ ನನ್ನ ಮಗ ಇವತ್ತು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಹೋಗ್ಲೇಬೇಕಾ? ಪದೇ ಪದೇ ಅವ್ನ ರೂಮ್ಗೆ ಹೋಗು ಅಂತ ಹೇಳಕ್ ನಂಗೆ ಬೇಜಾರಾಗುತ್ತೆ. ರಾಧಿಕಾ ಬಾ. ಕೂತ್ಕೋ ಬಾ, ಕೂತ್ಕೋ ರಾಧಿಕಾ. ಹ್ಮ್ ಕಂಫರ್ಟಬಲ್ ಆಗಿ ಕೂತ್ಕೋ. ಶುರು ಮಾಡೋಣ. ನಿನ್ನ ನೋಡ್ಬೇಕು ಅನಿಸ್ತಾ ಇತ್ತು. ಯಾಕೊಂದ ನಿನ್ನ ಕಂಡ್ರೆ ತುಂಬಾ ಇಷ್ಟ. ನಿರ್ಮಲವಾದ ಮುಖ, ಲೇಯವಾದ ಸುಂದರ ಡೈರೆಕ್ಷನ್ ಮಾತ್ರ ಮಾಡ್ರು. ಲಿರಿಕ್ಸ್ ಯಾಕೋ ಬರಿತಾ ಇದೀರಾ? ಲಿರಿಕ್ ರೈಟರ್ ಹೊಟ್ಟೆ ಮೇಲೆ ಯಾಕೋ ಹೊಡಿತೀರಾ? ಹೀರೋಯಿನ್ ಸಿಕ್ಕಿದ್ಲು ಅಂತ ಅವಳ ಮೇಲೆ ಕವಿತೆ ಬರಿತಾ ಇದ್ಯಾ? ನನ್ನ ಮಗನೇ ಬಾರೋ ನಿನ್ ಗೈತೆ. ನಾನು ದಾಳಿ ಬಿಟ್ಟು ದೇವದಾಸ ಆಗ್ಬಿಟ್ಟಿದ್ದೆ. ಏ ಸಿನಿಮಾ ಶುರು ಆಗಕ್ ಮುಂಚೆ ಬುದ್ಧಿವಂತರ ತರ ನೀವೆಲ್ಲ ದಾಡಿ ಬಿಟ್ಕೊಂಡಿರ್ತೀರಾ, ಆಮೇಲೆ ಹೀರೋಯಿನ್ ನೋಡಿದ ತಕ್ಷಣ ತೆಗಿತೀರಾ? ಏ ಇನ್ನಾಯ್ತು ಕಡು, ನಿನ್ಗೆ ಇವತ್ತು ಎಂಡ್ ಕಾರ್ಡ್ ಹಾಕಿ ಹಾಕ್ತೀನಿ ಕಡು, ಬಿಡಲ್ಲ. ಏನಾಯ್ತು ನಿನ್ಗೆ? ಬುದ್ಧಿ ಇದೆ ನಿನ್ಗೆ? ತನಂತ ನಿಂತಾ ಇದೆಯಲ್ಲೋ. ಏನ್ ಹುಡುಕ್ತಾ ಇದೀಯಾ? ಇಲಿ ಬರ್ಲಿಲ್ವಾ? ಅಯ್ಯೋ ಏನೋ ಇಲಿ ಇಲಿ ಅಂತ ಬಡ್ಕೋತಾ ಇದೀಯಾ? ಅಲ್ಲ ಬಂತು ಸರ್ ಈ ಕಡೆಗೆ. ಹೋಗ ಆಚೆ. ಒಳ್ಳೆ ಮೆಂಟಲ್ ಸವಾಸ ಇಲ್ಲ. ಹೋಗ್ತೀನಿ ಸರ್. ರಾಧಿಕಾ ಇವ್ ನಂಗೆ ತುಂಬಾ ಕೋಪ ಬರ್ತಾ ಇದ್ದಾನೆ. ಮೊದಲು ಹೊರಗಡೆ ಕಳ್ಸ ಬೇಗ. ಹೋಗು. ಅಲ್ಲ ಮೇಡಮ್ ಇದೊಂದು ಚೂರು ನಿಲ್ತ. ಹೋಗ ಆಚೆ. ನನ್ ಮೂಡೇ ಸ್ಪಾಯ್ಲ್ ಆಗೋತು ರಾಧಿಕಾ. ಇಂಥ ಅಸಿಸ್ಟೆಂಟ್ಗಳೆಲ್ಲ ಯಾಕೆ ಇಟ್ಕೋತೀಯ ನೀನು? ಓಕೆ ಓಕೆ. ಓಕೆ ಲೂಸು ಲೂಸು. ಒಳ್ಳೆ ಕಾಮಿಡಿ ಮಾಡ್ಬಿಟ್ಟೆ. ಅವ್ರ ಬಗ್ಗೆ ನಿನ್ಗೆ ಏನು ಗೊತ್ತಿಲ್ಲ. ಇಷ್ಟು ದಿನ ಡೈರೆಕ್ಟರ್ ಸರು
ಟೆನ್ಷನ್ ಪಾರ್ಟಿ ಸಿಡುಕ ರಫ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರು ತುಂಬಾ ಒಳ್ಳೆಯವರು. ತಾಜ್ ಮಹಲ್ ಅಂತ ಒಂದ್ ಕತೆ ಹೇಳಿದ್ರು. ವಾವ್, ನಾನ್ ಆಗ್ರಾಗೆ ಹೊರಟೋಗ್ಬಿಟ್ಟೆ ಗೊತ್ತಾ. ಸಿಂಪ್ಲಿ ಸೂಪರ್. ಆ ಫಿಲಂ ಅಲ್ಲಿ ಆಕ್ಟ್ ಮಾಡಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ಯಾಕೇನಾಯ್ತು? ಆಕ್ಟ್ ಮಾಡಬಾರ್ದು ಅಂದ್ರೆ ಆಕ್ಟ್ ಮಾಡಬಾರ್ದು ಅಂತ. ನೀನೇನೋ ತಪ್ಪು ತಿಳ್ಕೊಂಡು ಆ ರೂಮಿಗೆ ಬಂದೆ, ಅದಕ್ಕೆ ಅವ್ರು ನಿನ್ ಬೈದ್ರು. ಈಗೋಗೆ, ನಾನು ಆಕ್ಟ್ ಮಾಡಬಾರ್ದು ಅಂತ್ಯಾ? ಇನ್ಮೇಲಿಂದ ನೀನ್ ಕತೆ ಪುರಾಣ ಕೇಳದೆಲ್ಲ ನಿಲ್ಸ್ಬೇಕು. ನಾಳೆ ಮನೆಗೆ ಅಡ್ವಾನ್ಸ್ ಕೊಡಕ್ ಹೋಗ್ತಾ ಇದೀವಿ, ನನ್ ಜೊತೆ ನೀನ್ ಬರ್ತಿದ್ಯಾ? ಸೂಪರ್ ಆಗಿ ಕಾಣಿಸ್ತಾ ಇದೆಯಾ ಆ ರಾಧಿಕಾ. ಇವತ್ತು ಹತ್ತುವರೆಗೆ ಟೈಮ್ ತುಂಬಾ ಚೆನ್ನಾಗಿದೆ. ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಂಗೆ ಹೋಗಿ ಆ ಮನೆಗೆ ಹೋಗಿ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ಬಿಡೋಣ. ಆಮೇಲೆ ಇನ್ನು ಎರಡು ದಿನ ಶೂಟಿಂಗ್ ಮುಗಿದ್ರೆ ನಾನು ನೀನು ಫ್ರೀ ಬರ್ಡ್ಸ್. ಯಾರು? ಹಲೋ, ಓ ಸರ್, ಫ್ರೀ ಆಗಿದ್ದೀನಿ ಸರ್. ಓ ಡೆಫಿನೆಟ್ಲಿ, ಖಂಡಿತ ಬರ್ತೀನಿ. ಯಾರು? ಹಾ ಸರ್, ಹಾ ಸರ್, ಈಗ ಬರ್ತೀನಿ ಸರ್. ಡೈರೆಕ್ಟರ್ ಸರ್ 100 ಡೇಸ್ ಫಂಕ್ಷನ್ಗೆ ಹೋಗ್ತಾ ಇದ್ದಾರಂತೆ, ನನ್ನ ಇನ್ವೈಟ್ ಮಾಡಿದ್ದಾರೆ. ಅಗ್ರಿಮೆಂಟ್ ಅಡ್ವಾನ್ಸ್ ಕೊಡಬೇಕಲ್ಲ. ಅಡ್ವಾನ್ಸ್ ತಾನೇ, ಯಾರು ಕೊಟ್ರೆ ಏನು? ನೀನ್ ಕೊಡ್ ಬಾ, ನಾನು ಹೋಗ್ತೀನಿ. ಅಲ್ಲರ ಮೇಡಮ್, ಡೈರೆಕ್ಟರ್ ವೇಟ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಬನ್ನಿ ಮೇಡಮ್, ಟೈಮ್ ಆಯ್ತು. ಅಲ್ಲ, ಏನಿನ್ ಬೇಡ, ಬನ್ನಿ ಮೇಡಮ್. ವೆಲ್ಕಮ್ ಡೈರೆಕ್ಟರ್ ಸರ್. ನಮಸ್ತೆ ಮೇಡಮ್. ರಾಧಿಕಾ ಮ್ಯಾನೇಜರ್, ವಾಟ್ ಇಸ್ ದಿಸ್? ಕುಡಿದು ಬಿಟ್ಟಿದ್ದೆ ಸರ್. ಮೊದಲು ಆಚೆ ಕಳ್ಸು, ಆಚೆ ಕಳ್ಸು. ಆ ಹುಡುಗನ ಕಳ್ಸ ಮೊದಲು ಹೊರಗಡೆ ಹೀರೋ ಬರ್ತಾ ಇದಾರೆ. ಅಷ್ಟು ದೊಡ್ಡ ಫಂಕ್ಷನ್ ಬಂದು ಕುಡಿದು ಕೂಗಾಡ್ತೀಯಾ? ಏನ್ ಅನ್ಕೊಂಡಿದ್ಯಾ ನಿನ್ ಮನ್ಸಲ್ಲಿ? ನಾನು ಹೇಳ್ದೆ ತಾನೆ, ಆ ಸಿನಿಮಾ ಆದ್ಮೇಲೆ ಇನ್ನೊಂದ್ ಸಿನಿಮಾ ಒಪ್ಕೋಬೇಡ ಅಂತ. ಆ ಸಿನಿಮಾನ ನಾನು ಯಾಕೆ ಒಪ್ಕೊಂಡೆ ಅಂತ ಗೊತ್ತಾ ನಿನ್ಗೆ? ಗೊತ್ತು ಬಿಡೆ, ನಿನಗ್ ಬೇಕಾಗಿರೋ ಸೊಫೆಸ್ಟಿಕೇಟೆಡ್ ಲೈಫ್, ಡೌಲ್ ತೋರಿಸ್ಬೇಕು, ಕಾರಲ್ಲಿ ಓಡಾಡ್ಬೇಕು. ನನ್ನಂತ ಎಡ್ಬಿಡಗಿನ್ ಮದ್ವೆ ಆದ್ರೆ ನಿನಗೆ ಎಲ್ಲೇ ಸಿಗುತ್ತವೆಲ್ಲ. ಹೋಗೆ ಮಾತಾಡ್ಬೇಡ. ಇತ್ತೀಚೆಗೆ ನಿನ್ ಮೆಂಟಾಲಿಟಿ ತುಂಬಾನೇ ಕೇವಲವಾಗಿ ಹೋಗ್ತಾ ಇದೆ. ನಾವು ಲವ್ ಮಾಡಿ ಮದ್ವೆ ಆಗಿದೀವಿ, ನಾನ್ ನಿನ್ ಹೆಂಡತಿ. ನಿನ್ಗೆ ಅದೆಲ್ಲ ಮನ್ಸಲ್ಲಿ ಇದ್ದಿದ್ರೆ ನನ್ ಜೊತೆ ಒಂದು ಅಡ್ವಾನ್ಸ್ ಕೊಡ್ತಿದ್ದೆ, ಆ ಡೈರೆಕ್ಟರ್ ಜೊತೆ ಹೋಗ್ತಿರ್ಲಿಲ್ಲ. ಇವಾಗೆಲ್ಲ ನನಗಿನ್ನ ಡೈರೆಕ್ಟ್ರೇ ನೀನ್ ಮುಖ್ಯ ಆಗೋಟಲ್ಲ. ಡೈರೆಕ್ಟರ್ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡ. ನಾನು ಹಂಗೆ ಕಣೆ ಮಾತಾಡೋದು, ಆ ನನ್ನ ಮಗ ಡೈರೆಕ್ಟರ್ಗೆ ಬೇರೆ ಯಾರು ಹೀರೋಯಿನೇ ಸಿಗಲ್ವಾ? ನೀನು ಒಬ್ಳೆ ಪದ್ಮಾವತಿನ ಫಸ್ಟ್ ನೀನ್ ನನ್ನ ಹೆಂಡತಿ ಅಂತ ಆ ನನ್ನ ಮಗನ್ ಗೊತ್ತಿಲ್ಲ. ಕೃಷ್ಣ, ಇನ್ನೊಂದು ಎರಡು ದಿನ ತಡ್ಕೊಳ ಪ್ಲೀಸ್ ಕಣ. ನೀನ್ ಹೇಳಿದ್ದೆಲ್ಲ ಕೇಳಿದ್ಕೆ ನಮ್ಮಿಬ್ರು ಜೀವನ ಹಾಳಾಗೋಗಿದೆ. ಕೃಷ್ಣ, ಒಂದ್ ನಿಮಿಷ ಕೃಷ್ಣ. ಬಾಗಿಲು ತಟ್ಟಿ ಒಳಗಡೆ ಬರಬೇಕು. ಯಾಕೆ ಬಂದೆ? ನನ್ನ ಹೆಂಡತಿನ ಹಾಕೊಂಡು ನಿನ್ ಮುಂದಕ್ಕೆ ನೀನ್ ಸಿನಿಮಾ ಮಾಡಬಾರ್ದು. ಯಾರ ನಿನ್ ಹೆಂಡತಿ? ಯಾವಾಗ್ಲೂ ಜೊಲ್ ಸುರಿಸ್ಕೊಂಡು ಹಿಂದಿನ ದಿನ ಓಡಾಡ್ತಾ ಇರ್ತಿಯಲ್ಲ, ಅವಳೆ ರಾಧಿಕಾ. ಕುಡ್ದಿದ್ದೀನಿ ಅನ್ನೋ ಮಾತ್ರಕ್ಕೆ ಯಾರ ಹತ್ರ ಏನ್ ಬೇಕಾದ್ರೆ ಮಾತಾಡ್ಬೋದೇನೋ. ಏ ಶಿವ, ರಾಧಿಕಾ ಯಾಕೋ ಇಂಥ ಟಚ್ ಅಪ್ ಆಯ್ತು ಇಟ್ಕೊಂಡಿದ್ದಾಳೆ? ಬಹಳ ಹಿಂದೆ ಶೂಟಿಂಗ್ ಬರಬಾರ್ದು ನೀನು. ನಿನ್ ಶೂಟಿಂಗ್ ಯಾವ ನನ್ ಮಗ ಬರ್ತಾನೆ? ನನ್ನ ಹೆಂಡತಿಗೆ ಕರ್ಕೊಂಡು ನಾನು ಹೋಗ್ತೀನಿ. ಈಗ ರೆಂಡು ರೋಜು ಶೂಟಿಂಗ್ ಉಂದಿ, ಇದಂತ ಕಾಮಿಡಿಗಾ ಟ್ರೀಚ್ ಅಲ್ಲಿ. ನೋಡಪ್ಪ, ನೀನು ರಾಧಿಕಾನ ಗಂಡ ಅಂತ್ಯ, ಅದಕ್ಕೇನಿದೆ ಪ್ರೂಫ್? ಹೇಯ್, ಸುಮ್ಮನೆ ನಿಂತಿದ್ಯಲ್ಲ ಬಗಳ. ಮ್ಯಾನೇಜರ್ ಮೇಲೆ ಕೈ ಮಾಡ್ತೀಯನೋ? ಏನೋ
ರಾಧಿಕಾ ಕೇಳು, ನೀನ್ ನನ್ಗೇನಾಗ್ಬೇಕು ಅಂತ ಅವ್ರು ಹೇಳು. ರಾಧಿಕಾ ವಾಟ್ ಇಸ್ ದಿಸ್, ಏನ್ ಯೋಚನೆ ಮಾಡ್ತಾ ಇದೀಯ ಹೇಳು ರಾಧಿಕಾ. ಅವ್ರು ಹೇಳು ರಾಧಿಕಾ, ನೀನ್ ನನ್ಗೇನಾಗ್ಬೇಕು ಅವ್ರು ಹೇಳು. ರಾಧಿಕಾ ಅವನ್ ಯಾಕೆ ನೀನ್ ಭಯ ಪಡ್ತೀಯ ಹೇಳು ರಾಧಿಕಾ. ರಾಧಿಕಾ ಅಲ್ಲ, ಯು ನನ್ ಟಚ್ ಬಾಯ್. ಕುಡ್ಕ ನೀಚ ರೌಡಿ ಇಷ್ಟೇ ಯಾಕೆ? ಟೆರರಿಸ್ ಜೊತೆನೆ ಜೀವನ ಮಾಡ್ಬೋದು, ಆದ್ರೆ ಇಂಥ ಸಂದೇಹದ ಪ್ರಾಣಿ ಜೊತೆ ಒಂದು ದಿವಸ ಕೂಡ ಬಾಳೋಕ್ಕಾಗಲ್ಲ. ಒಂದ್ ರೀತಿಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅವನಿಂದ ನನಗೆ ನೀವು ಸಿಕ್ಕಿದ್ರಿ. ಐ ಲವ್ ಯು. ಆಗಿತ್ತು ಸಿನಿಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ನೋಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಯು ಲೈಕ್ಡ್ ಇಟ್? ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು. ಕೃಷ್ಣ ಪೆತ್ತರ ಆಡ್ಬಿಡ, ಅವಳು ನಿನ್ನೆವರೆಗೂ ಮಾತ್ರ ನಿನ್ನೆಂಟಿ, ಇವತ್ತು ಕನ್ನಡ ಚಿತ್ರರಂಗದ ಕ್ಲಿಯೋಪಾತ್ರ. ನೀನು ನೆಡ್ರೋಡಲ್ಲಿ ನಿಂತ್ಕೊಂಡು ರಾಧಿಕನ್ ಗಂಡ ನಾನು, ರಾಧಿಕನ್ ಗಂಡ ನಾನು ಅಂತ ಎಷ್ಟೇ ಬಿಡ್ಕೊಂಡ್ರು ಯಾರು ನಂಬಲ್ಲ. ಸುಮ್ಮನೆ ಯಾವ್ದಾದ್ರೂ ಊರಿಗೆ ಹೋಗ್ಬಿಟ್ಟು ಕೇಮೆ ಗಿಮೆ ಇದ್ರೆ ನೋಡೋ. ಯಾರಾಗಿರ್ಬಹುದು? ಸುದೀಪ್ ಆಗಿದ್ರೆ ಡೋರ್ನ ಒಡ್ಕೊಂಡ್ ಬರ್ತಾರೆ, ದರ್ಶನ್ ಆಗಿದ್ರೆ ಟಾಪ್ ನೆ ಕಿತ್ಕೊಂಡ್ ಬರ್ತಾರೆ, ಶಿವಣ್ಣ ಆದ್ರೆ ಗ್ಲಾಸ್ ನೆ ಚಲ್ಲ ಪಿಲ್ಲಿ ಮಾಡ್ಕೊಂಡಿರ್ತಾರೆ, ಪುನೀತ್ ಆಗಿದ್ರೆ ಸೂಪರ್ ಮ್ಯಾನ್ ತರ ಕಾರ್ ನ ಹಾರಿಸ್ಕೊಂಡ್ ಬರ್ತಾರೆ. ಯಾರ ಹತ್ರ ಹೋಗಿ ನೋಡೋ ನೋಡ್ತೀನಿ ಸರ್, ಯಾವ ಹಣೆ ಬರೋ ಅವರೇ ಹೇಳಿದ್ ಬರ್ಬೇಕು ತಾನೆ. ಯಾರು ಅಯ್ಯೋ ಸಿರ್ಫ್ ನಮಸ್ತೆ ಅಣ್ಣ ಬೋಲ್ ದೀಜಿಯ ಮೇಡಮ್. ನಮಸ್ತೆ ಅಣ್ಣ. ಶಿವ ರೆಡಿಯಾಗ ಕೇಳು. ಸ್ವಲ್ಪ ಜನಕ್ಕೆ ಹೀರೋಯಿನ್ ಗಳು ಅಣ್ಣ ಅಂತಂದ್ರೆ ಆಗಲ್ಲ, ಸೊ ಮೇಕಪ್ ಲಗಾಯ್ ಬಾಯಿ ಮುಚ್ಚೋ ಬದ್ವಾ. ದೀಪಿಕಾ ಪಡ್ಕೊಳ್ಳಿ ರಮ್ಯಾ. ಬ್ರದರ್ ಏನು ಹೋಗಿ, ತಾವು ಹೋಗಿ ಸಿಸ್ಟರ್. ಸರಿ ಬಾಟಿ ಮೇಡಮ್, ಏಕ್ ಮಿನಿಟ್. ಹಾ ಬೈಟಿ. ಥ್ಯಾಂಕ್ ಯು ಕೃಷ್ಣ. ಓಕೆ
ರೋಸಿ ಚೀಕ್ಸ್, ಡಿಂಪಲ್ ಚಿನ್, ಬ್ಯೂಟಿಫುಲ್ ಐಸ್, ವೇರ್ ಲಿಪ್ಸ್ಟಿಕ್ ಮೇಡಮ್? ಆಪ್ ಹೀ ಲಗಾ ದೋ ನಾ. ಮೈ ಲಗಾಊ? ಅಚ್ಛಾ ಬಾತ್ ಹೈ. ಓಪನ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಓಕೆ, ಛೋಟಾ ಫ್ಯಾನ್ ಆನ್ ಕರು ಮೇಡಮ್. ಥ್ಯಾಂಕ್ ಯು. ಯು ವೆಲ್ಕಮ್ ಮೇಡಮ್. ಸಖತ್ ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ, ಹೊಡೆದು ಕೈ ಕಾಲು ಮುರ್ದಾಕ್ಬಿಡ್ಬೇಕು ಅವ್ನಿಗೆ. ಬೇಡ ಸರ್. ಕೃಷ್ಣ ಜಿ ಮೇಡಮ್, ಥೋಡಾ ಮೇರಾ ಬ್ಯಾಕ್ ಪೀಚೆ ಜರೂರ್ ಮೇಡಮ್, ಅಭಿ ಮೇರಾ ಬ್ಯಾಕ್ ಮಿರರ್ ಸೆ ದೇಖೋ ಮೇಡಮ್. ಯೆಸ್ ಮೇಡಮ್, ಒನ್ ಸೆಕೆಂಡ್ ಮೇಡಮ್. ಓಕೆ, ಯಾರ ದೃಷ್ಟಿನೂ ಆಗ್ಬಾರ್ದು ನಿಮ್ಗೆ. ಓಕೆ ಮೇಡಮ್. ಓಕೆ ಕೃಷ್ಣ, ಬೇರೆಯವ್ರ ಗಂಡನ ಈ ರೀತಿ ಮರಳು ಮಾಡಕ್ಕೆ ನಾಚ್ಕಾಗಲ್ವ ನಿಂಗೆ? ಅಲ್ಲಿ ಇಲ್ಲಿ ಮುಟ್ಟಿದ್ರೆ ಕಿಸಿತೀಯಾ? ಸಾಕು ನಿಲ್ಸೆ, ಬುದ್ಧಿ ಇಲ್ಲ ನಿಂಗೆ? ಅವನು ನಾನವನು, ಯಾವುದೇ ಕಾರಣಕ್ಕೂ ನಾನು ಅವನ ಬಿಟ್ಕೊಡೋದಿಲ್ಲ. ನಾನಾ ನೀನ ಅಂತ ನೋಡೇ ಬಿಡಣ. ಏ, ನನ್ ಕೈಲಿ ಆಗಲ್ಲ ಅಂತ ತಿಳ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ? ಯಾಕೋ ಕ್ಯಾಮ್ರಾ ಮುಂದೆ ಬಂದೆ ಸರ್? ಸ್ವಲ್ಪ ಮ್ಯಾಟ್ರಿಗಳನ್ನ ಡೈಲಾಗ್ ಹೇಳಕ್ಕಾಗಲ್ಲ, ಕಣ್ಣು ಸಣ್ಣಲ್ಲೇ ತೋರಿಸ್ಬೇಕು, ನೀವು ಆ ಕಡೆ ತಿರ್ಕೊಳ್ಳಿ. ವಾಟ್ ಹ್ಯಾಪನ್ ಕೃಷ್ಣ ಮೇಡಮ್? ಥ್ಯಾಂಕ್ ಯು ಥ್ಯಾಂಕ್ ಯು. ಜೋರ್ ಮಳೆ ಬತ್ತಿರ್ಬೇಕಾರೆ ಫುಲ್ಲಾಗಿ ನೆಂದು ಬಿಟ್ಟಿವ್ನಿ. ಇನ್ ಕೈ ನೆಂದ್ರೆ ಏನಾಯ್ತದೆ? ನೆನಿಲಿ ಬಿಡು, ಇನ್ ಶೂಟಿಂಗ್ ನಡೆದಂಗೆ. ಈಗ ಶೂಟಿಂಗ್ ಮಾಡ್ಕೊ ಹೋಗ್ರಿ. ಏನ ಕಿಂಡಲ್ ಮಾಡ್ತಿದ್ಯಾ? ಪ್ರಾತಾನೆ ಕಾಣಿಸಿದ್ರೆ ಕಾಣಿಸ್ಲೆ, ಅವಳು ಗ್ಲಾಮರ್ ಆರ್ಟಿಸ್ಟ್ ತಾನೇ? ನಮಗೂ ಗೊತ್ತು ಸರ್ ಅವ್ರು ಗ್ಲಾಮರ್ ಆರ್ಟಿಸ್ಟು, ಅವ್ರಿಗಿದೆಲ್ಲ ಕಾಮನ್ನು. ಆದ್ರೆ ನನಗೆ ಜಗಳ ಮಾಡಕ್ಕೊಂದು ನೆಪ ಬೇಕಲ್ಲ, ಅದಕ್ಕೆ ಹೀಗೆ ಮಾಡಿದೆ. ಏನು ಸರ್ ಬ್ರಾ ಅಂತ ಇಷ್ಟು ಅಸಾಲ್ಟಾಗಿ ಹೇಳ್ತಾ ಇದ್ದೀರಾ? ಅದು ಹೆಣ್ಣಿನ ಮಾನ ಕಾಪಾಡೋದು ಸರ್, ಮಾನ ಕಾಪಾಡೋದು. ಅದೇ ನಿಮ್ಮ ಮನೆ ಹೆಣ್ಮಕ್ಳಿಗಾಗಿದ್ರೆ ಸುಮ್ಮನೆ ನೋಡ್ಕೊಂಡಿರ್ತಿದ್ರಾ? ಅವಳ ಪರವಾಗಿ ಏನೋ ಮಾತಾಡ್ತಿದ್ಯಾ ನೀನು? ಅವಳು ಬಟ್ಟೆ ಮೆಚ್ಕೊಂಡು ಡ್ಯಾನ್ಸ್ ಆಡ್ತಾಳೆ. ನೀವೇನಾದ್ರು ಎದುರಿಸೋ ನಾನು ಎದುರಂಗಿರ್ಬೇಕು, ನೀವು ಡಮ್ಮಿ ತರ ಇದ್ದೀರಾ? ಹೋಗಿ ಮೇಡಮ್, ತಪ್ಪಾಡ ಮೇಡಮ್. ಬಹುತ್ ದುಃಖ ಹೋ ರಹಾ ಹೈ ಮುಝೆ ಮೇಡಮ್, ಪೈಸಾ ಭೇಜನಾ ಮುಝೆ ಬಹುತ್ ಕಷ್ಟ ಹೋ ರಹಾ ಹೈ ಮೇಡಮ್, ಆಪ್ಕೋ ಅಡ್ಜಸ್ಟ್ ಕರೋ ಮೇಡಮ್, ಆಪ್ ಜೈಸೋ ಫೈವ್ ಸ್ಟೇಟ್ ಆರ್ಟಿಸ್ಟ್ ಕೋ ಇಸ್ನೆ ಟಪ್ಪಡ್ ಬರೋ ಬಹುತ್ ಬಹುತ್ ನಹೀ ಕೃಷ್ಣ, ನಹೀ ಕೃಷ್ಣ, ಆಪ್ ರೋನಾ ನಹೀ. ಆ ಮೇಡಮ್, ಆಪ್ನೆ ಮೇರೆ ಲಿಯೆ ಬಹುತ್ ಕುಛ್ ಕಿಯಾ ಹೈ, ಕಿಸಿನೆ ಭಿ ಮುಝೆ ಇತ್ನಾ ಇಜ್ಜತ್ ನಹೀ ದಿಯಾ. ಅಚ್ಛಾ ಮೇಡಮ್, ಮೇಡಮ್ ಮುಝೆ ಪೈಸಾ ದೇ ರಹಾ ಹೈ? ನಹೀ ಮೇಡಮ್, ನಹೀ, ಮೈ ಪ್ಯಾರ್ ಇಜ್ಜತ್ ಸೆ ಕಿಯಾ ಮೇಡಮ್, ನಹೀ ಪೈಸಾ ರಖೋ ರಖೋ ಮೇಡಮ್, ನಹೀ ರಖೋ ಮೇಡಮ್, ಆಪ್ ಸಿರ್ಫ್ ಕೇಸ್ ಲಗಾ ಡೈರೆಕ್ಟರ್ ಬಸ್ ಮುಝೆ. ನಹೀ, ಮೈ ಉಸ್ ಡೈರೆಕ್ಟರ್ ಕೋ ಯೂನಿಯನ್ ಮೇ ದೇಖೂಂಗಿ. ಅಚ್ಛಾ ಮೇಡಮ್, ಬಹುತ್ ಅಚ್ಛಾ ಮೇಡಮ್, ಆಪ್ ಅಚ್ಛಾ ಆರ್ಟಿಸ್ಟ್ ಹೈ, ಫೈವ್ ಸ್ಟೇಟ್ ಆರ್ಟಿಸ್ಟ್ ಹೈ. ಏನಪ್ಪ ನಿನ್ ಲೀಲೆ? ಒಂದ್ ನಿಮಿಷ ಮುಂಚೆ ಬರಕಿಲ್ವೇನೋ, ನಿಂಗೊಂದ್ 10,000 ರೂಪಾಯಿ ಟಿಪ್ಸ್ ಕೊಡ್ಸಿರ್ತಾ ಇದ್ದೆ. ಕೃಷ್ಣ, ನೀನು ಕ್ರಿಮಿನಲ್ಲು ಅಂತ ಗೊತ್ತಿತ್ತು, ಅದರಲ್ಲೇ PhD ಮಾಡಿದೀಯ ಅಂತ ದೇವ್ರಾಣೆಗ್ಲು ಈಗಲೇ ಗೊತ್ತಾಯ್ತಾಯ್ತಾ? ಹಂಗಾರಿ ಛತ್ರಿ ನೀನ್ ಸ್ವಲ್ಪ ಹಾಕೋ, ಹಾಕೋ, ಚೆನ್ನಾಗ್ ಕಾಣಿಸ್ತೀಯ. ಬಾಯ್ಸ್, ಯಾರು ಪ್ಯಾಕಪ್ ಆಯ್ತು ಅಂತ ಬೇಜಾರು ಮಾಡ್ಕೋಬೇಡಿ, ಸ್ಟಾರ್ಟ್ ಮ್ಯೂಸಿಕ್. ಮಂಗ್ಳೂರ್ ಕಡೆ ಮದ್ವೆ ಆಟನ ಯಾಕ್ರ ಹಿಂಗ್ ಅಳ್ತಾ ಹೇಳ್ತಾ ಇದ್ದೀರಾ? ಅದೇ ಶೂಟಿಂಗ್ ಎಲ್ಲ ನಿಲ್ಲಿಸ್ಬಿಟ್ಟಿಯಲ್ಲ, ನಮ್ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತು. ಶೂಟಿಂಗ್ ತಾನೇ ನಿಂತಿರೋದು, ನಿಮ್ ಬಾಟ ಎಲ್ಲ ಬರುತ್ತಲ್ಲ. ಅದ ಹೆಂಗೆ ರಾಜಾ? ಇದೆಲ್ಲ ಇಡ್ಕೊಂಡಿದ್ರಲ್ಲ, ಅವ್ನ 4 ಏಟ್ ಹಾಕಿ ಕೊಡ್ತೀನಿ. ಸಾರ್ ಬಾಟ ಕೊಡ್ತಾರಂತೆ. ನಿಲ್ಲಿಸ್ರ
ಪೇಮೆಂಟ್ ಇಸ್ಕೊಳ್ದಿರೋ ಮ್ಯೂಸಿಕ್ ಡೈರೆಕ್ಟರ್ ಬಾರಿಸ್ದಂಗ್ ಬಾರಿಸ್ತಾ ಇದೀರಲ್ಲ, ಜೋಶ್ ಇಲ್ಲ ಅಂತಂದ್ರೆ ಬಾಟ ಕ್ಯಾನ್ಸಲ್. ಚಿಕ್ಕ ಮೇನೇಜರ್ ನಕ್ಕಿಂಜಾಯಿ ನಾಕುರ್ಲಿ ಇಡಲ್ವ ಇದೆ ಬಲ್ವ ಬೊಟ್ಟುವೆ ಬೊಟ್ಟುಮೆ ಕಿನ್ನರಿಗೆ ಕಿನ್ನರನು ಪಲ್ಲವಿಗೆ ಪಲ್ಲವನು ಮಾಧವಿಗೆ ಮಾಧವನು ಅಕ್ಕನಿಗೆ ಪಾವನನು ಅತ್ತಿಗೆ ಅಣ್ಣನನು ಅಮ್ಮನಿಗೆ ಅಪ್ಪನನು ಹೆಂಡತಿಗೆ ಗಂಡನನು ಗಂಟಾಕ್ಕೆ ಜಾರು ಶಿವ ಗಂಟಾಕ್ಕೆ ಜಾರು 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 ಟೀಚರಿಗೆ ಟೀಚರನು ಆಕ್ಟರಿಗೆ ಆಕ್ಟರನು ಡಾಕ್ಟರಿಗೆ ಡಾಕ್ಟರನು ಸಿಂಗರಿಗೆ ಸಿಂಗರನು ಲೈಲಾಗೆ ಮಜನುವನು ಜೂಲಿಯತ್ಗೆ ರೋಮಿಯೋನು ರಾಧೆಗೆ ನನ್ನನ್ನು ಸೀತೆಗೆ ರಾಮನನ್ನು ಗಂಟಾಕ್ಕೆ ಜಾರು ಶಿವ ಗಂಟಾಕ್ಕೆ ಜಾರು 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 ಪದ್ಯ ಬಾರಿಸೋಕ ಕಾಸೇ ಕೊಡ್ತೀವಿ ಮಾಲ್ಕ ಏನಾಗಿದ್ದೀವಿ ತಗೊಳ್ರ ಎಕ್ಸ್ಕ್ಯೂಸ್ ಮೀ ನೀವು ಟೆನ್ಷನ್ ಆಗಿ ಮಾತಾಡೋ ಮಟ್ಟಕ್ಕೆ ನಾನೇನು ತಪ್ಪು ಮಾಡಿಲ್ಲ ಪ್ಲೀಸ್ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ತಪ್ಪಾಗಿ ಮಾತಾಡಿಲ್ವಾ ಬಟ್ಟೆ ಬಿಚ್ಕೊಂಡು ಕುಣಿಯೋಳು ಅಂತ ಹೇಳಿದ್ದೀರಾ ಮಕ್ಕಳ ಕಾಣಿಸೋ ಹಾಗೆ ಸೀರೆ ಕಟ್ಟಿ ಅಂತೀರಾ ತೊಡೆ ಕಾಣಿಸೋ ಹಾಗೆ ಶಾರ್ಟ್ಸ್ ಹಾಕಿ ಅಂತೀರಾ ಎದೆ ಮೇಲೆ ಜಾಸ್ತಿ ಬಟ್ಟೆ ಇರಬಾರ್ದು ಅಂತೀರಾ ಒಂದು ಫಿಲಿಮ್ನ ಒಂದು ಗ್ಲಾಮರ್ ಸಾಂಗ್ ಐಟಮ್ ಸಾಂಗ್ ಇಲ್ದೆ ಸಕ್ಸಸ್ ಮಾಡಿ ನೋಡಿ ಕಲಾವಿದ್ರಿಗೆ ಹೊಡಿಯೋದಕ್ಕೆ ನಿಮ್ಗೆ ಯಾರಿಗೆ ಕೊಟ್ಟಿದ್ದು ರೈಟ್ಸ್ ನೀವೊಬ್ಬ ದೊಡ್ಡ ಡೈರೆಕ್ಟರ್ ನಿಮ್ ಗೌರವ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಮೊದ್ಲು ಇವ್ರಿಗೆ ಕ್ಷಮೆ ಕೇಳ್ರಿ ಸಾರಿ ನೀವು ಟಚಪ್ ಹತ್ರ ಸಾರಿ ಕೇಳಿ ಇಲ್ಲಿ ಟಚಪ್ ಗಿಚಪ್ ಅನ್ನೋ ವ್ಯತ್ಯಾಸ ಏನು ಇಲ್ಲ ನಮ್ಮ ಯೂನಿಯನ್ ಅಲ್ಲಿ ಎಲ್ಲರೂ ಒಂದೇನೆ ಹೋಗಿ ಸುಮ್ನೆ ಕ್ಷಮೆ ಕೇಳ್ರಿ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಹೋಗ್ರಿ ರೇ ಕರ್ಕೊಂಡು ಹೋಗ್ರಿ ಅವ್ರನ್ನ ಬನ್ರಿ ಬನ್ನಿ ದಯವಿಟ್ಟು ಕ್ಷಮೆ ಕೇಳಿ ಸಾರಿ ಒಂದ್ ನಿಮಿಷ ಇಷ್ಟೊತ್ತು ಟ್ರೈಲರ್ ನೋಡಿದೆ ಇನ್ ಮುಂದಕ್ಕೆ ಮೇನ್ ಪಿಕ್ಚರ್ ನೋಡಿದ್ಯಾ
ಯಾರಪ್ಪ ನೀವೆಲ್ಲ? ಫೋಟೋ ಅವಳಾಗ್ಲೇ ಸತ್ತು ಒಂದ್ ವರ್ಷ ಆಯ್ತು, ಹೋಗಿ. ನೀನಾಕೆ ಅಳ್ತಾ ನಿಂತಿದ್ಯಾ? ಹೋಗ್ ಕೆಲ್ಸ ನೋಡ್ ಹೋಗು. ರಾಧಿಕಾ ಅಜ್ಜಿ, ಅವಳು ಸತ್ತೋಗಿಲ್ಲ, ಯಾವ ಜೊತೆನೋ ಓಡೋಗ್ಬಿಟ್ಟವಳೆ. ಅವಳ ಅಪ್ಪ ಕೋಪದಿಂದ ಫೋಟೋಗ ಆರ ಹಾಕವನೆ. ಅವಳು ಈಗ ಬೆಂಗಳೂರಲ್ಲೇ ಓದ್ತಿದ್ದಾಳಂತೆ. ನೀವೆಲ್ಲ ಅವಳ ಜೊತೆ ಓದ್ತಿದ್ದೀರಾ? ಹಾಗಾದ್ರೆ ಅವನ್ ನಿಮಗೆ ಗೊತ್ತಿರ್ಬೇಕಲ್ಲ. ಕೃಷ್ಣ ಕಟ್ಕೊಂಡಿರೋ ಕೃಷ್ಣ ಯಾರು ಅಂತ ಇನ್ಮೇಲೆ ತಿಳ್ಕೊತೀನಿ. ನೀವಿಬ್ರು ಆಲ್ರೆಡಿ ಲವರ್ಸ್. ಒಂದು ತಾಜ್ ಮಹಲ್ನ ಇಟ್ಟು ಆ ಸೆಕೆಂಡ್ ಹೀರೋಯಿನ್ ನಿಮ್ಮಿಬ್ರು ಲವ್ ನ ಬ್ರೇಕ್ ಮಾಡ್ಬಿಟ್ಟಿದ್ದು. ಈಗ ಅದೇ ತಾಜ್ ಮಹಲ್ನ ಇಟ್ಟು ಆ ಸೆಕೆಂಡ್ ಹೀರೋಯಿನ್ ನಿಮ್ಮಿಬ್ರು ಲವ್ ನ ಮತ್ತೆ ಒಂದು ಮಾಡ್ತಾ ಇದ್ದಾಳೆ. ಓಕೆನಾ? ಇದೇ ಸೀನು. ಫೋರ್ ಕ್ಯಾಮ್ರಾಸ್ ರೆಡಿ. ಒಂದೇ ಒಂದು ತಾಜ್ ಮಹಲ್ ಇರೋದು, ಅದು ತುಂಬಾ ಕಾಸ್ಟ್ಲಿ. ರೆಡಿ 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 ಸೋನಿಯಾ, ರೆಡಿನಾ? ರೆಡಿ ಸರ್. ಯಾ, ಓಕೆ, ವೆರಿ ಗುಡ್, ವಿಲ್ ಗೋ ಫಾರ್ ಟೇಕ್. ಹೇ, ನೀ ಫಿಲಂ ಆಕ್ಟರ್ ಅಲ್ವಾ? ಹೌದಯ್ಯ. ಸೀರಿಯಲ್ ಫಿಲಂ? ಫಿಲಂ. ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಮೊಬೈಲ್ ಮೊಬೈಲ್ ತಪ್ಪಿ ಸರ್. ಏನಂತ ಉತ್ತರ ಹೇಳಿ ಸರ್. ಸರ್, ಅಲ್ಲಿ ನೋಡಿ ಸರ್, ಅಲ್ಲೊಬ್ಬ ಹಿಡ್ಕೊಂಡ್ಬಿಟ್ಟಿದ್ದ ಸರ್. ನೀವು ಆಕ್ಷನ್ ಹೇಳಿದ್ರು ಬಿಡ್ಲಿಲ್ಲ ಸರ್. ಯಾರದು? ಎಲ್ಲಿ? ಅಲ್ಲಿ ಸರ್. ಅದರೊಳಗೆ ಒಂದು ಮೆಣಸಿನ ಪುಡಿ ನೆಲ್ಲೆಲ್ಗೋ ಎರಿಸ್ತಾನೆ. ಏನಾಯ್ತು? ರಾಧಿಕಾ ಮೇಡಮ್ ಗೋಸ್ಕರ ತಾಜ್ ಮಹಲ್ ಕಟ್ಟಿದಿರಲ್ಲ, ಅದು ಒಡಿದಾಗ ನೋಡ್ಕೊಳ್ಳಿ. ಇವತ್ತು ನಾನ್ ಶೂಟಿಂಗ್ ನಿಲ್ಸಿದೀನಿ, ನೆಕ್ಸ್ಟ್ ಪಿಕ್ಚರ್ ನೇ ನಿಲ್ಲಿಸ್ತೀನಿ. ಡೈರೆಕ್ಟ್ರೆ, ನಾನು ಆಂಬುಲೆನ್ಸ್ ತರ ಯಾವ ಟ್ರಾಫಿಕ್ ಸಿಗ್ನಲ್ ಅಲ್ಲೂ ನಿಲ್ಸಲ್ಲ. ಡೈರೆಕ್ಟರ್ ಸರ್, ಹೇಗಿದ್ದೀರಾ? ಐ ಆಮ್ ಫೈನ್. ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹೇಳಿ ಸರ್. ಕೃಷ್ಣನೊಬ್ಬ ನಿನ್ನೆ ಶೂಟಿಂಗ್ ಸ್ಪಾಟಲ್ಲಿ ಏನೋ ಗದ್ದ ಅನ್ಬಿಟ್ಟು ಎಲ್ಲರೂ ಅವನ್ನ ಹೊಡೆದೋಡ್ಸ್ಬಿಟ್ರು ಸರ್. ಅವ್ನು ಪದೇ ಪದೇ ನಮ್ಮ ಶೂಟಿಂಗ್ ಸ್ಪಾಟಿಗೆ ಬಂದು ಏನಾದರೂ ಕಾರಣ ತಗೊಂಡು ಗಲಾಟೆ ಮಾಡಿ ಶೂಟಿಂಗ್ನೇ ಸ್ಟಾಪ್ ಮಾಡ್ತಾ ಇದ್ದಾನೆ ಸರ್. ನೋ ಪ್ರಾಬ್ಲಮ್ ಸರ್, ನಾನು ನೋಡ್ಕೋತೀನಿ ನಾಳೆ ಅವನ ಕತೆ. ಎಸ್. ಹಲೋ. ಹೇ ಕೃಷ್ಣ. ಜನಗಳಿಲ್ಲದೆ ಏಕಾಂಗಿಯಾಗಿ ಕುಳಿತು ಕೇರಳ ಸೀರಿಯಲ್ ಮ್ಯಾಚ್ ಅನ್ನು ನೋಡ್ತಾ ಕುಳಿತಿರುವೆ. ದಯವಿಟ್ಟು ನೀವು ಕರೆ ಮಾಡಿರುವ ಚಂದಾದಾರರು ಮುಂದೆ ನಡೆಯುವ ಶೂಟಿಂಗ್ ಅನ್ನು ಹೇಗೆ ನಿಲ್ಲಿಸಬೇಕೆಂದು ಸ್ಕೆಚ್ ಹಾಕುತ್ತಾ ಚಮಚಗಳಿಲ್ಲದೆ ಒಬ್ಬರೇ ಕುಳಿತಿದ್ದಾರೆ. ದಯವಿಟ್ಟು ಡೌ ಮಾಡೋದಿದ್ರೆ ಆಮೇಲೆ ಮಾಡಿ. ಇದೊಂದು ಗವರ್ಮೆಂಟ್ ಬಿಲ್ಡಿಂಗ್, ಇದು ಜನರಿಗೆ ಅಡ್ಡಿಯಾಗಿರುತ್ತೆ. ಒಂದು ಖಾಸಗಿ ಕಟ್ಟಡನ ಅನಧಿಕೃತವಾಗಿ ಕಟ್ಟಿದ್ರೆ ಸರ್ಕಾರ ಬಂದು ಅದನ್ನು ಹೇಗೆ ಕೆಡವುತ್ತೋ ಅದೇ ರೀತಿ ಸರ್ಕಾರ ಅನಧಿಕೃತವಾಗಿ ಕಟ್ಟಿದ ಬಿಲ್ಡಿಂಗ್ನ ಜನರ ಜೊತೆ ಸೇರಿ ನೀವಿಬ್ರು ಕೆಡುತ್ತೀರಾ. ಸರ್, ನನ್ನ ಕ್ಯಾರೆಕ್ಟರ್ ಏನ್ ಸರ್? ಆಮೇಲೆ ಹೇಳ್ತೀನಿ, ಸ್ವಲ್ಪ ಇರ್ತೀಯಾ? ಸರ್, ಐವ್ ಕ್ಯಾನ್ಸಲ್ಡ್ ಸೋ ಮೆನಿ ಫಿಲ್ಮ್ಸ್ ಅಂಡ್ ಕಮ್. ಮೊದಲು ಈ ಸೀನಲ್ಲಿ ಪರ್ಫಾರ್ಮ್ ಮಾಡು, ಆಮೇಲೆ ನಿಮ್ಗೆ ಹೇಳ್ತೀನಿ. ನೀವು ಒಂದು ಕೆಲಸ ಮಾಡಿ, ನೀವಿಬ್ರು ಆ ಬಿಲ್ಡಿಂಗ್ ಹತ್ರ ಹೋಗಿ, ಅಲ್ಲಿ ಹೀರೋ ಲೇಟ್ ಎಂಟ್ರಿ ಆಗ್ತಾರೆ. ಜೂನಿಯರ್ಸ್, ಎಲ್ಲರೂ ಇಲ್ಲಿ ಕೇಳಿ, ನಾನು ಆಕ್ಷನ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಹಾರೆ ಕುದಿ ತಗೊಂಡು ಎಂಟ್ರಿ ಆಗಬೇಕು, ಮತ್ತೆ ಅದನ್ನು ಕೆಡುವ ಹಾಗೆ ಆಕ್ಟ್ ಮಾಡಬೇಕು. ಓಕೆ?
ಎಂಟಿ ಫ್ರೇಮ್, ಎಲ್ರು ಹೊರಗಡೆ ಬನ್ನಿ. ಕಮಾನ್ ಮ್ಯಾನೇಜರ್, ನೇತ್ರ ಅವನಿಂದ ಇವತ್ತು ಯಾವ್ದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು. ಓಕೆ, ಯಾಕಂದ್ರೆ ಜೆ ಸಿ ಬಿ ಜೂನಿಯರ್ಸ್ ಕ್ಯಾಮ್ರಾ ಅಂತ ಅದು ಇದು ಅಂತ 10 ಲಕ್ಷಕ್ಕೂ ಹೆಚ್ಚು ಆಗುತ್ತೆ ಇವತ್ತು. ಹೇ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಸರ್, ಪರ್ಮಿಷನ್ ಎಲ್ಲ ಆಗ್ಬಿಟ್ಟಿದೆ. ಪೊಲೀಸ್ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. 20 members ಜಿಮ್ ಬಾಡಿ ಬಾಯ್ಸ್ ದ ಪ್ರೊಡ್ಯೂಸರ್ ರೆಡಿ ಮಾಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಮೀರಿ ಅವ್ನು ಬರಕಾಯ್ತದ ಸರ್? ಆಗೋದಿಲ್ಲ ಸರ್. ನೋಡೋಣ. ಹಲೋ ಡೈರೆಕ್ಟರ್ ಸರ್. ಹಲೋ ಇನ್ಸ್ಪೆಕ್ಟರ್. ಹ್ಯಾಪಿ ಆಗಿರಿ, ಕೂಲ ಕೆಲಸ ಮಾಡಿ. ಓಕೆ ಸರ್, ಶೂಟಿಂಗ್ ಮುಗಿಯೋವರೆಗೂ ನಾನು ಇಲ್ಲೇ ಇರ್ತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ರೆಡಿ, ಫೀಲ್ಡ್ ಕ್ಲಿಯರ್ ಮಾಡಿ. ಯಾರದು? ಹಲೋ ಏಯ್ ಅಸಿಸ್ಟೆಂಟ್ ಡೈರೆಕ್ಟರ್, ಕ್ಲಿಯರ್ ಮಾಡಿ ಬರ. ಮಾನ್ಯ ಜನಗಳೇ, ಅಣ್ಣಾ ಹಜಾರೆಯವರು ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಮಾಡುವುದಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಹೈ, ಯಾವ ಸೀಮೆ ಬಾಡಿ ಬಿಲ್ಡರ್ಗಳು ನೀವೆಲ್ಲ? ದೇಶಕ್ಕೋಸ್ಕರ 70 ವರ್ಷ ವಯಸ್ಸಾದ್ರು ಉಪವಾಸ ಮಾಡಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವನ ಯಾವನ ಚೂ ಅಂದ ಇವರೆಲ್ಲ ಓಡ್ ಬಂದ್ಬಿಟ್ರು. ನಚಿಕೆ ಆಗಲ್ಲ ನಿಮ್ಗೆಲ್ಲ? ಬಂದ್ರೆ ಸೇರ್ಕೊಳ್ರು, ದೇಶ ಸೇವೆ ಮಾಡೋಣ ಬಂದ್ರು. ಬಾಸ್ ಹೇಳ್ತಾರೆ ಕರೆಕ್ಟ್, ಅಣ್ಣ ಹಜಾರೆ ಮ್ಯಾಟ್ರು. ಬಾಸ್ ಹೆಂಗ್ ಹೇಳ್ತಾರೆ ಹಂಗೆ ಕೇಳೋಣ. ಓಕೆ, ಅಣ್ಣ ಹಜಾರೆಗೆ. ಏ, ಯಾವ ಸೀಮೆ ಬಾಡಿ ಬಿಲ್ಡರ್ಗಳು, ಸುಮ್ನೆ ಎದೆ ನಿಗರ್ಸ್ಕೊಂಡು ನಿಂತಿದ್ದೀರಾ? ಎತ್ಕೊಳ್ರೋ ಬೋರ್ಡ್ಗಳನ್ನ, ಜೈ ಹಾಕ್ರೋ. ಒಂದ್ ನಿಮಿಷ ಸರ್. ಜೈ ಜೈ ಸರ್. ಶೂಟಿಂಗ್ ಸಮಯದಲ್ಲಿ ಯಾರೋ ಒಬ್ಬ ಅಣ್ಣ ಆಚಾರ್ಯ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ಬಿಟ್ಟವ್ ಸರ್. ಮೀಡಿಯಾದವ್ರು ಎಲ್ಲ ಸೇರ್ಕೊಂಡ್ಬಿಟ್ಟವ್ರು ಸರ್. ಈಗ ಏನ್ ಮಾಡ್ಬೇಕು ಸರ್? ಯಾರಿಗೆ ಸರ್? ಅವನ್ಗ ರೇ ಹೋಗ್ರಿ, ಮೊದ್ಲು ಅವ್ನಿಗೆ ಪ್ರೊಟೆಕ್ಷನ್ ಕೊಡೋಗ್ರಿ. ಅವನಿಗೆ ಪ್ರೊಟೆಕ್ಷನ್? ಏನ್ ಮಾತಾಡ್ತೀರಾ ಸರ್? ಸರ್, ದಯವಿಟ್ಟು ನೀವು ಶೂಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ಮನಗೋಗಿ. ಅವ್ರು ಮಾಡ್ತಿರೋದು ಉಪವಾಸ ಸತ್ಯಾಗ್ರಹ, ದೇಶದ ಕರಪ್ಷನ್ ವಿರುದ್ಧವಾಗಿ. ನಮ್ಮಿಂದ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ನಿಮ್ಮ ಆಕ್ಟಿಂಗು ಬೇಡ, ಏನು ಬೇಡ. ಏಯ್, ಕ್ಲಿಯರ್ ಮಾಡ ಬೇಗ ಅವ್ರನ್ನ. ನನ್ನ ಕ್ಯಾರೆಕ್ಟರ್ ಏನಂತ ಹೇಳಿ ಸರ್? ಏಯ್ ಚುಪ್, ಆತಿ ಜಗತ್ ಪಾಗಲ್ ಕಹಿ ಕಾ ಇಸ್ಸೆ ಕರ ಅಲ್ಲಿ ಶೂಟಿಂಗ್. ಚುಪ್, ಬತ್ತಮೀಸ್ ಕಹಿ ಕಾ ಹಟ್ ತೂ ಕಾ ಇಸ್ಸೆ ಕಿ ಭ್ರಷ್ಟಾಚಾರ ವಿರೋಧಿ ಚಳುವಳಿಗೆ ಪ್ರೋತ್ಸಾಹಿಸಿ ತಮ್ಮ ಚಿತ್ರೀಕರಣವನ್ನು ಸ್ಥಗಿತಗೊಳಿಸಿರುವ ನಿರ್ದೇಶಕ ಆರ್ಯನ್ ಅವರೇ, ನಾಯಕ ನಟಿ ಅವರ ಹೆಸರು ರಾಧಿಕಾ, ರಾಧಿಕಾ ಅವರೇ, ಮ್ಯಾನೇಜರ್ ಶಿವ ಅವರೇ, ಪ್ರೊಡ್ಯೂಸರ್ ಮಂಜಯ್ಯ ಅವರೇ, ಬನ್ನಿ ನಮ್ಮ ಚಳುವಳಿಯಲ್ಲಿ ನೀವು ಪಾಲ್ಗೊಳ್ಳಿ. ಬನ್ನಿ, ನೀವು ಬರ್ಲಿಲ್ಲ ಅಂದ್ರೆ ಸಿನಿಮಾ ಅವ್ರು ಸಪೋರ್ಟ್ ಮಾಡ್ತಿಲ್ಲ ಅನ್ಕೋತಾರೆ. ಬನ್ನಿ ಅಣ್ಣ ಹಜಾರೆಗೆ. ಎಲ್ಲಿಂದ ಬಂದ ಇವನು? ಎಕ್ಸ್ಕ್ಯೂಸ್ ಮೀ ಸರ್, ಜನ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾವ್ರೆ. ಮೀಡಿಯಾ ಬೇರೆ, ಅದೇ ನಾವೇನಾದ್ರು ಆಪೋಸಿಟ್ ಆದ್ರೆ ದೊಡ್ಡ ಇಶ್ಯೂ ಆಗ್ಬಿಡುತ್ತೆ ಸರ್, ಪಬ್ಲಿಸಿಟಿ ಆಗುತ್ತೆ. ನಡ್ರಿ ಸರ್. ಹೌದೌದು, ಒಂದ್ 10 ನಿಮಿಷ ಅಲ್ಲಿ ಕೂತ್ಕೊಂಡು ಸುಮ್ನೆ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ನೀವೆಲ್ಲ ಕತ್ಲೇಲಿ ಫಿಲಂ ತೋರಿಸ್ತೀರಾ, ನಾವು ಬೆಳಕಲ್ಲೇ ಫಿಲಂ ತೋರಿಸ್ತೀವಿ ಲೈವ್. ಮೇಡಮ್, ಫಿಲಂ ಅಲ್ಲೆಲ್ಲ ನಿಮ್ಗೆ ಯಾರೋ ವಾಯ್ಸ್ ಕೊಟ್ಟಿರ್ತಾರೆ, ಇಲ್ಲಿ ನಿಮ್ ನಿಜವಾದ ವಾಯ್ಸ್ ಅಲ್ಲಿ ಒಂದ್ಸಲ ಜೈ ಹೇಳಿ ನೋಡೋಣ. ಅಣ್ಣ ಹಜಾರೆಗೆ. ಅಣ್ಣ ಹಜಾರೆಗೆ. ಸರ್,
ಅದ್ ನನ್ ಸಿನಿಮಾ, ನಾನ್ ಕಂಟಿನ್ಯೂ ಮಾಡ್ತೀನಿ. ಏನ್ ತೊಂದ್ರೆ ಆಯ್ತು ಅಂತ ಈ ತರ ತೀರ್ಮಾನ ತಗೊಂಡ್ರಿ ನೀವು? ಅವ್ರ ಸ್ವಂತ ಸಮಸ್ಯೆಗಳಿಗೆ ನಾನ್ ಕೋಟಿಗಟ್ಲೆ ಸುರೇಕ್ ತಯಾರಿಲ್ಲ ರೀ. ನೋಡಿ, ಎಲ್ಲಾ ಸಮಸ್ಯೆಗಳನ್ನ ಓಪನ್ ಆಗಿ ಹೇಳಕ್ ಆಗೋದಿಲ್ಲ. ನಾನು ಪ್ರೊಡ್ಯೂಸರ್ನ ಬಹಳ ನಂಬಿದ್ದೆ, ಆದ್ರೆ ಅವ್ರನ್ನ ನಂಬಿಲ್ಲ. ಅವ್ರನ್ನ ನಮ್ ಚಿತ್ರ ಮಾಡಿ ನನ್ನನ್ ನಂಬಿರೋ ನನ್ನ ಕುಟುಂಬನ ಬೀದಿಗೆ ಎಳಿಯಕ್ ಆಗಲ್ಲ ರೀ. ನಾನು ಪ್ರೊಡ್ಯೂಸರ್ ನಂಬಿಕೊಂಡು ಫಿಲಂ ಲ್ಯಾಂಡಿಗೆ ಬಂದಿಲ್ಲ, ನನ್ ಕತೆ ನಂಬಿಕೊಂಡು ನಾನು ಫಿಲಂ ಲ್ಯಾಂಡಿಗೆ ಬಂದಿದ್ದೀನಿ. ನಿಮ್ಗೆ ಆಗ್ಲೇ ಹೇಳ್ದಾಗೆ 4 ತಿಂಗಳು ರೆಡಿ ಮಾಡಿ ನಾನು ರಿಲೀಸ್ ಮಾಡಿ ತೋರಿಸ್ತೀನಿ. ತುಂಬಾ ಸಂತೋಷ, ಧನ್ಯವಾದಗಳು. ಇದನ್ನೆಲ್ಲ ದಯವಿಟ್ಟು ಪಬ್ಲಿಸಿಟಿ ಮಾಡಿ ಟಿವಿನಲ್ಲಿ. ನನ್ನನ್ನು ಉದ್ಧಾರ ಮಾಡಿದ್ರೆ ಅಷ್ಟೇ ಸಾಕು. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಸರ್ ಸರ್, ನಾನು ತುಂಬಾ ಬಯಸ್ತೆ ಸರ್. ಇನ್ಸ್ಪೆಕ್ಟರ್ ಬರ್ತಾರೆ. ಏನ್ ಸರ್, ಪೊಲೀಸ್ ಸ್ಟೇಷನ್ ಎಲ್ಲ ಹಿಂಗೆ ಎದುರಿಸ್ತಾರೆ? ನೀವು ನನ್ನ ಬಗ್ಗೆ ವಕಾಲತ್ ವಹಿಸಿ ಮಾತಾಡಕ್ ನೀನೇ ಅವನು? ಈ ತಪಸ್ಸಲ್ಲ ಗಂಡನೆಲ್ಲ ಕದ್ದು ಸೀಮೆ ನಕ್ಸು ಹಾಕ್ತೀನಿ. ಗಂಡನ ಪದ ಕೇಳ್ತಾ ಇದ್ದೀನಿ, ಮೈಯೆಲ್ಲ ಉದೋಗ. ಗಂಡನ ವಿಷಯ ಇಟ್ಕೊಂಡು ಅದೇ ಅವನು ಅವನು ಸುಮ್ಮನೆ. ಯಾಕೆ ಮೇಡಮ್ ಪ್ರಪಂಚದಲ್ಲಿ ಮದ್ವೆ ಆದ್ಮೇಲೆ ಹೆಂಗಸರೆಲ್ಲ ಗಂಡಂದಿರನ್ನ ಇಷ್ಟೊಂದು ದ್ವೇಷಿಸೋದು? ಅದಕ್ಕೇನ್ ಮಾಡ್ಬೇಕು ಅಂತಿದ್ಯಪ್ಪ? ಏನು ಮಾಡೋದ್ ಬೇಡ ಮೇಡಮ್. ಪ್ರತಿ ಹೆಂಗಸರು ತಾಳ್ಮೆಯಿಂದ ಇರಬೇಕು ಅಂದ್ರೆ ಪ್ರತಿ ದಿನ ಯೋಗಾಸನ ಮಾಡ್ಬೇಕು. ನಾನ್ ಏನ್ ಗೊತ್ತಾ ಸರ್ ಹೇಳೋದು? ಹಂಗಲ್ಲ ಸರ್, ನಾನು ಹೇಳಪ್ಪ ಗೊತ್ತಾಗಲ್ಲ ಬಿಡಿ ಮೇಡಮ್. ಹೆಂಗಸರುಗಳು ಮದ್ವೆ ಆದ್ಮೇಲೆ ಅಷ್ಟಾಂಗ ಯೋಗಗಳಲ್ಲಿ ಯೋಗಾಸನ, ಪ್ರಾಣಾಯಾಮ ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ತಾಳ್ಮೆ, ಶಾಂತಿ. ಅಕ್ಕ, ನೆಕ್ಸ್ಟ್ ಟೈಮ್ ಏನಾದ್ರು ವಕಾಲ ತೋರಿಸಿದ್ರೆ ಚಪ್ಪಲಿ ನೋಡಿ. ಸಲ ಏನಾದ್ರು ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನೆ ಬಿಡೋದಿಲ್ಲ. ನಾನ್ ಲೇಡಿ ಪೊಲೀಸ್ ಕಣೋ, ಲೇಡಿ ಪೊಲೀಸ್. ಮದುವೆ ಆದ್ಮೇಲೆ ಗಂಡಂದಿರ್ ಯಾಕೆ ಬಾಂಡ್ಲಿ ಆಗ್ತಾರೆ ಅಂತ ಈಗ ಗೊತ್ತಾಯ್ತು. ಹಲೋ ಬಾಸ್. ಹೇ, ನೀನ್ ಇನ್ನ ಇಲ್ಲೇ ಇದ್ದೀಯನ ಅವತ್ತಿಂದ? ವೆಲ್ಕಮ್ ಬಾಸ್. ಅವತ್ತಿಂದ ಪೊಲೀಸ್ ಸ್ಟೇಷನ್ ಬಿಟ್ಟು ಹೋಗಿಲ್ವಾ? ನೋ ಬಾಸ್. ಇಂಗ್ಲಿಷ್ ಮಾತಾಡ್ತಿಲ್ಲ, ಕೆಲ್ಸಕ್ ಸೇರ್ಕೊ. ಐ ಆಮ್ ನಾಟ್ ಇಂಟ್ರೆಸ್ಟ್ ಬಾಸ್. ಯು ಹ್ಯಾವ್ ಟೀ? ಬೇಡ ಬೇಡ, ನಾನು ಸ್ಟೇಷನ್ ಅಲ್ಲಿ ಟೀ ಕುಡಿಯಲ್ಲ. ಯು ಹ್ಯಾವ್ ಇಟ್? ಬೇಡ ಬೇಡ ಬೇಡ. ಡ್ರಿಂಕ್. ಹ್ಯಾವ್ ಇಟ್ ಮ್ಯಾನ್. ಟೀ ಕುಡಿದ್ರೆ ಹೊಡಿತಾರೋ? ಟೆನ್ಷನ್. ಕಮ್ ಬೇಡ. ಯು ಹ್ಯಾವ್ ಇಟ್? ಮುನಿಯ ಮುನ್ ಶಾಪ್ ಟೀ. ಬಲವಂತ ಡ್ರಿಂಕ್. ಏ ಕೋಲ್ಡ್ ಟೀ ಸ್ಪೀಡ್ ಆಗಿ ಕುಡಿಬೇಡವೋ ಬಾಸ್. ಹೊಡಿತಾರ ಕಣೋ. ಟೀ ಖಾಲಿ ನಂಗೊಂದು ವಾರ ಟೈಮ್ ಕೊಡಿ ಸರ್. ಚಿಕ್ಕ ಪುಟ್ಟ ಆಸ್ತಿ ಇದೆ, ಅದನ್ನ ಮಾರ್ಬಿಟ್ಟು ಸಾಲ ತೀರ. ನಿನಗೂ ನಿನ್ ಹೆಂಡತಿಗೂ ಏನಯ್ಯ ಪ್ರಾಬ್ಲಮ್? ಅವಳ ಬಗ್ಗೆ ನನ್ಗೇನು ಕೇಳ್ಬೇಡಿ ಸರ್. ಯಾಕೆ? ಅವಳು ನನ್ನ ಜೀವನದಲ್ಲಿ ತುಂಬಾ ಮೋಸ ಮಾಡಿದಾಳೆ. ಅವಳು ಎಂತವಳು ಅಂತ ನಿನ್ಗೇನೋ ಗೊತ್ತು? ಏನ್ ತಿಳ್ಕೊಂಡಿದ್ಯ ಅವಳ? ನಿನ್ನ ನೋಡ್ಕೊಂಡು ನೀನಿರೋ ಹೋಟ್ಲಿಗೆ ಹೋದ್ವಿ, ಅಲ್ಲಿ ನೀನ್ ಸಿಗ್ಲಿಲ್ಲ, ನಿನ್ ಹೆಂಡತಿ ಸಿಕ್ಕಿದ್ಲು. ಅವನೇನಾದ್ರು ಸಿಕ್ಕಿದ್ರೆ ಎತ್ತಕೊಂಡೋಗಿ ಬೆಂಡೆತ್ತಿನಿ ಅಂದೆ. ಅವಳು ಅಂಗಲಾಚಿ ಬೇಡ್ಕೊಂಡ್ಲು, ನನ್ನ ಗಂಡನ ಸಾಲ ನಾನೇ ತೀರಿಸ್ತೀನಿ, ಅದಕ್ಕೋಸ್ಕರನೇ ಚಿತ್ರ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ಕೈ ಮುಗಿದು ಬೇಡ್ಕೊಂಡ್ಲು. ಬುದ್ಧಿ ಇಲ್ವಾ ನಿಂಗೆ? ನಿನಗೋಸ್ಕರ ತಾನೇ ಅವ್ರು ಪಿಕ್ಚರ್ ಮಾಡ್ತಿದ್ರು. ಅವಳ ಜೊತೆ ಚೆನ್ನಾಗಿ ಜೀವನ ಮಾಡಯ್ಯ. ಜೀವನದಲ್ಲಿ ಮದುವೆ ಆಗೋದು ಒಂದ್ಸಾರಿ, ಅವಳ ಜೊತೆ ಕಿತ್ತಾಡದೆ ಚೆನ್ನಾಗಿ ಜೀವನ ಮಾಡಿ ಹೋಗು. ಅಣ್ಣ ಟೀ. ಹಲೋ, ಟೀನ ನಾವು ಆರ್ಡರ್ ಮಾಡಿದ್ದು ಸಾರು. ಟೀ ಅಲ್ಲ ತಾಗೋದು. ನೀವ್ ಹೇಳದೆ ಕರೆಕ್ಟು, ಮಜ್ಜಿಗೆ ಕುಡಿದ್ರೆ ಬೆಟ್ರು. ತಗೊಂಬೋಗಪ್ಪ. ನೂವೇನ ವಾಡು ಯಾವ್ದು ತೆಲುಗು ಫಿಲಂ ಟೈಟ್ಲ್ ನಾವ್ ನೋಡಿಲ್ಲ ಸರ್. ಆ ಫಿಲಮ್ ನೋಡಿಲ್ಲ, ಹೋಗ್ರಿ. ನಾ ಬರೀ ಕನ್ನಡ ಸಿನಿಮಾ ನೋಡೋದು. ಏ ಮಜ್ಜಿಗೆ ತಗೊಂಬಾರಪ್ಪ, ಕನ್ನಡ ಪ್ರೊಡ್ಯೂಸರ್ಸ್ ಎಲ್ಲ ಡಬ್ ಮಾಡ್ಬೇಕು ಅಂತ ಓಡಾಡ್ತಾವ. ವೀಡೇ ವಾಡು, ವಾಡು ಚೆಪ್ಪಿಂದ ಕರೆಕ್ಟ್. ನೇಸ್ತ ತಪ್ಪೆ ಮಜ್ಜಿಗೆ ಹೋಯ್ತೆ. ಸಾರಿ ಬಾಸ್, ಏನು ಎಸೆ ಗೀಸೆ ಅಂತ ಇದೀರ ನೋಡ್ಕೊಂಡು ಹಾಕಿ ಬಾಸ್. ಆಮೇಲೆ ಮಿಸ್ ಮಾಡ್ಬಿಟ್ಟಿರ ನಾವಲ್ಲ. ಟಚ್ ಅಪ್ ಬೈ ಕೃಷ್ಣ. ಸರ್, ನೀವ್ ಎಷ್ಟ್ ಜನ ಬಂದಿದ್ದೀರ ಒಂದ್ ರೌಂಡ್ ಲೆಕ್ಕ ಹಾಕೊಂಡ್ಬಿಟ್ಲ? 1 ಸೆಕೆಂಡ್. ಪಾಪಜ್ಜಿ, ಅವ್ರ ಬಿಲ್ಡಪ್ ಎಲ್ಲ
ಅಣ್ಣ ಅವ್ನು ನಮ್ಗೆ ಹಾಕ್ಬಿಟ್ಟು ಹೋಗ್ಬಿಟ್ಟಣ ಅವ್ನ ಮೊಡವೆಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟಣ ಏಮಂಡಿ ಈ ಕಡೆ ಚೂಡಂಡಿ ಮೀ ಗೋಲ್ಡ್ ಅಂತ ಏಡು ಕುಂಡಲವಾಡ ಗೋವಿಂದ ಗೋವಿಂದ ಕೈಲಿ ಈಗ ತಿಂತಾರಂತೆ ಗೋಗು ಕೆಲ್ಸ ಬರ್ಬೇಡ್ರಿ ಹೋಗ್ರಿ ಬಿಸ್ನೆಸ್ ಮಾಡೋಗ್ರಿ ಆಯ್ತು ಹೋಗ್ರಿ ಮತ್ತೆ ಬರ್ಬೇಡ್ರಿ ಕೆಳಗೆ ಡೈರೆಕ್ಟರ್ಗೆ ಲೈಫೇ ಸೆನ್ಸಾರ್ ಮಾಡಕ್ ಬಿಡ್ಬೇಕು ಯಾಕೆ ನನಗೆ ಟಾರ್ಚರ್ ಕೊಡ್ತೀನಿ ನಾನು ಇದಕ್ಕೆ ಒಪ್ಕೊಡಲ್ಲ ನೋಡಿ ರಾಧಿಕಾ ನಿಮ್ ಕಂಟ್ರೋಲ್ ಅಲ್ಲಿ ಇದಾರೆ ಅಂತ ನಮ್ ಎಲ್ಲರಿಗೂ ಗೊತ್ತು ನೀವ್ ಒಪ್ಪಿದ್ರು ಒಪ್ಪದೇ ಇದ್ರು ನಾವು ಅವಳನ್ನ ಕಿಡ್ನಾಪ್ ಮಾಡ್ತೀವಿ ಇಡೀ ಇಂಡಿಯಾದಲ್ಲಿ
ನಮ್ ಬಾಬಾಜಿಗೆ ನಮ್ ಸಂಸ್ಥಾನಕ್ಕೆ ಒಳ್ಳೆ ಹೆಸರು ಇದೆ. ಆದ್ರಿಂದ ನಾವು ನೇರವಾಗಿ ಈ ವಿಷಯಕ್ಕೆ ಇಳಿಯೋಕ್ ಆಗ್ತಾ ಇಲ್ಲ. ವರ್ಲ್ಡ್ ವೈಡ್ ಟ್ರೇಸ್ ಮಾಡಿದ್ರಲ್ಲಿ ನಮ್ ಬಾಬಾಜಿಗೆ ನಿಮ್ ರಾಧಿಕಾ ಬಿಟ್ರೆ ಬೇರೆ ಯಾರು ಸೆಟ್ ಆಗಿಲ್ಲ. ನೋಡಿ, ಆ ವಿಷಯ ದಯವಿಟ್ಟು ಮಾತಾಡಬೇಡಿ. ನಾನ್ ರಾಧಿಕಾನ ಲವ್ ಮಾಡ್ತಿದ್ದೀನಿ, ಅವಳೆ ಮದುವೆ ಆಗ್ತಿದ್ದೀನಿ. ಒಬ್ಬ ವ್ಯಕ್ತಿ ಮಗಳನ್ನ ಮದುವೆ ಆಗ್ಬಹುದು, ಆದ್ರೆ ಒಬ್ಬನ ಹೆಂಡತಿನ ಮದುವೆ ಆಗೋದಕ್ಕಾಗಲ್ಲ. ರೀಚ್, ಇದಕ್ಕೆ ಶಾಕ್ ಆಗ್ಬಿಟ್ರೆ ಹೇಗೆ? ತಗೋ ಇದನ್ನು ನೋಡು. 10 ವರ್ಷದ ಹಿಂದೆ ಶೂಟಿಂಗ್ಗೆ ಅಂತ ನೀನು ಮಂಗ್ಳೂರ್ಗೆ ಹೋದೆ, ಅಲ್ಲೊಂದು ಹುಡುಗಿನ ಲವ್ ಮಾಡಿ ಮದುವೆನು ಎಸ್ಕೇಪ್ ಆಗ್ಬಿಟ್ಟು, ಆಮೇಲೆ ಸೊಸೈಟಿಲಿ ದೊಡ್ಡವನಾದ್ಮೇಲೆ ಆ ಹುಡುಗಿನ ಸಾಯಿಸಿ ಸೈಡ್ ಅಂತ ಮುಚ್ಚಾಕ್ಬಿಟ್ಟೆ. ಆ ಹುಡುಗಿ ಸುಮ್ಮನೆ ಸಾಯ್ಲಿಲ್ಲ, ಅವಳು ಇಬ್ರು ಮಕ್ಕಳಿಗೆ ಜನ್ಮ ಕೊಟ್ಟು ಹೋಗ್ತು. ಈಗ ನಾನು ಏನ್ ಮಾಡ್ಬೇಕು? ರಾಧಿಕಾನ 25ನೇ ತಾರೀಕು ಒಳಗೆ ನಮಗೆ ಒಪ್ಪಿಸ್ಬೇಕು. ಪ್ರಾಬ್ಲಮ್ ಏನಾದ್ರೂ ಬಂದ್ರೆ ತಗೋ, ಇದ್ರಲ್ಲಿ 5 ಕೋಟಿ ಅಡ್ವಾನ್ಸ್ ಇದೆ, ಮಿಕ್ಕಿದ್ದು ಕೆಲಸ ಮುಗಿದ ಮೇಲೆ. ತಗೋ ಈ ಗನ್ ಇಟ್ಕೊಂಡಿರು. ಗನ್ ಏನಕ್ಕೆ? ಈ ಮ್ಯಾಟ್ರ್ ಯಾವುದೇ 3ನೇ ವ್ಯಕ್ತಿಗೆ ಗೊತ್ತಾಗಬಾರ್ದು. ಅಕಸ್ಮಾತ್ ಗೊತ್ತಾದ್ರೆ ಆ ವ್ಯಕ್ತಿ ಜೀವಂತವಾಗಿರಬಾರ್ದು. ಬಾಬಾಜಿ ಮಗ ಅಂತ ಬಾಬಾಜಿ ತರ ಸಾಫ್ಟ್ ಅಂತ ತಿಳ್ಕೋಬೇಡ. ಬಾಂಬೆಗೆ ಟಿಕೆಟ್ ಬುಕ್ ಮಾಡೋ. ಒಂದ್ ಟಿಕೆಟ್ ಸರ್. ಏ ಗುಬೆ, 2 ಟಿಕೆಟ್. ಓಕೆ ಓಕೆ ಸರ್. ಹಾಯ್ ರಾಧಿಕಾ. ಹಲೋ ಸರ್. ನಿನ್ ಬಗ್ಗೆ ಆರ್ಟಿಕಲ್ ಬಂದಿರೋದ್ ನೋಡಿ ಬಹಳ ಖುಷಿ ಆಗ್ಬಿಟ್ಟಿದ್ಯಾ. ಹಾಗೇನಿಲ್ಲ ಸರ್. ಆ ರಾಧಿಕಾ, ನಿನಗೆ ಒಂದ್ ಗುಡ್ ನ್ಯೂಸ್ ಹೇಳ್ಬೇಕು. ಏನಂತ ಗೆಸ್ ಮಾಡು ನೋಡೋಣ. ದ ಗ್ರೇಟ್ ಅಚೀವ್ಮೆಂಟ್, ಹಿಂದಿ ಫಿಲ್ಮ್ ಲ್ಯಾಂಡ್ ಇಂದ ಒಂದೊಳ್ಳೆ ಆಫರ್ ಬಂದಿದೆ. ಆಮಿರ್ ಖಾನ್ ಹೀರೋ, ಐ ಆಮ್ ದ ಡೈರೆಕ್ಟರ್. ಏನು ಹೇಳ್ತಿಲ್ಲ, ವಾಟ್ ಹ್ಯಾಪನ್ ಟು ಯು? ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ಹೀರೋನ್ ಯಾರು ಗೊತ್ತಾ? ದೀಪಿಕಾ ಪಡುಕೋನ್. ನೋ ನೋ, ಸ್ಯಾಂಡಲ್ವುಡ್ ಪೇನ್, ರಾಧಿಕಾ. ಏನ್ ಹೇಳ್ತಿದ್ದೀರಾ ಸರ್, ನನಗ್ ನಂಬೋಕೆ ಆಗ್ತಿಲ್ಲ. ವಾಟ್ ಅ ಸರ್ಪ್ರೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಎಲ್ಲ ಯಾಕೆ ರಾಧಿಕಾ, ನಿನ್ ಪರ್ಫಾರ್ಮೆನ್ಸ್ಗೆ, ನಿನ್ ಸಿನ್ಸಿಯರಿಟಿಗೆ ಸಿಕ್ಕಿರೋದಿದು. ಹಾ, ಬರೋ 24th ಮುಂಬೈಗೆ ಹೋಗ್ತಾ ಇದ್ದೀನಿ. ಹೋದ ತಕ್ಷಣ ಫಸ್ಟ್ ಅಗ್ರಿಮೆಂಟು, ಆಮೇಲೆ ಫೋಟೋ ಸೆಷನ್ನು, ಈವ್ನಿಂಗ್ ಪ್ರೆಸ್ ಮೀಟು. ಮುಂಬೈಗೆ ಬಂದು ಅವನು ಹೇಗೆ ಆಟ ಆಡ್ತಾನೆ ನಾನು ನೋಡಿಬಿಡ್ತೀನಿ. ಹೋಗು ರಾಧಿಕಾ, ರೆಡಿ ಆಗು. ಥ್ಯಾಂಕ್ ಯು ಸರ್. ನಿನ್ನ ಪರ್ಫಾರ್ಮೆನ್ಸ್ ಏನಂತ ನೀನು ತೋರಿಸ್ತೀನಿ, ಇನ್ಮೇಲೆ ನನ್ನ ಪರ್ಫಾರ್ಮೆನ್ಸ್ ಏನಂತ ನಾನು ತೋರಿಸ್ತೀನಿ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಈಗೊಂದ್ ಸ್ವಲ್ಪ ದಿನದಿಂದ ನೆಮ್ಮದಿ ಆಗಿದ್ದೆ, ನಿನ್ನಿಂದ ಸಹಿಸಕ್ ಆಗ್ಲಿಲ್ವಾ? ಅಲ್ಲ, ನಿನ್ನ ಹತ್ರ ಮಾತಾಡ್ಬೇಕಾಯ್ತು ರಾಧಿಕಾ. ಪ್ಲೀಸ್ ರಾಧಿಕಾ, ನನ್ ಮಾತೊಂದ್ಸಲ ಕೇಳ್ತೀಯಾ? ನೋಡು, ಆ ಡೈರೆಕ್ಟರ್ ಒಳ್ಳೆಯವನಲ್ಲ, ನಿನ್ ಇಟ್ಕೊಂಡು ಅದೇನೋ ಸಂಚು ಮಾಡ್ತಾ ಇದ್ದಾನೆ. ನೀನು ಅವನ್ನ ನಂಬ್ತಾ ಇದೀಯಾ ಚಿನ್ನ? ಇಲ್ಲಿಂದ ದೂರ ಹೊರಟೋಗಿ ನೆಮ್ಮದಿ ಜೀವನ ಮಾಡೋಣ. ಅವನ್ನ ಮಾತ್ರ ನಂಬಿ ಎಲ್ಲೂ ಹೋಗ್ಬೇಡ, ಅವನು ತುಂಬಾ ಡೇಂಜರ್ ಇದ್ದಾನೆ. ಸ್ವಲ್ಪ ಬಾಯ್ ಮುಚ್ಚಿದ್ಯಾ? ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಅದಕ್ಕೂ ಮೇಲೇನಾದ್ರೂ ಮಾತಾಡಿದ್ರೆ ಕುಡಿದು ಬಂದು ಗಲಾಟೆ ಮಾಡಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು. ಏನೋ ಲವ್ ಮಾಡಿದ್ಯಾ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ, ಹೊರಟೋಗು. ಹೋಗ್ತೀನಿ ಹೋಗ್ತೀನಿ, ನೀನ್ ಹೆಂಗಾದ್ರೂ ಹಾಳಾಗೋಗು. ನಿನ್ನ ಲವ್ ಮಾಡಿ ತಪ್ಪಗೋಸ್ಕರ ನಿನ್ ಒಳ್ಳೇದಾಗ್ಲಿ ಅಂತ ತುಂಬಾ ಕಷ್ಟಪಟ್ಟೆ, ನನ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ಆ ಡೈರೆಕ್ಟರ್ ನಿನ್ ನಂಬ್ತಾ ಇದೆಯಾ? ಹಾಳಾಗೋಗು, ಎಲ್ಲರೂ ಹೋಗು. ಅವ್ನು ನಿನ್ ಜೀವನನೇ ಹಾಳು ಮಾಡಿದಾಗ ನನ್ ಬಗ್ಗೆ ನಿನ್ ಗೊತ್ತಾಗುತ್ತೆ. ಹೋಗೆ. ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ, ಅವ್ರಿಗೆ ಕಾಲ್ ಮಾಡಕ್ ಕೇಳು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಎಸ್, ಕಮಿಂಗ್ ಕಮಿಂಗ್. ಮತ್ತೆ ಮಾತಾಡ್ತೀನಿ. ಹೇ ಸರ್, ಯಾರೋ ಬರಿ ಕೇಳ ದಯವಿಟ್ಟು ಸರ್, ರಾಧಿಕಾ ನೀವು ನೀವೇನೋ ತಪ್ಪಾಡ್ತಾ ಇದ್ದೀರಾ ಸರ್, ಅವ್ಳ ಲೈಫ್ ಹಾಳಾಗೋಗುತ್ತೆ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನಿನಗೆ ಗೊತ್ತಾಯ್ತಾ? ಹೌದು ಕಣೋ, ತಪ್ಪೆ ಮಾಡ್ತಾ ಇದ್ದೀನಿ. ಇವಾಗ ಏನೀಗ ಎಲ್ಲ ದೂರ ಬದುಕೋ, ನಿನ್ ಕೈಲಿ ಏನಾಗುತ್ತೋ ಅದನ್ನ ಮಾಡ್ಕೋ ಹೋಗಲ್ಲ, ಬಿಟ್ಬಿಡಿ ಸರ್. ಸರ್ ತಪ್ಪ ಇದು, ಕೋಪ ಬಂತು ಸರ್, ಚಪ್ಪಿಸಿ ಸರ್, ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಸರ್. ನೀವು ನಿಮ್ಮ ಬಗ್ಗೆ ಚಪ್ಪಲಿ ನೋಡಿದಿ ಸರ್. ಹೋಗಲ್ಲ. ಹಾಡು ನೀನೆ ಚೆನ್ನಾಗಿ ಆಡ್ತೀಯಲ್ಲ, ಹಾಡು
ನೀ ನನಗೆ ಎಷ್ಟು ಟಾರ್ಚರ್ ಕೊಟ್ಟೆ ಅವತ್ತೇನ್ ಹೇಳಿದೆ ಡೈರೆಕ್ಟರ್ ಸರ್ ಶೂಟಿಂಗ್ ನಿಂತಾಯ್ತಾ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದೆ ಈಗ ಮಾಡು ನಾನ್ ತಪ್ಪು ಮಾಡಿದೆ ಸರ್ ಕ್ಷಮಿಸಿ ಸರ್ ನಾನು ಆಡೋದನ್ನ ನೋಡ್ತೀಯಾ ರಿಂಗ 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 ನಾನ್ ತಾನೇ ನಿಮ್ಗೆ ತೊಂದರೆ ಕೊಟ್ಟಿದ್ದೆ ನನ್ಗೇನ್ ಬೇಕಾದ್ರೂ ಮಾಡಿ ರಾಧಿಕರಿಗೆ ಏನು ಬಾಬೇಡಿ ಸರ್ ಪ್ಲೀಸ್ ನಿಮ್ ಕಣ್ ಮುಂದೆನೆ ಇರಲ್ಲ ಸರ್ ನಿಮ್ ತೊಂದರೆ ಕೊಡಲ್ಲ ಸರ್ ಪ್ಲೀಸ್ ತೊಂದರೆ ಕೊಡೋದಿಕ್ಕೆ ರಾಧಿಕಾ ಜೀವಂತವಾಗಿರ್ಬೇಕಲ್ಲ ಲೇ ನಿಂಗೇನ್ ಮೆಂಟ್ ಕಿಂಟ್ಲ ಅಂತ ಅವ್ರ ಜೊತೆ ಜಗಳ ಆಡಕ್ ಹೋಯ್ತಿ ಎಲ್ಲ ಕೈ ಕಾಲ್ ಮುರ್ದಾಕಿದ್ರೆ ಇಲ್ಲಿ ನಿಮ್ಮ ಅಪ್ಪಿದಾರ ನಿಮ್ ಹೋಗಿದಾರ ನಿನ್ ನೋಡ್ಕೊಳಕ್ಕೆ ಲವ್ ಶಿವ ರಾಧಿಕನ್ನ ಕರ್ಕೊಂಡು ಯಾವ್ದೋ ಬಾಂಬೆ ಪಾರ್ಟಿಗೆ 10 ಕೋಟಿ ರೂಪಾಯಿ ಒಪ್ಪಿಸ್ತೀನಿ ಅಂತ ಡೈರೆಕ್ಟ್ ಡೀಲ್ ಮಾತಾಡಿದ್ದಾನೆ ಅದ್ರೊಳಗೆ 5 ಕೋಟಿ ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದ್ ಅನ್ಕೊಂಡು ಲೇ ಏನ್ಲ ಹೇಳ್ತಿದ್ಯಾ ನಿನ್ಗಿದ್ ಓವರ್ ಅನ್ಸ್ತಾ ಇಲ್ಲ 10 ಕೋಟಿಗೆ ಕೊಟ್ಬಿಟ್ಟು ರಾಧಿಕನ್ನ ಅವ್ರು ಯಾಕೆ ತಗಬೇಕು ಅದೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಕಣೋ ಆದ್ರೆ ಡೀಲ್ ಮಾತಾಡಿದ್ ಮಾತ್ರ ಆ ಬಾಬಾಜಿ ಕಡೆಯವ್ರೆ ಲೋ ಶಿವ ಬಾಬಾಜಿ ಈಗ ಎಲ್ಲಿರ್ತಾರೋ ನಿಲ್ಸಪ್ಪ ಸ್ವಾಮಿಗಳನ್ನ ನಾನ್ ನೋಡಿ 6 ತಿಂಗಳಾಯ್ತು ಇದೋ ಬಂದ್ರು ಅದೋ ಬಂದ್ರು ಅಂತ ಅವ್ರ ಮಗ ಹೇಳ್ತಾನೆ ಇರ್ತಾರೆ ನಾವು ಅದನ್ನೇ ಎದುರು ನೋಡ್ತಾ ಇದೀವಿ ಆದ್ರೆ ಇದುವರೆಗೂ ಅವ್ರು ಬರ್ಲೇ ಇಲ್ಲ ಯಾರನ್ನ ಕೇಳಿದ್ರು ಸ್ವಾಮಿಗಳು ಹೊರದೇಶಕ್ಕೆ ಹೋಗಿದ್ದಾರೆ ಆಧ್ಯಾತ್ಮಿಕ ಪ್ರಚಾರ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಯಾವ ಹೊರದೇಶನೂ ನಮ್ಗೆ ಗೊತ್ತಿಲ್ಲ ಇಲ್ಲಿ ಈ ವಿಷಯದ ಬಗ್ಗೆ ತುಂಬಾ ಮಾತಾಡಬೇಡಿ ಆಮೇಲೆ ನಿಮ್ಮನ್ನ ಕರ್ಕೊಂಡೋಗಿ ವಿಚಾರಿಸ್ತಾರೆ ಕೃಷ್ಣ ನೀ ಹೇಳದ್ ಕೇಳಿದ್ರೆ ನಂಗೆ ಯಾಕೋ ಕನ್ಫ್ಯೂಸನ್ ಆಯ್ತೈತೆ ಒಂದ್ ವೇಳೆ ಈ ಡುಬಾಕ್ ಸ್ವಾಮಿಗಳಿರ್ತಾರಲ್ಲ ಹೀರೋಯಿನ್ಗಳನ್ನ ಆಸೆ ಪಡ್ತಾರಲ್ಲ ಆತರ ಏನಾದ್ರು ಚಜೆ ಬಾಬಾಜಿ ಅಂತವ್ರಲ್ಲ ನಾನು ಚಿಕ್ಕ ವಯಸ್ಸಿಂದ ಅವ್ರು ಪೂಜೆ ಮಾಡ್ಕೊಂಡ್ ಬಂದಿದ್ದೆ ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಆದ್ರೆ ಇದ್ರಲ್ಲಿ ಏನೂ ಇದೆ ಆಮೇಲೆ ಈ ಕೆಲಸನ ರಾಧಿಕಾ ಒಬ್ಬಳ ಕೈಯಲ್ಲಿ ಆಗೋದು ಅಂತ ಬಾಬಾಜಿ ಅವ್ರ ಮಗ ಮಾತಾಡ್ತಾ ಇದ್ದಿದ್ದು ಕೇಳಿಸ್ಕೊಂಡೆ ಅದೇನೋ 10 ಕೋಟಿ ಈಗ 5 ಕೋಟಿ ಅಡ್ವಾನ್ಸ್ ಇಟ್ಕೊಂಡಿದ್ದ ಡೈರೆಕ್ಟರ್ ಕೊಟ್ಟು ರಾಧಿಕನ ಬಳಸ್ಕೊಳ್ಳೋ ಅಂತ ಪ್ಲಾನ್ ಮಾಡ್ತಾ ಇದ್ರು ಹೌದಾ ಆಶ್ರಮದಲ್ಲಿ ಯಾರಿಗೂ ಬಾಬಾಜಿ ಬಗ್ಗೆ ಗೊತ್ತೇ ಇಲ್ಲ ಎಲ್ಲ ಸಸ್ಪೆನ್ಸ್ ಆಗೇ ಇದೆ ಮೊದಲು ಈ ಸಸ್ಪೆನ್ಸ್ ಏನು ಅಂತ ತಿಳ್ಕೋಬೇಕು ಅದಕ್ಕಿಂತ ಮುಂಚೆ ನಮ್ಮ ಫಸ್ಟ್ ಸ್ಟೆಪ್ಪು ಬಾಬಾಜಿ ಎಲ್ಲಿರ್ತಾರೆ ಅಂತ ಹುಡುಕ್ಬೇಕು What are you doing? Ek chota sa test hai madam. Stop this, Helena. I don't have any problem. Reading check kar lo. 98. Hello. Sir. Cooperate karo. Sir. Tension nahi lene ka. Kaam rehne ka. Okay. Normal, normal. Okay, madam. Thank you so much. Sir. Sir. Yen sir nadita ide illi? Na film vishayava kane illi bandirodu. Matyake sambandha illade irodalla nadita ide. Ella sambandhagalindane nadiyodu kane. ನಾನೊಬ್ಬ ಡೈರೆಕ್ಟ್ರು ಸಾವಿರಾರು ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡಿ ಆಕ್ಟ್ ಮಾಡಿ ತೋರಿಸೋನು ನನ್ನ ಹತ್ರನ ಇಷ್ಟು ತಿಂಗಳು ಆಕ್ಟ್ ಮಾಡ್ತೀಯ ನಿನ್ನ ಆಮಿರ್ ಖಾನ್ ಫಿಲ್ಮ್ ಅಲ್ಲಿ ಹೀರೋನ್ ಆಗಿ ಆಕ್ಟ್ ಮಾಡಿಸ್ತೀನಿ ಅಂತ ಇಟ್ಕೋ ಆಮೇಲೆ ಅವನ ಜೊತೆ ಜಾಲಿಯಾಗಿ ಸುತ್ತಾಡ್ತೀಯ ನನ್ನನ್ನು ಯಾರು ಅಂತ ಕೇಳಿದ್ರೆ ನನ್ನ ಟಚ್ ಅಪ್ ಬಾಯ್ ಸರ್ ಅಂತ ಬಗ್ಗೆ ಸುಳ್ಳು ಹೇಳ್ತೀಯಲ್ಲ ನನ್ನನ್ನು ಕೃಷ್ಣನ್ ತರ ನಿನ್ ಹಿಂದಿಂದೇನೆ ನಾಯಿಯಾಗಿ ಸುತ್ತೀನಿ ಅನ್ಕೊಂಡ್ಯ ಸಾರಿ ಸರ್ ನನ್ನ ಪರಿಸ್ಥಿತಿ ಆ ತರ ಇತ್ತು ನನ್ ಕೈಲೂ ಇರಕ್ ಆಗ್ಲಿಲ್ಲ ಯಾಕೆಂದ್ರೆ ಆ ಬಾಬಾಜಿಗೆ ನೀನ್ ಬೇಕು ಬಾಬಾಜಿ ಮನೆ ನನಗ್ ಬೇಕು ಸರ್ ನೀವೇನು ತಪ್ಪು ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇದೆ ಕೃಷ್ಣ ಆಗ್ಲೇ ಹೇಳ್ದ ಅವನ್ ಮಾತು ನಂಬ್ಲಿಲ್ಲ ನಾನು ನಿಮ್ಮ ನಂಬಿ ನಿಮ್ ಜೊತೆ ಬಂದ್ರೆ ನೀವೇನೋ ತಪ್ಪು ಮಾಡ್ತಾ ಇದ್ದೀರಾ ಅವನ್ ಹೇಳ್ದ ಹಾಗೆ ನೀವೇನೋ ತಪ್ಪು ಮಾಡ್ತಾ ಇದ್ದೀರಾ ನೀವ್ ತಪ್ಪು ಮಾಡ್ತಾ ಇದ್ದೀರಾ ನಮ್ಮಂತವ್ರಿಗೆಲ್ಲ ಸರ್ಕಾರ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಂಡಿ ಸರ್ಕಾರ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬಿಡ್ತಾನೆ ಅದಕ್ಕೆ ದಾವುದ ಎದ್ರಕೋತಾನ ಅವನಿಗೆ ಗೊತ್ತಾ ಸರಿ ಫೋನ್ ಮಾಡು ಮಾಡ್ತೀನಿ ಹಲೋ ಹಲೋ
सरकार इधरा सरकार जी ध्यान कर रहे है तो कौन है सर मैं शिव बोल रहा हूँ बेंगलुरु से ओ बेंगलुरु ना रानी वो सर ऐन विषय सर और हत्र ओंचूर मातड़बेकागित्तु सरकार जी निम्गे एनादरू आईडी नंबर कोट्टिद्दारा सर प्रोडक्शन मैनेजर शिव ओ आईडी नंबर करेक्ट एक मिनिट बोलो सरकार जी नमस्कार बोलो सरकार जी नन फ्रेंड राधिका अंत फोन माडिद्नल एड्रेस लेट ಬಹಳ ದೊಡ್ಡ ಸ್ಟುಡಿಯೋ ಇಲ್ಲಿ ಯಾರು ಒಳಕ್ ಬಿಡಕ್ಕಿಲ್ಲ ನಾನೇನೋ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಒಳಕ್ ಬಿಡ್ತಾ ಇರೋದಷ್ಟೇ ರೆಡಿ ಇದರ್ ಏ ಸರ್ಕಾರ ಸರ್ಕಾರ ದೇಖನೆ ಕೆಲಿಯ ಪಾರ್ಲಿಮೆಂಟ್ ಜಾ ಅಮಿತಾಬ್ ಸರ್ಕಾರ ಏ ಅಮಿತಾಬ್ ಸರ್ಕಾರ ಇದಕ್ಕೆ ಚಲ ಅಲ್ಲ ಸರ್ ಚಲ ಕೋಯ್ ಬಿನ ಇದರ್ ಅಲ್ಲ ಸರ್ ಕೋಯ್ ಬಿನ ಚಲ ಇದಕ್ಕೆ ಯಾವ ಸಿಮೆ ಮ್ಯಾನೇಜರ್ ನೀನು ಕತ್ತಿಡ್ತಳದ್ನಲ್ಲ ನಾನು ನಿನ್ನೆ ಬರೆಯಣ್ಣ ಬೆಂಗಳೂರು ಪಾರ್ಟಿ ತಾನೆ ಐಡಿ ನಂಬರ್ ಶಿವು ನಾನೇ ಶಿವು ಫೋನ್ ಮಾಡಿದ್ದು ಸರ್ಕಾರ ಸರ್ಕಾರ ವೆಪನ್ ಚೆಕ್ ಮಾಡೋಣ ಚೆಕ್ ಮಾಡ್ತಾವನೆ उसके हार्ट बीट को देख के यही चीज हम समझते हैं रक्त आगिरो कई तोड़ीतावरे ಅವ್ರ ಹತ್ರ ಬತ್ತಿದಂಗೆ ಬೊಕ್ಕೆ ಕೊಟ್ಬಿಡು ನಮಸ್ಕಾರ ಜಿ ಇವ್ರ ಕೃಷ್ಣ ಅಂತ ರಾಧಿ ನಿಮ್ಗೆ ಬೊಕ್ಕೆ ಅವರಲ್ಲಿ ಬೊಕ್ಕೆ ಲೇಖೆ ಖಾನೆಗ ಕುಚ್ಚ ನೀವು ದಿಡಿದನ್ ತಿನ್ನ ಕೇಳ್ತೀರ ಅಂತ ಗೊತ್ತಿರಲಿಲ್ಲ ನೆಕ್ಸ್ಟ್ ಟೈಮ್ ತರ್ತೀವಿ ಸರ್ಕಾರ ಸರ್ಕಾರ ಜಿ ಓಕೆ ಹೇಳಿ ಇಂಡಿಯಾ ಕಾಮ್ಕೊ ಸಾರಾ ಭಾಷಾ ಆತ ಇಸ್ಲಿ ಹಮ್ಕೋ ಲೋಕ್ ಸರ್ಕಾರ ಬೋಲ್ತಾರೆ ತಗೊಳ್ಳಿ ಏ ಶಾಮ್ ಕೋ ಏಕ್ ರಿಸೆಪ್ಷನ್ ಪಕಡ್ ಲೇ ಏ ಅಬ್ ಬತಾವ್ ತುಮಾರ ಪ್ರಾಬ್ಲಮ್ ಕ್ಯಾ ಹೇಳು ನಾನು ರಾಧಿಕಾ ಅನ್ನೋ ಹುಡುಗಿನ ಲವ್ ಮಾಡಿ ಮದ್ವೆನೂ ಆಗ ದಯವಿಟ್ಟು ನಿಂತಿ ನನ್ ಗುಡ್ಕೊಡಿ ಸರ್ಕಾರ ದಯವಿಟ್ಟು ನಿಮ್ ಪುಣ್ಯ ಬರುತ್ತೆ ಇಸ್ ದುನಿಯಾ ಮೇ ದೋ ಚೀಜೆ ಹಮ್ಕೋ ಬಿಲ್ಕುಲ್ ಅಚ್ಚಾ ನೀ ಲಗ್ತಾ ಏಕ್ ತೋ ಆಂಖೋ ಮೇ ಪಾನಿ ಆನಾ ದೂಸರಾ ನಲ್ ಮೇ ಪಾನಿ ನಹೀ ಆಯ್ दाऊद को फोन करो शकील को फोन करो राजन को फोन करो लादन को SMS करो हेलो दाऊद भाई छोटा शकील दाऊद ಎಲ್ಲರಿಗೂ ಫೋನ್ ಮಾಡ್ತಾ ನಮ್ಮ ಕೆಲಸ ಆಗಿದ್ ಕಣ ತುಂಬಾ ಥ್ಯಾಂಕ್ಸ್ ಕಣ ಸರ್ಕಾರ ಬ್ಯಾಟಲ್ ಲಿಸ್ಟ್ ಆ ದೇ ದೇ ಸಬ್ ಜಾಕೆ ದೇ ದೇ ಬಾಟಾ ಕಿ ಲಿಸ್ಟ್ ಬಾದ್ ಮೇ ದೇ ಪಹಲೇ ಹಮಕೋ ಭೂಕ್ ಲಗಾ ಖಾನಾ ಖಿಲಾಓ ಹಮಕೋ ಖಾನಾ ಖಿಲಾಓ ಯೇ ಸಮಝ ಆಯಾ ಇಸ್ಕೆ ಬಾದ್ ಬಹುತ್ ಪೈಸಾ ಆಯಾ ಸರ್ಕಾರ ಬರಿ ಊಟ ತಿಂಡಿ ಬಗ್ಗೆನೇ ಮಾತಾಡ್ತಾವರಲ್ಲೋ ಆ ಮತ್ತೆ ಊಟ ಮಾಡದೆ ಮಾಡ್ತಾರಾ ಪಾಪ ಶುಗರ್ ಇರಬೇಕು ಅದಕ್ಕೆ ಇಷ್ಟೊಂದು ಅಶ್ವು ಸುಮ್ನಿರೋ ದೌದ್ ರಾಜನ್ ಶಕೀಲ್ ಆದನ್ ಏ ಪೈಸಾ ಏನ ತರ ಪಾಸ್ है ना ये लोग पक्का देगा अरे माई कसम देगा यार कैसी बात करी तुमने हमको भूख लगा हमको खाना खाने तो यहाँ से निकलो तो पत्नी के लिए निकल 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 दान गोल ना करी तेरे सप्लायर करी ता अरे ननगू ಈಗ ಲೇಲ್ ವರಂ ಗೊತ್ತಾಯ್ತಿರೋದು ಏ ಅನ್ನರಸ ಕಾಣ್ದಿರೋ ತರ ಆಡ್ತಾರಲ್ಲ ಸರ್ಕಾರ खाना दिखाया आपको ऐसा कर रहा है यार बहुत मजा बहुत बढ़िया बहुत पान बीड़ा मिल जाए तो मजा आ जाए जिंदगी का ले जाओ भैया मजा आएगा दो लीटर के पेप्सी देना भैया नानी वाटर के लिए टाइम प्लीज सारे धोखा देने का तो गए तुम लोग ये क्या कर रहा है भाई ले पकड़ पकड़ अबे क्या कर रही है
ಕಡಿಮೆ ವಾಟಕ್ಕಿಲ್ಲಪ್ಪ ನಾಟಕ ಬಂದ್ಕಾರ್ ಚುಪ್ ಚಾಪ್ ಬಿಲ್ ಜಮಾ ಕರ್ದೆ ಚಲೋ ಸರ್ಕಾರ ತುಮ್ ಗಯಾ ಕಾಮ್ ಸೆ ಏ ಹಮಾರಿ ಪೆಪ್ಸಿ ಪಾರ್ಸಲ್ ಕರ್ ದೋ ಗಾಡಿ ಪಿಯಂಗೆ ಚಲೋ ನೋಡಿ ಇದಕ್ಕೆ ಇಷ್ಟೊಂದ್ ದುಡ್ಡು ಕಟ್ಬೇಕೇನು ಆಳ ಹೋಗ್ಲಿ ಕೊಟ್ಬಿಡೋ ರಾಧಿಕ ನೋಡಿ ಕೊಡ್ತಾರೆ ಬಿಲ್ ಪೇ ಕರ್ಕೆ ಜಲ್ದಿ ಅರೆ ತುಮಕೂ ಹಿಂದಿ ಆತಾ ಹಾಂ ಹಮಕೋ ಹಿಂದಿ ಭೀ ಆತಾ ಸಬ್ ಸಮಝತಾ ಹೈ ಹಮ್ ನಹೀ ಆತಾ ಹೈ ದೇಖೋ ಭಾಯಿ ಸಾಹಬ್ ತುಮಕೋ ಅಂಬಿಕಾ ಚಾಹಿಯೇ ಕಿ ನಹೀ ಚಾಹಿಯೇ ಅಂಬಿಕಾ ಯಾವಳು ಅಂಬಿಕಾ ನಹೀ ಚಾಹಿಯೇ ಅಂಬಿಕಾ ನಹೀ राधिका चाहिए कि नहीं चाहिए राधिका को खुद ढूंढूंगा तुम जाओ अरे भाई साहब कैसी बात कर रहे हैं राधिका हमारी बहन जैसी है हम तो कहीं से भी ढूंढ निकालेंगे हम आपके देखो ऐसी बात नहीं ये है मुंबई मेरी जान अरे हम है बनारस के भैया मेरे भैया जिसको भी चाहे ना चाहे हम तेरे दीवाने बाल का को पकड़ ला भाई ಹಾತ್ ಮೇ ಆ ಜಾಗೇ ಅರೆ ಯಾವ ತುಮ ಕೂತ್ರೆ ಅವ ನಾನು ಓಡಿತಾನೆ ನಿನಿಂಗೆ ಆರ್ತಿದ್ರೆ ನೀನು ಓಡಿತಾ ನೋಡು ಯಾವ ಪರ ಸೌತ್ ಕಾ ಇಡ್ಲಿ ಸಾವರ್ ಮಿಲ್ತಾ ತುಮಕೋ ಖಾನೆ ಕಾ ಕ್ಯಾ ಅಯ್ಯೋ ನನ್ ತಿನ್ನತ್ ಬೇಡ ರಾಧಿಕಾ ಚಾಹಿಯೇ ವೋ ದೇಖೋ ಶಾರುಖ್ ಖಾನ್ ರಹತಾ ಉಧರ್ ಅಕ್ಷಯ್ ಕುಮಾರ್ ರಹತಾ ವೋ ದೇಖೋ ಬೋಟ್ ಪೆ ಮೈ ಅಮಿತಾಭ್ ಬಚ್ಚನ್ ಖಡಾ ಹೂ ಆ ಮೈ ಅಮಿತಾಭ್ ಬಚ್ಚನ್ ನೀನ್ ಅಮಿತಾಬ್ ಬಚ್ಚನ್ ಮೈ ಅಮಿತಾಬ್ ಬಚ್ಚನ್ ಏ ಯಾರು ಅವ್ರ ಫ್ಯಾನ್ಸ್ ಕೇಳಿಸ್ಕೊಂಡ್ರೆ ಒಡೆದ್ ಸಾಯಿಸ್ಬಿಡ್ತಾರೆ ಎಲ್ಲಿಗ್ ಸುತ್ತಿಸ್ತಾ ಇದ್ದಿಂಗೆ ಅರೆ ತುಮಕೋ ಮುಂಬೈ ಗುಂಪೆಗೆ ರಾಧಿಕಾ ಕೂಡಕ ಅಯ್ಯೋ ರಾಧಿಕಾ ಬೇಡ ಅಟ್ಲೀಸ್ಟ್ ಒಂದ್ ಸ್ವಾಮೀಜಿ ಅಡ್ರೆಸ್ ಹೇಳ ಅರೆ ಯಾರ್ ಕಭಿ ರಾಧಿಕಾ ಕಭಿ ಸ್ವಾಮೀಜಿ ಪ್ಯಾರ್ ತುಮ್ಹೇ ನೋಡಿ ಇವ್ರೆ ಸ್ವಾಮೀಜಿ ಗೊತ್ತಾ ಐಸಾ ಕ್ಯಾ ನಾವು ಸೇ ಆ ಮಾಸ್ಟರ್ ಬಾಯಿ ಮುಚ್ಚಿಕೊಂಡು ಗಾಡಿ ಓಡಿಸ್ಕೊಂಡು ನಡ್ರಿ ಆಶ್ರಮದ ಹತ್ರ ಮತ್ತೆ ನಾವು ಸೇರ್ಕೊಳ್ಳೋಣ ಏನಾಯ್ತು ಬಂದ್ ಹೋಗ್ಯಾ ಸಾಬ್ ಪೆಟ್ರೋಲ್ ಕಲಾಸ ಅರೆ ಯಾರ್ ತುಂಬಿ ಕಮಾಲ್ ಕಟ್ತೇವ್ ಚಲೋ ಭಾಯ್ ಚಲೋ ಉತ್ತರ ಧಕ್ಕ ಲಗಾವ ಚಲೋ ಉತ್ತರ ಎಲ್ಲಿ ಪೆಟ್ರೋಲ್ ಬಂಕ್ ವರ್ಗೋ ಅರೆ ಹಾ ಯಾರ ಉತ್ತರೋ ಯಾರ ಪಾಸ್ ಮೈ ಯಾರ ಉತ್ತರೋ ಪೀಡೆ ಸಿಕ್ತಾ ಡಕ್ಕ ಲಗಾವ ಚಲೋ ಚಲೋ ಉತ್ತರ ಆ ದೋನ್ ಲಗಾ ಕೆ ಐ देखो भाई साहब मेरे पास साउथ का बहुत बड़ा बकरा आया मैं तुमको उससे पैसे दिला देता हूँ किधर है वो के सामने ना बकरा अन्बिटू नमन तोरस्ता इकंड्रे इोबर दुड कितर एस्केप वो भी चला गया ये लोग भी चले गए अब तुम मुझको बताओ कि करने का क्या है मारने का है तेरे को मारने का है तो मारो अब ये साउथ का भैया नाटक करके गायब हो गया हम भी एस्केप हो जाते हैं भाई दो दिन पहले रूम बुक किया है पर यहाँ पे कोई रुका नहीं है ರೂಮ್ ಅವಳ ಹೆಸರಲ್ಲಿ ಬುಕ್ ಆಗಿದೆ ಆದ್ರೆ ಅವಳು ಮಾತ್ರ ಇಲ್ಲಿಲ್ಲ ನಾನೇ ಮಾಡಿಕೊಟ್ಟಿದ್ದು ಅವಳು ಮಾತ್ರ ಮುಂಬೈ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ ಯಾಕಂದ್ರೆ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಮರಾಠಿ ಭಾಷೆಯಲ್ಲಿ ಬರ್ತಾ ಇದೆ ಈಗ ಇರೋದು ನಮ್ಗೆ ಒಂದೇ ದಾರಿ ಸ್ವಾಮೀಜಿ ಆಶ್ರಮ ಎಲ್ಲಿದೆ ಅನ್ನೋದು ಫಸ್ಟ್ ಕಂಡುಹಿಡಿಬೇಕು ಬಾಬಾಜಿ ಕಾ ಆಶ್ರಮ ಯಾವ ಕಡೆ ಹೊರಟೋದ್ರು ಹಿಂಗೆ ಬಂದ್ರು ಬಾಬಾಜಿ ಆಶ್ರಮ ಇಲ್ಲೇ ಇದೆ ಅಂದ್ಮೇಲೆ ಹೋಟ್ಲು ಕೂಡ ಇಲ್ಲೇ ಅಕ್ಕಪಕ್ಕ ಎಲ್ಲೋ ಮಾಡಿರ್ತಾನೆ ಬಾ ಹುಡ್ಕಣ ಹಲೋ ಬಾಬಾಜಿ ಆಶ್ರಮ ಮೇಡಮ್ ಹಮ್ ಬ್ಯಾಂಗ್ಳೂರ್ ಸೆ ಆಯ್ ಹಮ್ ಗ್ರೂಪ್ ಸೆ ಬಾತ್ ಕರ ಆಯ್ ಹಮ್ ಬಾಬಾಜಿ ಕೋ ಮೀಟ್ ಕರ್ಕೆ ಡೊನೇಷನ್ಸ್ ದೇನಾ ಚಾಹತೆ ಹೈ ಔರ್ ಪರ್ಸನಲಿ ಬ್ಲೆಸಿಂಗ್ಸ್ ಭಿ ಲೇನಾ ಚಾಹತೆ ಹೈ ಬಾಬಾಜಿ ಕೋ ಕಬ್ ಮೀಟ್ ಕರ್ ಸಕ್ತೆ ಸಾರಿ ಸರ್ ಆಪ್ ಬಾಬಾಜಿ ಕೋ ಮೀಟ್ ನಹೀ ಕರ್ ಸಕ್ತೆ ಡೊನೇಷನ್ ಕೆ ಬಾದ್ ನಾಯರ್ ದೇಖ್ ಲೇಂಗೆ
उसके बारे में आप उनसे ही बात कीजिए। मिस्टर नायर को कहाँ मीट कर सकते हैं? होटल सी पार्क 6 o'clock। ಯಾರು ಏನು ಅಂತ ಗೊತ್ತಿಲ್ಲದೆ ನಾವು ಹಾಗೆಲ್ಲ ಯಾರ ಹತ್ರನೂ ಡೊನೇಷನ್ ತಗೊಳ್ಳೋದಿಲ್ಲ ಸರ್. ನಮ್ಮ ಕಂಪ್ನಿಯಿಂದ 10 years ಬಾಬಾಜಿಯವರಿಗೆ ಡೊನೇಷನ್ ಕೊಡ್ತಾ ಇದೀವಿ ಸರ್. ಈ ವಿಷಯವಾಗಿ ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು. ಒಂದು ನಿಮಿಷ. ಹಲೋ ಡಾಕ್ಟರ್ ಜಿ, ನಮಗೆ ಬೇಕಾಗಿರೋದು ಸ್ವಾಮೀಜಿ ಸೇಫ್ ಆಗಿರಬೇಕು, ಅದಕ್ಕೋಸ್ಕರ ನಾವೇನು ಬೇಕಾದ್ರೂ ಮಾಡ್ಕೊಳ್ಳೋಣ. ಹಾಂ, 10 ನಿಮಿಷ. ಅವ್ನು ಮಾತಾಡಿದ ಲಾಸ್ಟ್ ನಂಬರ್ ಟ್ರೇಸ್ ಮಾಡು. ಓಕೆ ಕೃಷ್ಣ. ಹಲೋ ಮಿಸ್ಟರ್ ಆರ್ಯನ್, ಸಾರಿ ಫಾರ್ ಬೀಯಿಂಗ್ ಲೇಟ್. ನೋ ಪ್ರಾಬ್ಲಮ್, ನನ್ನಿಂದ ಒಂದು ಹೆಲ್ಪ್ ಅಷ್ಟೇ ಸರ್. ನಮ್ಮ ಭಾಗಕ್ಕೆ ನೀವು ದೇವರಿದ್ದಾಗೆ ಸರ್. ಬಾಬಾಜಿಯವ್ರ ಜೀವ ಮಾತ್ರ ಅಲ್ಲ, ಕೋಟ್ಯಾಂತರ ಭಕ್ತರ ನಂಬಿಕೆ, ನನ್ನನ್ನ, ಎಲ್ಲರನ್ನು ಉಳಿಸ್ತೀರಾ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು ಜೀವನ ನಾನು ತೆಗೆಯೋ ಹಾಗೆ ಮಾಡ್ತಿದ್ದೀನಲ್ಲ ಅಂತ ಬೇಸರ ಆಗ್ತಾ ಇದೆ. ಮತ್ತೊಂದು ಕಡೆ ಒಂದು ಜೀವನ ಕಾಪಾಡ್ತಿದ್ದೀನಲ್ಲ ಅಂತ ನನಗೆ ಸಂತೋಷ ಆಗ್ತಾ ಇದೆ ಸರ್. ಆ ಬ್ಯಾಲೆನ್ಸ್ ಅಮೌಂಟ್ ಯಾರ ಹತ್ರ ಕೊಡ್ಲಿ ಸರ್? ನನ್ನ ಹತ್ರ ಸರ್. ಸರ್, ನಿಮ್ಮ ಹತ್ರ ಗನ್ ಕೊಡುವಾಗ ನಾನೇನಂತ ಹೇಳಿದ್ದೆ, ಬಾಬಾಜಿಯವ್ರ ಮ್ಯಾಟ್ರ್ ಮೂರನೇವ್ರಿಗೆ ಗೊತ್ತಾದ್ರೆ ಸುಟ್ಟು ಕೊಂದು ಬಿಡಿ ಅಂತ ತಾನೇ ಹೇಳಿದ್ದೆ. ನನ್ನ ಪ್ರಕಾರ ನೀವು ಮೂರನೇ ವ್ಯಕ್ತಿನೇ. ನನ್ ಮಾತು ಕೊಟ್ಟ ಹಾಗೆ ರಾಧಿಕಾ ನಾನು ನಿಮ್ಗೆ ಒಪ್ಸಿದ್ನಲ್ಲ. ನಿಮಗೆ ಮಾತು ಕೊಟ್ಟ ಹಾಗೆ ನಾನು ದುಡ್ಡು ಕೊಡದೇ ಇದ್ರೆ ತಾನೇ ನಂಬಿಕೆ ದ್ರೋಹ. ಯಾರ ಹತ್ರ ಕೊಡ್ಬೇಕು ಅಂತ ಹೇಳಿ ಕೊಟ್ಬಿಡ್ತೀನಿ ಸರ್. ಸರ್, ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕ ಪೊಲೀಸ್ ಏನು ದಡ್ರಲ್ಲ ಸರ್. ನೀವು ಜೀವಂತವಾಗಿದ್ರೆ ನಿಮ್ಮಿಂದ ಅರ್ಧ ಗಂಟೆಯಲ್ಲಿ ಕಂಡು ಹಿಡಿದು ಬಿಡ್ತಾರೆ ಸರ್. ನೀವು ಜೀವಂತವಾಗಿಲ್ಲ ಅಂದ್ರೆ ನೀವು ರಾಧಿಕಾ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದು ಸೂಸೈಡ್ ಮಾಡ್ಕೊಂಡ್ರು ಅಂತ ಫೈಲೇ ಕ್ಲೋಸ್ ಮಾಡಿಸ್ಬಿಡ್ತೀನಿ ಸರ್. ಸರ್, ಟೈಮ್ ಇಲ್ಲ, ಯಾರ ಹತ್ರ ಕೊಡ್ಬೇಕು ಅಂತ ಹೇಳ್ಬಿಡಿ ಸರ್. ಡೈರೆಕ್ಟರ್ ಸರ್, ಸಿನಿಮಾ ತರ ಅಲ್ಲ ಸರ್, ಬಹಳ ಕಷ್ಟ ಸರ್. ರಿಯಲ್ ಲೈಫ್ ರೌಡಿಸಮ್ ತುಂಬಾ ಕಷ್ಟ ಸರ್. ಗನ್ ಎತ್ತಿದ ಕೂಡ್ಲೆ ಡಮ್ ಅನ್ಸ್ಬಿಡ್ಬೇಕು ಸರ್. ಫೈನಲ್ ಟಚ್ ಕೊಟ್ಬಿಡು. ಈ ನಂಬರ್ದು ಬಿಲ್ಲಿಂಗ್ ಅಡ್ರೆಸ್ ತಗೋ. ಅವ್ನ ಯಾರೋ ಒಬ್ಬ ಫೇಮಸ್ ಡಾಕ್ಟರ್ ಅಂತೆ, ಅವಾಗ ರಾಧಿಕನ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಅಲೋ, ನಮಸ್ತೆ ಡಾಕ್ಟರ್, ನಾನು ಕೃಷ್ಣ ಅಂತ. ರಾಧಿಕ್, ನನಗೆ ಗೊತ್ತು ನೀನು ರಾಧಿಕನ ಗಂಡ ಅಂತ. ಕೂತ್ಕೊಳ್ಳಿ. ಈಗ ನಾನು ಏನು ಮಾಡೋಕ್ಕಾಗಲ್ಲ, ಐ ಆಮ್ ಹೆಲ್ಪ್ಲೆಸ್. ನಾನಿಲ್ಲದೆ ಇದ್ರೂ ಟೈಮಿಗೆ ಸರಿಯಾಗಿ ಏನು ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ನೀವು ನನ್ನನ್ನು ಫಾಲೋ ಮಾಡಿ ಏನು ಪ್ರಯೋಜನ ಇಲ್ಲ. ಅದೇನು ನಡೆಯುತ್ತೆ ಅಂದ್ರಲ್ಲ, ಅದೇನು? ನಿನ್ನ ವೈಫ್ ಒಬ್ಬಳು ಅಬ್ನಾರ್ಮಲ್ ಗರ್ಲ್. ನಾರ್ಮಲಿ ಎಲ್ರಿಗೂ ಲೆಫ್ಟ್ ಸೈಡ್ನಲ್ಲಿ ಹಾರ್ಟ್ ಇರುತ್ತೆ, ಆದ್ರೆ ನಿನ್ನ ಹೆಂಡತಿಗೆ ರೈಟ್ ಸೈಡ್ನಲ್ಲಿ ಹಾರ್ಟ್ ಇದೆ. ಸೇಮ್ ಬಾಬಾಜಿಯವ್ರಿಗೂ ರೈಟ್ ಸೈಡ್ನಲ್ಲೇ ಹಾರ್ಟ್ ಇದೆ. ನಾರ್ಮಲ್ ಹಾರ್ಟ್ನ ಟ್ರಾನ್ಸ್ಪರೆಂಟ್ ಮಾಡಬಹುದು, ಆದ್ರೆ ಈಗಿರೋ ಪ್ರಾಬ್ಲಮು ಅದಲ್ಲ. ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಈಗಿರೋ ಪ್ರಾಬ್ಲಮು ನಿನ್ನ ವೈಫ್ನ ಬ್ಲಡ್ ಗ್ರೂಪ್, ವೆರಿ ರೇರ್ ಟೈಪ್ ಆಫ್ ಪೆಕ್ಯೂಲಿಯರ್ ಬ್ಲಡ್, ದಟ್ ಈಸ್ ಬಾಂಬೆ ಬ್ಲಡ್ ಗ್ರೂಪ್. ಬಾಂಬೆ ಬ್ಲಡ್ ಗ್ರೂಪ್? ಎಸ್. ಆ ಗ್ರೂಪ್ನ ಬ್ಲಡ್ ಅಷ್ಟು ಈಸಿಯಾಗಿ ಸಿಗಲ್ಲ. ಇಟ್ಸ್ ವೆರಿ ರೇರ್ ಕೇಸ್. ಪ್ರಪಂಚದಲ್ಲಿ 6 ಜನಕ್ಕೆ ಮಾತ್ರ ಈ ಗ್ರೂಪ್ನ ಬ್ಲಡ್ ಇದೆ ಅಂತ ನಮ್ಗೆ ಲೆಕ್ಕ ಸಿಕ್ಕಿದೆ. ಬೇರೆಯವ್ರ ಹತ್ರ ಇದ್ರೂ ಇರಬಹುದು, ಅದ್ ನಮಗ್ ಗೊತ್ತಿಲ್ಲ. ಇದರಲ್ಲಿ 4 ಜನ ಈಗಾಗಲೇ ಸತ್ತೋಗಿದ್ದಾರೆ, ಇನ್ನು ಉಳಿದಿರೋರು ಇಬ್ರು ಮಾತ್ರ. ಅದ್ರಲ್ಲಿ ಒಬ್ರು US ನಲ್ಲಿದ್ದಾರೆ, ಅವ್ರನ್ನ ನಾವೀಗ ಟಚ್ ಮಾಡಕ್ ಆಗೋದಿಲ್ಲ. ಸೊ ನಮ್ಗೆ ಉಳಿದಿರೋದು ಒಂದೇ ಒಂದ್ ದಾರಿ ಅಂದ್ರೆ ನಿನ್ನ ವೈಫ್ ಮಾತ್ರ. ಈಗೆಲ್ಲ ಮಾಡಿದ್ರೆ ತಪ್ಪು ಅನ್ಸಲ್ವಾ? ಒಬ್ಬ ಡಾಕ್ಟರ್ ಆಗಿ ನಾನು ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ 10:30 ಸರಿಯಾಗಿ ಬೆಸ್ಟ್ ಹಾಸ್ಪಿಟಲ್ 3rd floor ಆಪರೇಷನ್ ಫಿಕ್ಸ್ ಆಗಿದೆ. 10:30 ಒಳಗಡೆ ನೀನು ನಿನ್ನ ವೈಫನ್ನ ಕಾಪಾಡ್ಕೋಬೇಕು. 10:30 ಮೇಲಾದ್ರೆ ಬಾಬಾಜಿನ ನಾನು ಕಾಪಾಡಲೇಬೇಕು. ಹಾಗಾಗಲಿಲ್ಲ ಅಂದರೆ ನಾನು ಜೀವಂತವಾಗಿರೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಬಾಬಾಜಿ ಮಗ ನಟೋರಿಯಸ್ ಪರ್ಸನ್. ಹೇಳಿ
ಕಿಡ್ನಾಪ್ ಮಾಡಿರೋದು ಆ ಹುಡುಗಿನಲ್ಲ ಸರ್, ನಿಮ್ ತಂದೆಯವ್ರನ್ನ. ಎಲ್ಲಾ ವಿಡಿಯೋಸ್ 15 minutes ಪ್ರೀವಿಯಸ್ ಇಂದ ಎಲ್ಲ ಪ್ಲೇ ಮಾಡಿ. ಇಲ್ಲಿಗೆ ಬಂದಿರೋ ಒಂದೇ ಒಂದು ಹುಳಾನು ಹೊರಗೆ ಹೋಗಬಾರ್ದು, ಅವ್ರು ಇಲ್ಲೇ ಎಲ್ಲ ಇರ್ಬೇಕು. ಹೋಗಿ ಹುಡ್ಕೆ ಒಂದೊಂದು ರೂಮ್ ಆಗು ಹುಡ್ಕೆ. ಬಾಬಾಜಿ ನಮಗ್ ಬೇಕು ಅಷ್ಟೇ. ಎಷ್ಟೇ ಬರೋದು, ಲಿಫ್ಟು ಲಿಫ್ಟು ಲಿಫ್ಟು. ಪ್ಲೇ ಮಾಡು ಪ್ಲೇ ಮಾಡು. ನಿಮ್ಗಿರೋ ಲಕ್ಷಾಂತರ ಭಕ್ತರಲ್ಲಿ ನಾನೂ ಒಬ್ಬ. ಬೇರೆ ದಾರಿ ಇಲ್ಲ. ಈ ನಿರ್ಧಾರ ನಾನು ತಗೊಳ್ಳಿಲ್ಲ ಅಂದ್ರೆ ನನ್ನ ಲೈಫ್ ಹೊರಟೋಗುತ್ತೆ ಬಾಬಾಜಿ. ಒಂದನ್ನ ಪಡ್ಕೋಬೇಕು ಅಂತಂದ್ರೆ ಇನ್ನೊಂದನ್ನ ಕಳ್ಕೊಳ್ಳೇಬೇಕು. ಕಳ್ಕೊಳ್ಳೋದೇನೇ ಇದ್ರು ನಂದಾಗಿರ್ಲಿ, ಪಡಿಬೇಕಾದದ್ದು ನಿಂದಾಗಿರ್ಲಿ. ಬಾಬಾ ಥ್ಯಾಂಕ್ ಯು ಬಾಬಾ. ಸಿಸ್ಟರ್ಸ್, ನನ್ನ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ತಾ. ಅಪ್ಪನ ಪ್ರಾಣನ ಕಾಪಾಡಕ್ಕೆ ಇಲ್ಲಿಗೆ ಎತ್ತಾಕೊ ಬಂದಿದ್ದೆಲ್ಲ ರಾಧಿಕನ್ನ, ಅವಳ ಗಂಡ. ನಿನ್ನ ಕಾಮಿಡಿ ಪೀಸ್ ಅನ್ಕೊಂತಾನೆ ಬಿಟ್ಟೆ. ಇಷ್ಟು ದೂರ ಬರ್ತೀಯ ಅಂತ ಗೊತ್ತಿದ್ರೆ ಅವತ್ತೇ ಹಾಕ್ಬಿಡ್ತಿದ್ನಲ್ಲೋ. ಗುರುವೆ, ನಮ್ ಜೀವ ಇರೋದೇ 21 grams. ಅದೇ ಬೇಡ ಅಂತ ನಾ ಡಿಸೈಡ್ ಮಾಡಿದ್ಮೇಲೆ ಕಾಮಿಡಿ ಪೀಸ್ ಆದ್ರೆ ಏನು, ಟೆರರ್ ಪೀಸ್ ಆದ್ರೆ. ಅದಕ್ಕೆ ರುದ್ರ ತಾಂಡವ ಆಡಕ್ಕೆ ರೆಡಿಯಾಗೆ ಬಂದಿದ್ದೀನಿ. ನೀನ್ ಜೀವಂತವಾಗಿ ಇದ್ರೆ ತಾನೇ ರುದ್ರ ತಾಂಡವ ಆಡೋದು. ಸುಡ್ತೀರ ಬಾಯ್ ಸುಡಿ. ಏನ್ ಮಾಡ್ತಿದ್ಯ? ಎಲ್ಲದಕ್ಕೂ ಡಿಸೈಡ್ ಆಗೇ ನಾನು ಬಂದಿದ್ದೀನಿ. ನಿಮ್ಮ ಅಪ್ಪನ ಪ್ರಾಣ ನಿನಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನನ್ನ ಹೆಂಡತಿ ರಾಧಿಕನ ಪ್ರಾಣ. ಹೇಯ್, ನಿನಗೆ 5 ದಿವಸ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ರಾಧಿಕಾ ಬರ್ಲಿಲ್ಲ, ಮಗನ ಎಲ್ಲ ನಾನೇ ಸುಟ್ಟಾಕ್ಬಿಡ್ತೀನಿ. ಸ್ಟಾಪ್ 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 ಸ್ಟಾಪ್, ಅದಕ್ಕೆ ಬೆಂಕಿ ಎತ್ಕೊಂಡ್ರೆ ಇಡೀ ಹಾಸ್ಪಿಟಲ್ ಉರಿದೋಗುತ್ತೆ. ಸ್ಟಾಪ್. ರಾಧಿಕಾ ಇನ್ನು 5 ನಿಮಿಷದಲ್ಲಿ ಇಲ್ಲಿ ಇರ್ಬೇಕು. ಓಕೆ 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 ಓಕೆ, ಹೇಳ್ತೀನಿ ಹೇಳ್ತೀನಿ ಬರ ಹೇಳ್ತೀನಿ. ಆಫ್ ಮಾಡು ಆಫ್ ಮಾಡು. ಇದುವರೆಗೂ ಬರೀ ನನ್ನ ಕಾಮಿಡಿ ಫೇಸ್ನ ಮಾತ್ರ ನೋಡಿದ್ದೀರಾ, ಇನ್ ಮುಂದಕ್ಕೆ ನನ್ನ ಟೆರರ್ ಫೇಸ್ನು ನೋಡ್ತೀರಾ? ಹೋಗು. ಆಯ್ತು ಆಯ್ತು ಆಯ್ತು. ಹಲೋ, ಐ ಸಿ ಯು. ಹುಡುಗಿನ ಈಗಲೇ ಮಾರ್ತೀರಿ ಮಾರ್ತೀರಿ, ಈಗಲೇ ಕರ್ಕೊಂಡ್ ಬನ್ನಿ. ಅಪ್ಪ 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 ಅಪ್ಪ. ಕೇಳ್ ರಾಧಿಕಾ, ನಾನು ಬಂದಿದ್ದೀನಿ ನೋಡ್ರಿ ರಾಧಿಕಾ.
ನಾಗೇಂದ್ರ ಹಾರಾಯ ತ್ರಿಯೋಜನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ವಿದ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಎದ್ದು ಬಂದನೋ ಹರ ಎದ್ದು ಬಂದನೋ ಹರ ಜ್ವಾಲಾಮುಖಿ ಆತರ ಎದ್ದು ಬಂದನೋ ಬಾಬಾಜಿ ಆಶೀರ್ವಾದದಿಂದ ನಮ್ಗೆಲ್ಲ ಒಳ್ಳೇದಾಯ್ತು ಒಳ್ಳೇದಾಯ್ತು ರಾಧಿಕಾ ರಾಧಿಕಾ.